ನಮಸ್ತೆ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆಯಿಂದ ಈ ಬಾರಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಭಗವದ್ಗೀತೆಯಲ್ಲಿ ಕರ್ಮಯೋಗ, ಇದು ಸರಣಿ ಕಾರ್ಯಕ್ರಮ. ಈ ಬಾರಿ ನಾವು ಕರ್ಮಯೋಗದ ಬಗ್ಗೆ ನಾವು ಮಾತಾಡಿದ್ರೆ ಮುಂದಿನ ಹಂತಗಳಲ್ಲಿ ಭಕ್ತಿಯೋಗ, ಜ್ಞಾನಯೋಗದ ಬಗ್ಗೆ ನಾವು ಮಾತಾಡ್ತೇವೆ. ಆದ್ರೆ ಯಾವಾಗ್ಲೂ ಭಗವದ್ಗೀತೆ ನಮ್ಗೆ ಯಾಕೆ, ಈ ಸಣ್ಣ ವಯಸ್ಸಿಗೆ ಯಾಕೆ, ವಯಸ್ಸಾದ್ಮೇಲೆ ಸಾಕು, ರಿಟೈರ್ಡ್ ಆದ್ಮೇಲೆ ಸಾಕು ಅಂತ ಅನ್ನುವರನ್ನ ನಾವು ಕೇಳ್ತಾನೆ ಬಂದಿದ್ದೀವಿ, ನೋಡ್ತಾನೆ ಇದ್ದೀವಿ. ಆದ್ರೆ ಭಗವದ್ಗೀತೆ ನಮ್ಮ ಜೀವನದಲ್ಲಿ ಹೇಗೆ ಹಂತ ಹಂತವಾಗಿ ನಾವು ಅಳವಡಿಸ್ಕೊಳ್ಬೇಕು, ನಮ್ಮ ಬದುಕನ್ನ ಹೇಗೆ ರೂಪಿಸಿಕೊಂಡು ಹೋಗ್ಬೇಕು ಅನ್ನುವುದನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಬರ್ತಾ ಇದೆ. ಪಾಶ್ಚಾತ್ಯರು ಇವಾಗ ಹೇಳ್ತಾರೆ ಕೃಷ್ಣನಷ್ಟು ಒಳ್ಳೆ ಕೌನ್ಸಿಲರ್ ಬೇರೆ ಇಲ್ಲ ಅಂತ, ಇನ್ನೊಬ್ರು ಹೇಳಿ ನಮ್ಗೆ ಗೊತ್ತಾಗ್ಬೇಕಾದಂತ ಪರಿಸ್ಥಿತಿಯನ್ನ ನಾವು ತಂದ್ಕೊಂಡಿದ್ದೇವೆ. ಆದ್ರೆ ನಮ್ಮ ನೆಲದಲ್ಲಿ, ನಮ್ಮ ಭೂಮಿಯಲ್ಲಿ ಹುಟ್ಟಿದ ಚಿರಂತನ ದಿನನಿತ್ಯದಲ್ಲಿ ನಮ್ಮನ್ನ ಕೈ ಹಿಡಿದು ಕಾಪಾಡುವಂತ ಆ ಗೀತೆಯಲ್ಲಿ ಹೇಳುವಂತ ವಿಚಾರಗಳನ್ನ ನಾವು ಮತ್ತೆ ಮತ್ತೆ ಮನನ ಮಾಡ್ಕೊಳ್ಬೇಕಾದಂತ ಅಗತ್ಯ ಯಾವ ಕಾಲದಲ್ಲೂ ಇದೆ ಅನ್ನುವುದನ್ನ ನನ್ನ ಮನಸ್ಸು ಯಾವಾಗ ನನ್ಗೆ ಹೇಳ್ತಾ ಇರುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ಆಳವಾಗಿ ತಿಳ್ಕೊಳ್ಬೇಕು ಅಂತ ಆದ್ರೆ ಅದನ್ನ ತಿಳ್ಕೊಂಡವ್ರ ಹತ್ರ ಅಥವಾ ಅದನ್ನ ಅನುಭವಿಸಿದವ್ರ ಹತ್ರ, ಅದನ್ನ ಆಳವಾಗಿ ಚಿಂತನೆ ಮಾಡಿದಂತವ್ರ ಹತ್ರ ತಿಳ್ಕೊಳ್ಬೇಕು. ಹಾಗಂತ ನಮ್ಗಷ್ಟು ಸುಲಭವಾಗಿ ಸಿಗುವುದಿಲ್ಲ. ಅದು ಸಿಗ್ಬೇಕಾದ್ರೂ ಅದಕ್ಕೊಂದು ಯೋಗ ಬೇಕು, ಕರ್ಮ ಯೋಗದ ಹಾಗೆ ಅದನ್ನ ತಿಳ್ಕೊಳ್ಳುವ ಯೋಗ ಬೇಕು. ಅದು ನಮ್ಗೆಲ್ಲ ಈಗ ಬಂದಿದೆ. ನಮ್ಮದೇ ಪಕ್ಕದ ಊರಿನವರಾದ ಲಕ್ಷ್ಮೀಶ್ ತೋಳ್ಪಾಡಿಯವರು ಸಂಸ್ಕೃತವನ್ನ ಬಲ್ಲವರು, ಉಪನಿಷತ್ತನ್ನ ಆಳವಾಗಿ ಅಧ್ಯಯನ ಮಾಡಿದವರು, ಭಗವದ್ಗೀತೆಯಲ್ಲೇ ಆ ಒಂದು ಏನ್ ನಿಜವಾದ ಫೀಲ್ ಇದೆ ಆ ಫೀಲ್ ಅನ್ನ ಅನುಭವಿಸಿದವರು, ಸಂಪಿಗೆ ಭಾಗವತ ಪುಸ್ತಕದ ಮೂಲಕ ಎಲ್ಲರಿಗೂ ಪರಿಚಿತರು. ಸೌಂದರ್ಯ ಲಹರಿಯ ಮೊದಲ 41 ಶ್ಲೋಕಗಳಿಗೆ ಅವರು ಬರೆದಂತ ಏನು ವ್ಯಾಖ್ಯಾನ ಇದೆ, ಆ ಒಂದೊಂದು ಪುಟಗಳು ಕೂಡ ನಮ್ಗೆ ಸರ್ವತಾ ಮನನೀಯವಾದಂತ ಲೇಖನಗಳನ್ನ ವ್ಯಾಖ್ಯಾನವನ್ನು ಅವ್ರು ಬರೆದಿದ್ದಾರೆ. ಹಾಗಾಗಿ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾದಾಗ ಈ ಭಗವದ್ಗೀತೆ ಬಗ್ಗೆ ನಾನು ಆಲೋಚನೆ ಮಾಡಿದಾಗ ನನ್ಗೆ ಹೊಳೆದದ್ದು ಅವರಿಂದ ನನ್ಗೆ ಮಾತುಗಳನ್ನ ಕೇಳ್ಬೇಕು, ನಿಮ್ಗೆಲ್ಲರಿಗೂ ಕೇಳಿಸ್ಬೇಕು ಅಂತ. ಹಾಗಾಗಿ ಅವರಿಂದ ನಾವು ಇವತ್ತು ಬರಮಾಡ್ಕೊಂಡಿದ್ದೀವಿ. ಕರ್ಮ ಯೋಗದ ಬಗ್ಗೆ ಆ ಇನ್ಸೈಟ್ ಏನಿದೆ ಅದನ್ನ ನಮ್ಗೆಲ್ಲ ಕೊಡುವ ಹಾಗೆ ಆಗ್ಬೇಕು, ನಮ್ಮೆಲ್ಲರ ಮನಸ್ಸಿನಲ್ಲಿ ಅದೊಂದು ಹೊಸ ಬೆಳಕನ್ನ ಉಂಟು ಮಾಡುವ ಹಾಗೆ ಆಗ್ಬೇಕು ಅಂತ ಅನ್ನುವಂತ ಒಂದು ಆಲೋಚನೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸರಣಿ ಕಾರ್ಯಕ್ರಮ, ಎಷ್ಟು ಸರಣಿ ಅಂತ ನಾವು ಆಲೋಚನೆ ಮಾಡಲಿಲ್ಲ, ಮಾಡ್ತಾ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ಲಕ್ಷ್ಮೀಶ್ ತೋಳ್ಪಾಡಿಯವ್ರನ್ನ ನಾನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತೇನೆ. ಅದಕ್ಕೆ ಮುಂಚಿತವಾಗಿ ಇವತ್ತೇ ನಮ್ಮನ್ನ ಅಗಲಿದಂತ ಉಡುಪಿಯ ವಿದ್ವಾಂಸರಾದ ವನ್ನಂಜೆ ಗೋವಿಂದಾಚಾರ್ಯ ಅವರ ಬಗ್ಗೆ ಅವರೆರಡು ಮಾತಾಡ್ತಾರೆ. ಅವರಿಗೆ ಶ್ರದ್ಧಾಂಜಲಿಯನ್ನ ನಾವೆಲ್ಲ ಅರ್ಪಿಸ್ತೇವೆ. ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವನ್ನು ಕೂಡ ಲಕ್ಷ್ಮೀಶ್ ತೋಳ್ಪಾಡಿಯವರು ನಡೆಸಿಕೊಟ್ಟು ಕಾರ್ಯಕ್ರಮವನ್ನು ಮುಂದುವರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಪ್ರೀತಿಯ ಸ್ವಾಗತ ಸರ್. ಪ್ರಪನ್ನ ಪಾರಿಜಾತಾಯ ಸ್ತೋತ್ರ ವೇತ್ರೈಕ ಪಾಣಿ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ರೂಪಿ ಇವತ್ತು ಮಧ್ಯಾಹ್ನ ಕನ್ನಡ ನಾಡಿನ ಅಖಿಲ ಭಾರತ ವ್ಯಾಪ್ತಿಯ ವಿಶ್ವಮಟ್ಟದ ವಿದ್ವಾಂಸರಾದ ಆತ್ಮೀಯರಾದ ವನ್ನಂಜೆ ಗೋವಿಂದಾಚಾರ್ಯರು ದೈವಾಧೀನರಾದ ಅವರ ಕುರಿತು ಎರಡು ಮಾತುಗಳನ್ನು ನಾನು ಹೇಳಬೇಕಾಗಿದೆ. ಇವತ್ತೇ ಹೇಳುವುದು ಸ್ವಲ್ಪ ಕಷ್ಟ, ಅಂದ್ರೆ ನೋಡಿ ಭಾರತೀಯತೆ ಅಂತ ಹೇಳಿದ್ರೆ ಏನು ಎನ್ನುವುದನ್ನು ನಮಗೆ ನಾವು ಅರ್ಥ ಮಾಡಿಕೊಳ್ಳೋಣ, ಇತರರಿಗೆ ಅರ್ಥ ಮಾಡಿಸಿ ಕೊಡಬೇಕಾದ್ರೆ ಅದು ಒಂದು ಬಹಳ ದೊಡ್ಡ
ವಿದ್ವತ್ಸಾಹಸ. ಬರೀ ವಿದ್ವತ್ಸಾಹಸ ಮಾತ್ರ ಅಲ್ಲ, ಬರೀ ಬೌದ್ಧಿಕವಾದ ಒಂದು ಸಾಹಸ ಮಾತ್ರ ಅಲ್ಲ, ಅದು ಒಂದು ಅಂತರಂಗದ ಪಕ್ವತೆಯನ್ನು ಬಯಸತಕ್ಕ ಒಂದು ಬೆಳವಣಿಗೆ. ಭಾರತೀಯತೆಯನ್ನು ಅರ್ಥ ಮಾಡಿಕೊಳ್ಳೋದು ಅಂದರೆ ಅದಕ್ಕೆ ಮೂರು ಹಂತಗಳು ಇವೆ ಅಂತ ನಾನು ಭಾವಿಸ್ತೇನೆ. ಒಂದು ಪಾಂಡಿತ್ಯ, ಇನ್ನೊಂದು ಸಂಶೋಧನ ಪ್ರವೃತ್ತಿ, ಇನ್ನೊಂದು ಸೃಷ್ಟಿಶೀಲ ಬೌದ್ಧಿಕ. ಇದು ಮೂರು ಬೇಕು. ಪಾಂಡಿತ್ಯ ಬೆಳಿಬೇಕಾಗಿದ್ರೆ, ಪಾಂಡಿತ್ಯ ಬರಬೇಕಾದ್ರೆ ನಾವು ಚಿಕ್ಕಂದಿನಿಂದ ಅಂಥ ಒಂದು ಸನ್ನಿವೇಶದಲ್ಲಿ ಬೆಳಿಬೇಕು. ಬನ್ನಂಜಯವರ ತಂದೆಯವರು ಪಡಮನೂರು ನಾರಾಯಣಾಚಾರ್ಯರು, ಅವರು ಉಡುಪಿಯಲ್ಲಿ ಪ್ರಖ್ಯಾತ ನ್ಯಾಯಶಾಸ್ತ್ರದ ನ್ಯಾಯ ಅಂದರೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರದ ವಿದ್ವಾಂಸರಾಗಿ ಪಡಮನೂರು ನಾರಾಯಣಾಚಾರ್ಯರು ನ್ಯಾಯಶಾಸ್ತ್ರವನ್ನು ಪಡಮನೂರು ನಾರಾಯಣಾಚಾರ್ಯರಿಗೆ ಸರಿಸಾಟಿಯಾದ ತರ್ಕ ವಿದ್ವಾಂಸರೇ ಉಡುಪಿಯಲ್ಲಿರಲಿಲ್ಲ. ಉಡುಪಿಯಲ್ಲಿ ತರ್ಕದ ಪ್ರತಿಷ್ಠೆ ಬೆಳೆಸಿದ್ದು ನಾರಾಯಣಾಚಾರ್ಯರು. ನಾರಾಯಣಾಚಾರ್ಯರು ತರ್ಕವನ್ನು ಕಲಿತದಲ್ಲಿ ನ್ಯಾಯಶಾಸ್ತ್ರವನ್ನು ಕಲಿತದಿಯಲ್ಲಿ ಅಂದರೆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳನ್ನು, ಅವರು ಮಾಧ್ವರಲ್ಲ, ಅವರು ಸ್ಮಾರ್ಟ್ಗಳು. ಹಾನಗಲ್ಲು ವಿರೂಪಾಕ್ಷ ಶಾಸ್ತ್ರಿಗಳು ನ್ಯಾಯಶಾಸ್ತ್ರವನ್ನು ಕಲಿತದ್ದೆಲ್ಲಿ ಅಂತ ಕೇಳಿದ್ರೆ ನವದ್ವೀಪಕ್ಕೆ ಹೋಗಿ, ಬಾಂಗ್ಲಾದೇಶದ, ಈಗ ಬಾಂಗ್ಲಾದೇಶದ ಭಾಗವಾಗಿರುವ ನವದ್ವೀಪದಲ್ಲಿ ನವ್ಯ ನ್ಯಾಯದ ಪ್ರಚಂಡ ವಿದ್ವಾಂಸರಿದ್ದರು. ಕಾಶಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ವಿರೂಪಾಕ್ಷ ಶಾಸ್ತ್ರಿಗಳು ನ್ಯಾಯಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾದ್ರೆ ನವದ್ವೀಪಕ್ಕೆ ಹೋಗಬೇಕು ಅಂತ ನವದ್ವೀಪಕ್ಕೆ ಹೋಗಿ ಅಲ್ಲಿ ನವ್ಯ ನ್ಯಾಯವನ್ನು ಕರತಲ ಅಮಲಕ ಮಾಡಿಕೊಂಡು ಆಮೇಲೆ ಕರ್ನಾಟಕಕ್ಕೆ ಅವರು ಬಂದರು. ಕರ್ನಾಟಕದಲ್ಲಿ ನವೀನ ನ್ಯಾಯದ ಒಂದು ಬೆಳವಣಿಗೆಯನ್ನು, ನ್ಯಾಯ ನ್ಯಾಯಶಾಸ್ತ್ರದ ಬಗೆಗೆ ಒಂದು ಗಾಳಿಯನ್ನು ಹರಡಿದ್ದೇ ವಿರೂಪಾಕ್ಷ ಶಾಸ್ತ್ರಿಗಳು. ಅಂಥ ವಿರೂಪಾಕ್ಷ ಶಾಸ್ತ್ರಿಗಳಲ್ಲಿ ಅವರು ಮಾಡ್ತಾರೆ. ವಿರೂಪಾಕ್ಷ ಶಾಸ್ತ್ರಿಗಳಲ್ಲಿ ಮಾಧ್ವರಾದ ನಾರಾಯಣಾಚಾರ್ಯರು ಹೋಗಿ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ಗುರುಗಳಿಗೆ ತೃಪ್ತಿಯಾಗುವಂತೆ ಅಧ್ಯಯನ ಮಾಡಿ ಅವರು ಕೃತಿಗೆ ಬಂದರು. ಇದು ಬನ್ನಂಜಯವರ ಹಿನ್ನೆಲೆ. ಬನ್ನಂಜಯವರದ್ದು ವಿಶೇಷ ಅಂದರೆ ಅವರಿಗೆ ನ್ಯಾಯಶಾಸ್ತ್ರದ ಮೇಲೆ ಅಂಥ ಒಂದು ವಿಶೇಷವಾದ ಪ್ರೀತಿ, ಅವರಿಗೆ ನ್ಯಾಯಶಾಸ್ತ್ರ ಗೊತ್ತಿತ್ತು, ಆದರೆ ನ್ಯಾಯಶಾಸ್ತ್ರದ ಮೇಲೆ ವಿಶೇಷವಾದ ಪ್ರೀತಿ ಅವರಿಗೆ ಇರಲಿಲ್ಲ. ಅವರಿಗೆ ವೇದಾಂತ ಮತ್ತು ಕಾವ್ಯ ಸಾಹಿತ್ಯ ಇದರ ಬಗ್ಗೆ ಹೆಚ್ಚಿನ ಒಲವಿತ್ತು. ಬನ್ನಂಜಯವರು ಮೂಲತಃ ಚಿತ್ರಕಾರರು, ಇದು ಅನೇಕರಿಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇರೋದು. ಅವರು ಒಳ್ಳೆ ಚಿತ್ರ ಬರೀತಾ ಇದ್ದರು, ಪೇಂಟರ್, ಆರ್ಟಿಸ್ಟ್. ಮೂಲತಃ ಅವರು ಈ ವೇದಾಂತ ಶಾಸ್ತ್ರ ಇತ್ಯಾದಿಗಳಲ್ಲಿ ಕೈ ಹಾಕೋದಕ್ಕಿಂತ ಮುಂಚೆಯೇ, ತಳಸ್ಪರ್ಶಿಯಾದ ಅಧ್ಯಯನವನ್ನು ಮಾಡುವುದಕ್ಕಿಂತ ಮುಂಚೆಯೇ ಅವರು ಬಹಳ ಒಳ್ಳೆಯ ವರ್ಣಚಿತ್ರಕಾರರಾಗಿದ್ದರು. ಅವರ ಮಾತಿನಲ್ಲಿ ನೀವು ಗುರುತಿಸಬಹುದು, ಅವರ ಮಾತುಗಾರಿ ಕೇಳಿ ನೀವು ಆ ಚಿತ್ರಕ ಸಾಮರ್ಥ್ಯವನ್ನು ಕಂಡದ್ದು ಕಂಡ ಹಾಗೆ ಅಂತ ಹೇಳ್ತಾರಲ್ಲ, ಆ ಸಾಮರ್ಥ್ಯ ಅವರ ಮಾತಿನಲ್ಲಿ ಇತ್ತು. ಅವರ ಮಾತಿನಲ್ಲಿ ಬಂದದ್ದು ಅವರು ವೇದಾಂತ ಗ್ರಂಥಗಳ ಅಂದರೆ ಮಧ್ವ ವೇದಾಂತದ ಬಹಳ ಆಳವಾದ ಅಧ್ಯಯನ ಕೈ ಹಾಕಿದ ಮೇಲೆ ಮತ್ತು ಅವರ ಪ್ರವಚನ ಪಾಠವ ವ್ಯವಸ್ಥೆಗೆ ಪರಿಚಯವಾದ ಮೇಲೆ ಅವರಿಗೆ ವರ್ಣಚಿತ್ರದಲ್ಲಿ ಆ ಕ್ಷೇತ್ರದಲ್ಲಿ ಬೆಳೆಯುವುದಕ್ಕೆ ಬೇಕಾದ ಸಮಯಾವಕಾಶ ಅವರಿಗೆ ಸಿಕ್ಕದೇ ಹೋಯಿತು. ಕೆಟ್ಟದ್ದು ಗೊತ್ತಿಲ್ಲ, ಆದರೆ ಅವರಿಗೆ ಅವರ ನೋಡಿ ವರ್ಣ ಚಿತ್ರಕಾರನಿಗೆ ಮಾತ್ರ ಹೊಳೆಯಬಹುದಾದ, ಬರೀ ಭಾಷಾ ವಿಜ್ಞಾನಿಗಲ್ಲ, ಚಿತ್ರಕಾರನಿಗೆ ಮಾತ್ರ ಹೊಳೆಯಬಹುದಾದ ಪದಗಳು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ನೀವು ಅನುವಾದ ಮಾಡುವಂತ ಭಗವದ್ಗೀತೆಯನ್ನು ಕನ್ನಡದ ಕನ್ನಡಿಯಲ್ಲಿ ಬನ್ನಂಜಯವರು ತಮ್ಮನೆ ಒಂದು 25 ವರ್ಷಕ್ಕೆ ಹಿಂದೆ ಕುತ್ತಿಗೆ ಸ್ವಾಮಿಗಳ ಮೊದಲನೇ ಪರ್ಯಾಯದಲ್ಲಿ ಕಲಿಸಿದೆ 93 ಆ ಹೊತ್ತಿನಲ್ಲಿ ಅದು ಭಗವಂತನ ನಲ್ಲುಡಿ ಅಂತ ಬಂತು.
ಅದು ಅಚ್ಚ ಕನ್ನಡದ ಅದು ಅನುವಾದ ಒಂದು ದೃಷ್ಟಾಂತ ಹೇಳುತ್ತೆ ವರ್ಣಶಂಕರ ಜಾಯತೆ ವರ್ಣಶಂಕರ ಅಂತ ಇದೆ ಭಗವದ್ಗೀತೆ ವರ್ಣಶಂಕರ ಅಂತದೆ ವರ್ಣಶಂಕರ ಅಂತ ಹೇಳೋದಕ್ಕೆ ಕನ್ನಡದಲ್ಲಿ ಅಂತ ಹೇಳೋದು ವರ್ಣಶಂಕರ ಅಂತ ಹೇಳೋದು ಅದಕ್ಕೆ ಅರ್ಥ ಆಗ್ತದೆ ಅಂತ ಹಾಗಲ್ಲ ವರ್ಣಶಂಕರ ಅಂತ ಹೇಳೋದಕ್ಕೆ ಬಣ್ಣಗೇಳು ಇದು ಬನ್ನಂಜಯವರ ಕನ್ನಡ ಈ ಕನ್ನಡ ಅವರಿಗೆ ಬಂದದ್ದು ಅವರು ಚಿತ್ರಕಾರರಾದ್ರು ಪೇಂಟರ್ ಆದದ್ರಿ ಸಮಾಜ ಬಣ್ಣ ಕೆಡುತ್ತದೆ ಆದ್ರೆ ಅದನ್ನು ಭಗವದ್ಗೀತೆಯಲ್ಲಿ ಇದೆ ಈ ವರ್ಣ ಎಷ್ಟು ಇಷ್ಟ ಆಯ್ತು ನನಗೆ ಅಂದ್ರೆ ಈ ವರ್ಣಶಂಕರ ಎನ್ನುವ ಪದ ಅದರ ದೊಡ್ಡ ಭಾರವನ್ನು ಬಿಟ್ಟು ಅದಕ್ಕೆ ತುಂಬಾ ಅದಕ್ಕೆ ಭಾರ ಇದೆ ಬಹಳ ಉತ್ತರ ಇದೆ ಅದನ್ನ ಬಿಟ್ಟು ಅದು ಕನ್ನಡದಲ್ಲಿ ಕನ್ನಡದ ಕಿವಿಗಳಿಗೆ ಸರಿಯಾಗಿ ಅರ್ಥ ಆಗುವಾಗ ಬಣ್ಣ ಕೆಡ್ತದೆ ಒಬ್ಬ ಕಲಾವಿದನಿಗೆ ಬಣ್ಣ ಕೆಡ್ತದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದುರಂತವೇ ಇಲ್ಲ ಏನು ಏನು ಒಂದು ಒಂದು ಬರ್ತದೆ ಏನು ದೊಡ್ಡ ಬ್ರಾಹ್ಮಣರು ಅಂತ ಆ ಪದೇನಿಂದ ನೆನಪಿಲ್ಲ ಭಗವದ್ಗೀತೆಯಲ್ಲಿ ಇದೆ ಕನ್ನಡದಲ್ಲಿ ಅದನ್ನು ಹೇಗೆ ಮಾಡ್ತಾರೆ ಹೆಬ್ಬಾರ ಹೆಬ್ಬಾರ ಅಂದ್ರೆ ಹಿರಿಯ ಹಾರುವ ಹಿರಿಯ ಹಾರುವ ಹೆಬ್ಬಾರ ನಮ್ಮಲ್ಲಿ ಹೆಬ್ಬಾರ ಅಂದ್ರೆ ಈ ಪದ ಉಂಟಲ್ಲ ಪದದ ಒಂದು ಮೂಲವನ್ನು ಹಿಡಿದು ಅವರಿಗೆ ಭಾಷೆಯ ಮೇಲೆ ಚಿತ್ರಕಾರನಿಗೆ ಬಣ್ಣದ ಮೇಲೆ ಎಂಥ ವ್ಯಾಮೋಹವು ಮಾತುಗಾರನಿಗೆ ಭಾಷೆಯ ಮೇಲೆ ಅಂಥ ವ್ಯಾಮೋಹವನ್ನು ನಾನು ಕಂಡದ್ದು ಬಂದಂಗೆ ಅವರಿಗೆ ಭಾಷೆಯ ಮೇಲೆ ಅಷ್ಟು ವ್ಯಾಮೋಹ ಅವರ ತುಳು ಅವರ ಸಂಸ್ಕೃತ ಅವರ ಕನ್ನಡ ಇದು ಮೂರು ಅದೊಂದು ಅದ್ಭುತವೇ ಇಷ್ಟು ಭಾಷೆಯ ಬಗ್ಗೆ ಒಂದು ಕಾಳಜಿ ಇದ್ದವರು ಅಂದರೆ ಪ್ರೀತಿ ಇದ್ದವರು ಒಂದು ವ್ಯಾಮೋಹದ ಮಟ್ಟದ ಒಂದು ಪ್ರೀತಿ ಇದ್ದವರು ಅವರು ನ್ಯಾಯಶಾಸ್ತ್ರಕ್ಕೆ ಒಲಿಯದೇ ಇದ್ದದ್ದು ಏನು ಆಶ್ಚರ್ಯ ವೇದಾಂತ ಮತ್ತು ಕಾವ್ಯ ಸಾಹಿತ್ಯ ಅವರ ಕ್ಷೇತ್ರ ನಾನು ಹೇಳಿದೆ ಭಾರತೀಯತೆಯನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಪಾಂಡಿತ್ಯ ಈ ಪಾಂಡಿತ್ಯದ ಸನ್ನಿವೇಶ ಬಾಲ್ಯದಲ್ಲೇ ಒದಗಿದ್ರೆ ಅದೊಂದು ಯೋಗ ಅದು ಇವರಿಗೆ ಒಪ್ಪಗಿತ್ತು ಹಾಗಾಗಿ ಅದರ ಒಟ್ಟಿಗೆ ಒಂದು ಸಣ್ಣ ಅಪಾಯವೂ ಇದೆ ಅಪಾಯ ಅಂತ ಹೇಳಬಾರದು ಯಾವ ಪದ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಾಲ್ಯದಲ್ಲಿ ಬಂದ ಸನ್ನಿವೇಶ ಉಂಟಲ್ಲ ಅದರಲ್ಲಿ ನಮ್ಮ ಪಾಂಡಿತ್ಯವನ್ನು ಬೆಳೆಸಬೇಕಾದ್ರೆ ಅಂದರೆ ನಮಗೆ ಬಾಲ್ಯದಲ್ಲಿ ಶೋಧನೆ ಮಾಡಿಯಲ್ಲ ನಮಗೆ ನಾವು ಒಪ್ಪಿಯಲ್ಲ ನಮಗೆ ಸಿಕ್ಕಿದ್ದು ಪ್ರತಿಯೊಬ್ಬರಿಗೂ ಒಂದೊಂದು ಬಗೆಯ ವಾತಾವರಣ ಬಾಲ್ಯದಲ್ಲಿ ಸಿಕ್ಕಿರ್ತದೆ ಆ ವಾತಾವರಣ ಅವರಿಗೆ ಸಿಕ್ಕಿತ್ತು ಆ ವಾತಾವರಣದಲ್ಲಿ ಸಿಕ್ಕಿದ್ದ ಗ್ರಂಥಗಳನ್ನು ಬಹಳ ಚೆನ್ನಾಗಿ ಅವರು ಅಧ್ಯಯನ ಮಾಡಿದರು ತಿಳಿವಿನ ದಾಹ ಇತ್ತು ಅವರು ಈ ಭಾರತೀಯತೆ ಎನ್ನುವುದು ನಮಗೆ ಅರ್ಥ ಆಗಬೇಕಾದ್ರೆ ಮೂಲತಃ ಬೇಕಾದದ್ದು ತಿಳಿವಿನ ಒಂದು ದಾಹ ಜ್ಞಾನದ ದಾಹ ನಾನು ಅವರಲ್ಲಿ ಆ ಜ್ಞಾನದ ದಾಹ ಕಂಡ ಹಾಗೆ ನಾನು ಬೇರೆ ಯಾರಲ್ಲಿ ಕಂಡಿಲ್ಲ ಅಂದರೆ ಎಷ್ಟೋ ಮಂದಿಗೆ ಅವರ ಬಾಲ್ಯದಲ್ಲಿ ಸಿಕ್ಕಿದ ಜ್ಞಾನ ಅವರಿಗೆ ತಿಳುವಳಿಕೆ ಅವರಿಗೆ ಅದೇ ಸಾಕಾಗ್ತದೆ ಅದಕ್ಕೆ ಬೇಕಾದ್ರೆ ನನ್ನ ಪಟ್ಟ ಗ್ರಂಥಗಳನ್ನು ಓದಿಕೊಂಡಿರ್ತಾರೆ ಅವರ ಅದು ಎಷ್ಟರ ಮಟ್ಟಿಗೆ ಬೇಕಾ ಅಷ್ಟರ ಮಟ್ಟಿಗೆ ಇದೆ ಇದೇ ಇದೇ ಒಂದು ಸಾಫಲ್ಯ ಇದೇ ಒಂದು ಸಾಕಲ್ಯ ಅಂತ ಅವರು ಭಾವಿಸ್ತಾರೆ ಒಂದು ರೀತಿ ಚಿಕ್ಕಂದಿನಲ್ಲಿ ನಾವು ಪಡೆದುವುದರ ಬಗ್ಗೆ ನಮಗೆ ಒಂದು ಅಭಿನಿವೇಶ ಅಂದರೆ ಇದೇ ಸರಿ ಅಂತ ಇದಿರ್ತದೆ ಪಾಂಡಿತ್ಯದ ಬೆಳವಣಿಗೆಗೆ ಗ್ರಂಥಗಳ ಅಧ್ಯಯನ ಚಿಕ್ಕಂದಿನಿಂದ ಸಿಗುವಂತಹ ಸನ್ನಿವೇಶ ನಮಗೆ ಬೇಕಾಗಿದ್ದರೂ ಕೂಡ ಅಷ್ಟೇ ಸಾಕಾಗುವುದಿಲ್ಲ ಭಾರತೀಯತೆಯನ್ನು ತಿಳಿಬೇಕಾಗಿದ್ದರೆ ಭಾರತೀಯತೆಯನ್ನು ತಿಳಿಬೇಕಾಗಿದ್ದರೆ ಅದಕ್ಕೆ ಸಂಶೋಧನ ಪ್ರವೃತ್ತಿ ಬೇಕು ಪಾಂಡಿತ್ಯ ಮಾತ್ರ ಅಲ್ಲ ಅದರಿಂದಲೇ ನೀವು ಉಡುಪಿಯಂಥ ಪರಿಸರದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಸಂಶೋಧನ ಪ್ರವೃತ್ತಿಗಿಂತ ಪಾಂಡಿತ್ಯದ ಪ್ರವೃತ್ತಿ ಇದೆ ಸಂಶೋಧಕರು ಕಮ್ಮಿ ಸ್ವಾಭಾವಿಕವೋ ಎಲ್ಲ ಕಡೆಯೂ ಕಮ್ಮಿ ಸಂಶೋಧನ ಪ್ರವೃತ್ತಿ ಇದ್ದನ್ನು ಬನ್ನಂಗೆವರು ಎಷ್ಟರ ಮಟ್ಟಿಗೆ ಪಾಂಡಿತ್ಯ ಇತ್ತೋ ಅಷ್ಟು ಅದಕ್ಕಿಂತ ಒಂದು ಒಂದು ಗುರುಗುಂಜಿ ತೂಕ ಹೆಚ್ಚು ಅವರಿಗೆ ಆ ಸಂಶೋಧನ ಪ್ರವೃತ್ತಿ ಇತ್ತು ಭಾರತೀಯತೆಯ ವಿಶೇಷ ಏನು ಅಂತ ಕೇಳಿದರೆ ನೀವು ಹಿಂದಿನ ಗ್ರಂಥಗಳನ್ನು ನೋಡಿದರೆ ಉಪನಿಷತ್ತನ ಭಗವದ್ಗೀತೆ ಯಾವುದನ್ನೇ ಆಗಲಿ ನೀವು ನೋಡಿದರೆ ಅದನ್ನು ನೀವು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮಗೆ ಅರ್ಥ ಆಯಿತು ಅಂತ ಭಾವಿಸಬಹುದು ಸುಲಭದಲ್ಲಿ ಅರ್ಥ ಮಾಡಿ ಏನು ಅಂತ ಕುರಿತಾಗಿ ನೀವು ಅದರ ಆಳಕ್ಕೆ ಹೋಗದೆ
ಅರ್ಥ ಆಗದಿದ್ದರೆ ಅರ್ಥ ಆಗುವುದಿಲ್ಲ, ಏನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವ ಮಟ್ಟಕ್ಕೆ ತಲುಪಿಸದೆ ಅದು ವಿಶ್ರಮಿಸುವುದೇ ಇಲ್ಲ. ಪರಸ್ಪರ ವಿರುದ್ಧವಾಗಿರ್ತಕ್ಕ ಮಾತುಗಳು ಇಷ್ಟಿದೆ. ಆದ ಕಾರಣವೇ ನಮ್ಮಲ್ಲಿ ಇಷ್ಟೆಲ್ಲ ಭೇದಗಳು ಬೆಳೆದದ್ದು. ಅದು ಒಳ್ಳೆಯದೇ, ಅದು ಕೆಟ್ಟದ್ದಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಾಣ್ತದೆ, ಅಂದ್ರೆ ಒಬ್ಬೊಬ್ಬರಿಗೆ ಕಾಣಬಾರ್ದು. ಯಾಕೆ ನಮ್ಮ ನಮಗೆ ಬೇಕಾದ ರೀತಿಯಲ್ಲಿ ವ್ಯಾಖ್ಯಾನಿಸುವ ಹಾಗೆ ಅಷ್ಟು ನಮನೀಯವಾಗಿ ಒಂದು ಗ್ರಂಥ ಇದೆ ಅಂತ ಹೇಳಿದ್ರೆ ಇದೊಂದು ಪರಮಾಶ್ಚರ್ಯದ ಸಂಗತಿ. ಅದರ ಉದ್ದೇಶ ಏನಂದ್ರೆ ನಮಗೆ ಭಾರತೀಯತೆ ಅನ್ನೋದು ಅರ್ಥವಾಗಬೇಕಾಗಿದ್ದರೆ ಅದು ಬರಿಯ ಪಾಂಡಿತ್ಯದ ಪ್ರಜ್ಞಾ ವಿಕಾಸ ಮಾತ್ರ ಅಲ್ಲ, ಅದು ಸಂಶೋಧನ ಪ್ರವೃತ್ತಿಯ ಮೂಲಕ ಬೆಳೆಯತಕ್ಕ ಪ್ರಜ್ಞಾ ವಿಕಾಸ. ಪ್ರಜ್ಞೆಯ ವಿಕಾಸ ಆಗುವುದು ಪರಸ್ಪರ ವಿರುದ್ಧವಾದ ವಾಕ್ಯಗಳಿಗೆ ಏನರ್ಥ ಇರಲಿಕ್ಕೆ ಸಾಕು ಅಂತ. ಪರಸ್ಪರ ವಿರುದ್ಧವಾಗಿವೆ ಆದುದರಿಂದ ಅದು ತ್ಯಾಜ್ಯ ಅಂತಲ್ಲ, ಪರಸ್ಪರ ವಿರುದ್ಧವಾಗಿವೆ ಆದುದರಿಂದ ಏನೋ ಒಂದು ರಹಸ್ಯ ಇಲ್ಲಿ ಅಡಗಿದೆ ಎನ್ನುವ ಅರ್ಥ ಮಾಡಿಕೊಂಡು ಅದರ ಮೇಲಿನ ಶ್ರದ್ಧೆಯಿಂದ ಅದನ್ನು ಹಾಗೆ ಅರ್ಥ ಮಾಡಿಕೊಂಡು ಆ ರಹಸ್ಯ ಏನಿರ್ಲಿಕ್ಕೆ ಸಾಕು ಅಂತ. ರಹಸ್ಯದ ನಮಗೆ ಏನು ವಿಷಯ ಗೊತ್ತಾಗಿದೆ ಆ ಗೊತ್ತಾದದ್ದನ್ನು ಇಟ್ಟುಕೊಂಡು ಅದರ ಹಿನ್ನೆಲೆಯಲ್ಲಿ ಯಾವ ರಹಸ್ಯ ಇದರ ಹಿಂದೆ ಅಡಗಿದೆ ಅಂತ ನೋಡುವ ವಿಕಾಸ. ಹೀಗಾಗದೇ ಇದ್ರೆ ಪ್ರಜ್ಞೆಯ ವಿಕಾಸವಾಗುವುದಿಲ್ಲ, ಅಭಿನಿವೇಶದ ವಿಕಾಸ ಮಾತ್ರ ಆಗುವುದು. ಅದು ಬಹಳ ಕಠುವಾಗಿ ಕಳೆದರೆ ಮತಾಂಧತೆಯ ಅಂತ ಬರ್ತದೆ. ನಾವು ಇದನ್ನು ಕೂಡ ನೋಡ್ತಾ ಇದ್ದೇವೆ. ಬನ್ನಂಜೇವರಲ್ಲಿ ಸಂಶೋಧನ ಪ್ರವೃತ್ತಿ ಪ್ರಚಂಡವಾಗಿತ್ತು. ಅದೆಲ್ಲ ನನ್ನ ಮನಸ್ಸಿಗೆ ಬಂದದ್ದನ್ನೇ ನಾನು ಹೇಳ್ತಾ ಹೋದ್ರು ಸಹ ಇವತ್ತಿನ ಕಾರ್ಯಕ್ರಮ ಅಷ್ಟರಲ್ಲೇ ಮುಗಿತದೆ. ಒಂದು ದೃಷ್ಟ ಅಂತ ಹೇಳ್ತೇನೆ. 56, 57 ಆಗ ಬನ್ನಂಜೇವರಿಗೆ 21 ವರ್ಷ, 21 ವರ್ಷ 57 ಮೊದಲ ಬಾರಿಗೆ ಅವರ ಪುಸ್ತಕ ಬಂತು, ಅವರ ಒಂದು ಪತ್ತಗೆ ಬಂತು ಕನ್ನಡದ. ಆ ಮೊದಲ ಬಾರಿಗೆ ಬಂದ ಪುಸ್ತಕ ಯಾವುದು ಗೊತ್ತುಂಟ? ಅದು ತಂತ್ರಸಾರ ಸಂಘ. ಅದು ಬಹಳ ಕ್ಲಿಷ್ಟವಾಗಿರತಕ್ಕ ಒಂದು ನಿಶ್ಚಯ. ಅದರಲ್ಲಿ ಮಂತ್ರಗಳಿವೆ, ಮಂತ್ರಗಳ ದೇವತೆಗಳಿದೆ, ಮಂತ್ರಗಳ ಮೂಲಕ ಈ ದೇವತೆಗಳನ್ನು ಉಪಾಸನೆ ಮಾಡುವುದು ಹೇಗೆ ಇತ್ಯಾದಿ 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 ಅನೇಕ ಶಾಸ್ತ್ರೀಯವಾದ ಸುಲಭದಲ್ಲಿ ಬಗೆಹರಿಸುವುದಕ್ಕೆ ಸಾಧ್ಯ ಇಲ್ಲದ ಶ್ರೀಮದ್ ಆಚಾರ್ಯರು ಅಂದ್ರೆ ಮಧ್ವಾಚಾರ್ಯರು ಬರೆದಿರತಕ್ಕ ಗ್ರಂಥದ ಕನ್ನಡ ಅನುವಾದ. ಅದು 21 ಅವಾಗ ನಾರಾಯಣಾಚಾರ್ಯರು ಅವರ ತಂದೆಯವರಿದ್ದು ಅವರದನ್ನು ಓದಿದರು. ಇದನ್ನು ಬನ್ನಂಜೇವರನ್ನ ಅಂತ ಹೇಳುದು, ನಾನೊಂದು ಪುಸ್ತಕ ಬರೆದಿದ್ದೇನೆ ಅಂತ ನಮ್ಮ ಅಪ್ಪನಿಗೆ ಗೊತ್ತಾಗಬೇಕು ಅಂತ ಆ ಪುಸ್ತಕವನ್ನು ನಾನು ಕಾಂಕುಳಲ್ಲಿ ಇಟ್ಟುಕೊಂಡು ಅವರಿಗೆ ಕಾಣುವ ಹಾಗೆ ಅವರು ಮುಂದೆ 4 ಸರ್ತಿ ತಿರುಗಿದ್ದೇನೆ ಅಂತ ಗೊತ್ತಾಗಬೇಕು. ಅವರು ಓದಿ ಅವ್ರಿಗೆ ಇಷ್ಟ ಆಯ್ತು, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಒಳ್ಳೆ ಅಧ್ಯಯನ ಮಾಡಿದ್ದಿ, ನಿಮಗೆ ಶ್ರೇಯಸ್ಸಾಗಲಿ ಅಂತ ಅವ್ರು ಹೇಳಿದ್ರು. ಈ ತಂತ್ರಸ ಯಾಕಿದೆ ಯಾಕಿದನ್ನು ಹೇಳಿ ಅಂದ್ರೆ, ತಂತ್ರಸಾರ ಸಂಗ್ರಹದಲ್ಲಿ ಒಂದು ಬೇರೆ ಬೇರೆಯವರಲ್ಲಿ ಏನೆಲ್ಲ ಬರೆದಿದ್ದಾರೆ, ದೇವತೆಗಳು, ದೇವತೆಗಳ ಮೂರ್ತಿಗಳು, 4 ಕೈ ಇದೆ ದೇವತೆಗಳಿಗೆ, ಈ ದೇವರ ಮೂರ್ತಿಗಳಿಗೆ ಆ 4 ಕೈಗಳಲ್ಲಿ ಇರತಕ್ಕ ಆಯುಧಗಳು ಅದು ಯಾವ್ದಿರಬೇಕು, ಶಂಖಚಕ್ರ ಗದಾ ಪದ್ಮ ಅದು ಯಾವ ಕೈಯಲ್ಲಿರಬೇಕು ಇತ್ಯಾದಿ ಇತ್ಯಾದಿ ಬಹಳ ಸಂಕೀರ್ಣವಾಗಿರತಕ್ಕ ವಿಷಯಗಳೆಲ್ಲ ಇವೆ. ಅದರಲ್ಲಿ ಒಂದು ಕಡೆ ಬರುತ್ತದೆ ತಾರಾನಾಥ ತರ್ಕವಾಚಸ್ಪತಿ ಅಂತ ಹೇಳುವ ಬಂಗಾಳದ ಹಿಂದಿನ ಶತಮಾನದ 18ನೇ ಶತಮಾನದ ಬಹಳ ದೊಡ್ಡ ವಿದ್ವಾಂಸರು. ವಾಚಸ್ಪತಿ ಅಂತ ಒಂದು ಕೋಶ ಇದೆ, ಷಟ್ಶಾಸ್ತ್ರ ಪಂಡಿತರು. ವಾಚಸ್ಪತಿ ಅಂತ ಒಂದು ಕೋಶ ಇದೆ, ಅಕಾರದಿಂದ ಪ್ರಾರಂಭ ಆಗುವ ಅಕ್ಷರಗಳ ಬಗ್ಗೆ ಒಂದು ವಾಲ್ಯೂಮ್ ಇದೆ. ಒಂದು ಹಾಗಾದ್ರೆ ಎಷ್ಟಿರಬಹುದು ಅಂತ ನೀವು ಚಿಂತನೆ ಮಾಡಿ. ಆ ಮನುಷ್ಯನ ಪಾಂಡಿತ್ಯ ಯಾವ ಮಟ್ಟದ್ದು ಸರ್ವ ಎಲ್ಲ ಶಾಸ್ತ್ರಗಳಲ್ಲಿ ಬಹಳ ಒಳ್ಳೆಯ ಪಾಂಡಿತರು ಅದನ್ನು ಬಲಾಂಜೆ ರೂಪುಗೊಳ್ತಾರೆ. ಆದರೆ ಈ ತಂತ್ರಸಾರ ಸಂಗ್ರಹದಲ್ಲಿ ತಾರಾನಾಥ ತರ್ಕವಾಚಸ್ಪತಿಗಳು ಯಾವ ದೇವರ ಕೈಯಲ್ಲಿ ಯಾವ ಆಯುಧ ಇರಬೇಕು ಎನ್ನುವುದನ್ನು ಸೂಚಿಸುವಲ್ಲಿ ಎಡವಿ ಬಿದ್ದಿದ್ದಾರೆ ಅಂತ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದು ಅಂದ್ರೆ ಆ ಕಾಲದಲ್ಲಿ ಅಷ್ಟು ಚಿಕ್ಕಂದಿನ ಸಂಶೋಧನ ಪ್ರವೃತ್ತಿ ಅವರ ಸಂಶೋಧನ ಪ್ರವೃತ್ತಿಗೆ ಇಂಬಾದದ್ದು ಕಾರಣವಾದದ್ದು ಮಧ್ವ ವಾಗ್ಮಯನ್ನು ಅವರು ಬಹಳ ಚೆನ್ನಾಗಿ ತಲಸ್ಪರ್ಶಿಯಾಗಿ ಮನನ ಮಾಡಿದ್ದು. ಓದಿದ್ದು ಮಾತ್ರ ಅವರು ಬಹಳ ಅಧ್ಯಯನ ಮಾಡಿದ್ರು. ಮಂಗಳ ಮಾಡುವುದು ನಮ್ಮಲ್ಲೆಲ್ಲ ಇದೆ, ಸುಧಾಮಂಗಳ, ಮತ್ತೊಂದು ಮಂಗಳ, ಸುಂದ್ರಿಗ ಮಂಗಳ ಎಲ್ಲ ಇದೆ, ಅದೆಲ್ಲ ಸರಿ, ಅದೆಲ್ಲ ಮಾಡುವಂಥದ್ದು ಯಾವುದನ್ನು ಆಕ್ಷೇಪಿಸಲು ಸಾಧ್ಯ ಇಲ್ಲ, ಅದು ಸಾಕಾಗುದು. ಮೊದಲ ಬಾರಿಗೆ ಬನ್ನಂಜೆಯವರು ಹೇಳಿದ್ದು ಸುಧಾಮಂಗಳ ಅಲ್ಲ ಅನುವ್ಯಾಖ್ಯಾನ ಮಂಗಳ ಮಾಡಬೇಕು. ವ್ಯಾಖ್ಯಾನ ಅಂದ್ರೆ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷೆ
ಬ್ರಹ್ಮಸೂತ್ರಗಳಿಗೆ ಬರೆದ ಭಾಷ್ಯ ಅನೋವ್ಯಾಖ್ಯಾನ ಅಂತ ಅದಕ್ಕೆ ಹೆಸರು. ಆ ಅನೋವ್ಯಾಖ್ಯಾನಕ್ಕೆ ಸುಧಾ ಎನ್ನುವುದು ಜಯತೀರ್ಥರು ಬರೆದಿರತಕ್ಕ ಉದ್ಗ್ರಂಥ, ನ್ಯಾಯಶಾಸ್ತ್ರದ ಪ್ರಮೇಯಗಳಿಂದ ಪರಿಪೂರ್ತವಾಗಿರ್ತಕ್ಕ ಒಂದು ಗ್ರಂಥ. ಎಲ್ಲರೂ ಮಾಡ್ತಾ ಇದ್ರು ಸುಧಾ ಗ್ರಂಥವನ್ನು. ಯಾರು ಅಧ್ಯಯನ ಮಾಡಿದ, ಮಂಗಳ ಮಾಡಿದ, ಅವನು ಮಧ್ವಶಾಸ್ತ್ರದಲ್ಲಿ ಪಾರಂಗತ ಅಂತ. ಅದರ ಅದು ತರ್ಕಶಾಸ್ತ್ರ ಪ್ರಚುರವಾಗಿರ್ತಕ್ಕ ಗ್ರಂಥ ಅದು. ಮೊದಲ ಬಾರಿಗೆ ಕೃಪಿಯಲ್ಲೇ ಹೇಳಿದ್ದು, ಬೇರೆಯಲ್ಲಿಯೂ ಅಲ್ಲ. ಹೇಗೆ ಅಂದ್ರೆ, ಸುಧಾ ಮಂಗಳಕ್ಕಿಂತ ಅನುವ್ಯಾಖ್ಯಾನ ಮಂಗಳ ಮಾಡುವುದು ಮುಖ್ಯ. ಇದು ಹೇಳುವುದಕ್ಕೆ ಸಾಧ್ಯ ಇದ್ದದ್ದು ಬನ್ನಂಜಾವರಿಗೆ ಮಾತ್ರ. ಅಂದರೆ ನ್ಯಾಯಶಾಸ್ತ್ರದ ಪ್ರಕೃತಿಗಿಂತ ಮೂಲ ಮೂಲ ಆಚಾರ್ಯರು ಏನು ಬರೆದಿದ್ದಾರೆ ಎನ್ನುವುದರ ಮನನ, ಅದ ಆ ವ್ಯಾಖ್ಯಾನವನ್ನು ಓದುವುದಕ್ಕಿಂತ ಮೂಲವನ್ನು ಓದಬೇಕಾದದ್ದು ಮುಖ್ಯ. ಹೀಗೆ ಅವರ ಒಂದು ಸಂಶೋಧನಾ ಪ್ರವೃತ್ತಿ. ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಮಧ್ವಾಚಾರ್ಯರ ವಾಂಗ್ಮಯದ ಸಾರಗ್ರಹಣ ಅವರು ಮಾಡಿದ್ರಿಂದ ಅವರ ಸಂಶೋಧನಾ ಪ್ರವೃತ್ತಿಗೆ ಅದು ಇಂಬ ಆಯಿತು. ಮಧ್ವಾಚಾರ್ಯರು ಮಾಡಿದ್ದು ಏನು ಅಂದರೆ, ಮಹಾಭಾರತದ ಒಂದು ವಾಕ್ಯ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೂಪ ಬ್ರಹ್ಮಯೇತಿ ಬಿಭೇತ್ ಅಲ್ಪಶ್ರುತ ದ್ವೇದೋ ಮಾಮಯಂ ಪ್ರಹರ್ಷ ಅಂತ ಮಹಾಭಾರತ. ಅದರ ಅರ್ಥ ಏನು ಅಂದರೆ, ಇತಿಹಾಸ ಪುರಾಣ ಎಂಬ ಪ್ರಕಾರಗಳಲ್ಲಿ ಹರಡಿರತಕ್ಕ ವಾಂಗ್ಮಯಗಳಿಂದ, ವಾಂಗ್ಮಯಗಳ ಮೂಲಕ ವೇದಗಳ ಬೆಳವಣಿಗೆಯನ್ನು ಸಾಧಿಸಿರಿ. ಬಹಳ ಅರ್ಥಪೂರ್ಣವಾಗಿರತಕ್ಕ ಮಾತು, ವೇದಗಳ ಬೆಳವಣಿಗೆಯನ್ನು ಸಾಧಿಸಿರಿ. ಯಾರು ವೇದವನ್ನು ಮಾತ್ರ ಓದಿದ್ದಾನೆ, ತಪ್ಪು ತಿಳ್ಕೊಳ್ಬೇಡಿ, ಯಾರು ವೇದವನ್ನು ಮಾತ್ರ ಅಧ್ಯಯನ ಮಾಡಿದ್ದಾನೆ, ಇತಿಹಾಸ ಪುರಾಣಗಳನ್ನು ಅಂದರೆ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳು ಇವುಗಳನ್ನು ಯಾರು ಓದಿಲ್ಲ, ವೇದವನ್ನು ಮಾತ್ರ ಯಾರು ಓದಿದ್ದಾನೆ, ಅವನು ಅಲ್ಪಶ್ರುತ. ಈಗ ಒಂದುಂಟ ಈ ಭಾರತೀಯ, ಅದೇನೇ ಭಾರತೀಯತೆ ಏನು ಅರ್ಥ ಮಾಡಿಕೊಳ್ಳೋದು ಅಂತ ಹೇಳಿದರೆ, ಅದು ವಿಸ್ತಾರವಾಗಿರತಕ್ಕ ಒಂದು ಅಧ್ಯಯನಕ್ಕೆ ನಮ್ಮ ಮನಸ್ಸನ್ನು ಸಜ್ಜುಗೊಳಿಸತಕ್ಕ ಒಂದು ಸಂಗತಿ. ಯಾವುದಕ್ಕೂ ಒಂದು ಸೀಮಿತಗೊಳಿಸುವುದಲ್ಲ. ವೇದಗಳನ್ನು ಮಾತ್ರ ಇವುಗಳನ್ನು ಅಧ್ಯಯನ ಮಾಡದೆ ಇದು ಸಾಕು ಅಂತ. ಅಧ್ಯಯನ ಮಾಡದೆ ಬರೀ ಯಾರು ವೇದ ಓದಿದ್ದಾನೆ ಅವನು ಅಲ್ಪಶ್ರುತ. ಅವನಿಂದ ಇವನಿಗೆ ನಾನು ಸರಿಯಾಗಿ ಅರ್ಥವಾಗಲಾರೆ ಅಂತ ವೇದಕ್ಕೆ ಭಯ ಉಂಟಾಗುತ್ತೆ. ಬಿಭೇತಿ ಅಲ್ಪಶ್ರುತ ವೇದವು ಮಾಮಯಂ ಪ್ರಹರಿಷ್ಯತಿ, ಇವ ಎಂತ ಮಾತಾಡ್ತಾನೆ, ಇವನು ನನಗೆ ಹೊಡೆದ ಹಾಗೆ ಅಂತ ವೇದಕ್ಕೆ ಭಯ ಉಂಟಾಗುತ್ತೆ ಅಂತ ಮಹಾಭಾರತದ ಒಂದು ಬಹಳ ಅದ್ಭುತವಾಗಿರ್ತದೆ. ಮಧ್ವಾಚಾರ್ಯರು ಒಳಗಡೆ ಇರ್ತಕ್ಕ ಮಾತು. ಹಾಗಾದರೆ ವೇದ ಪುರಾಣಗಳ ಇದರ ಅರ್ಥ ಏನು, ಈ ಮಾತಿನ ಅರ್ಥ ಏನು? ವೇದಗಳಲ್ಲಿದೆ, ಉಪನಿಷತ್ತಿನಲ್ಲಿದೆ, ಹೇಗಿದೆ ಹೇಗಿದೆ ಅಂದರೆ ಓದುವ ಇನ್ನೊಂದು ರೀತಿ ಇದೆ ಅಂತ ಉಪನಿಷತ್ತಿನಲ್ಲಿ ಇದೆ. ಯೋಚನೆ ಮಾಡಿ, ತನ್ನನ್ನು ಓದುವ, ತನ್ನನ್ನು ಅರ್ಥ ಮಾಡಿಕೊಳ್ಳುವ ಇನ್ನೊಂದು ರೀತಿ ಇದೆ. ಒಂದು ರೀತಿ ಅದು ಮಾಮೂಲು, ಅದಿದೆ ಮಾಮೂಲು ಅಂತ ಅಲ್ಲ, ಅದು ಬಂದಿದೆ, ಅದು ಸಹಜ, ಅದು ಹೀಗಿದೆ, ಅದನ್ನೆಲ್ಲ ಓದ್ತಾ ಇದ್ದಾರೆ, ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಗುರುಗಳಿದ್ದಾರೆ, ಅವ್ರು ಹೇಳ್ತಾರೆ, ಅರ್ಥ ಆಗ್ತದೆ, ಅರ್ಥ ಆಗೋಟ್ಟಾಗ್ತದೆ, ಹೀಗಿದೆ. ಅದರಲ್ಲಿಯೇ ಇದೆ, ಗುರುಗಳೇ ಪಾಠ ಮಾಡಬೇಕಾದ ವಾಕ್ಯ ಅದು. ಏನಂದ್ರೆ ಇನ್ನೊಂದು ರೀತಿ ನನ್ನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ, ಅದಕ್ಕೆ ಪರಾವಿದ್ಯೆ ಅಂತ ಹೆಸರು. ಮತ್ತೆ ಇದು ಇದು ಅಪರಾವಿದ್ಯೆ. ದ್ವೇ ವಿದ್ಯೆ ವೇದಿತವೇ ಪರಾಚ ಅಪರಾಚ. ಇವನು ಎಲ್ಲೇ ಅದು ವಿಚಿತ್ರ ವಿಲಕ್ಷಣವಾಗಿರತಕ್ಕ ಸಂಗತಿ. ಎರಡು ವಿದ್ಯೆ ಇದೆ, ಎರಡು ರೀತಿಯ ವಿದ್ಯೆ, ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ ಅಂತ ಹೇಳಿ. ಎರಡೂ ಕೂಡ ವೇದಿಷ್ಯವೇ, ಎರಡೂ ಕೂಡ ಅಧ್ಯಯನ ಮಾಡಬೇಕಾದದ್ದು, ಎರಡೂ ಕೂಡ ಗೊತ್ತಾಗಬೇಕಾದದ್ದು. ಹಾ ಆಯ್ತು. ಹಾಗಾದ್ರೆ ತತ್ರ ಅಪರ, ಅದರಲ್ಲಿ ಅಪರಾವಿದ್ಯೆಗೆ ಅಂದರೆ ಪರ ಅಲ್ಲದ, ಪರ ಅಂದರೆ ಶ್ರೇಷ್ಠವಾದ, ಪರ ಅಲ್ಲದ ಅಪರಾವಿದ್ಯೆಗೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದು ಇಟ್ಕೊಳ್ಳು. ಇದಕ್ಕೆ ಯಾವುದು ಗ್ರಂಥಗಳು, ನಾವು ಯಾವುದನ್ನು ಅಧ್ಯಯನ ಮಾಡಬೇಕು? ತತ್ರ ಅಪರ ಯದೃಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವವೇದ ಇತಿಹಾಸ ಪುರಾಣ ಪಟ್ಟಿ ಕೊಡ್ತಾನೆ ಉಪನಿಷತ್ಕಾರ. ಅರೆ, ಇಷ್ಟರವರೆಗೆ ನಾವು ತಿಳ್ಕೊಂಡಿದ್ದದ್ದು ಪರಾವಿದ್ಯೆ ಅಂದರೆ ಭಗವತ್ ಪ್ರಾ
ಸಾಕ್ಷಾತ್ಕಾರವಾಗುವುದಕ್ಕೆ ಆಧ್ಯಾತ್ಮಿಕವಾದ ಸಂಗತಿಯನ್ನು ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರತಕ್ಕ ಪ್ರಮಾಣ ಗ್ರಂಥಗಳು ಯಾವುದು, ಯಾವುದನ್ನು ಅಧ್ಯಯನ ಮಾಡಬೇಕು? ವೇದ ಅಧ್ಯಯನ ಮಾಡಬೇಕು, ಉಪನಿಷತ್ ಅಧ್ಯಯನ ಮಾಡಬೇಕು. ಅದು ಪರಾವಿದ್ಯೆಗೆ ಆಕರ ಗ್ರಂಥಗಳು, ಪರಾವಿದ್ಯೆಗೆ ಆಕರಗಳು. ಅದೇ ಹೇಳುವುದು ಮತ್ತೆ ಒಂದು ಬಾಯಲ್ಲಿ ಅಪರಾವಿದ್ಯೆಗೂ ನಾವೇ ಯಾವುದು ಈ ಲೌಕಿಕ ಸಂಬಂಧಪಟ್ಟ ಸಂಗತಿಗಳೆಲ್ಲ ಉಂಟಲ್ಲ, ಅದು ಏನು ನಮ್ಮಲ್ಲಿದೆ? ಅದು ಅದೇ ಎದುರುವೇದ ಎದುರು ವೇದ ನಮ್ಮ ವೇದ ಗೊಂದಲ ಆಯ್ತು. ನಾನು ಹೇಳ್ತಾ ಇರೋದು ಗೊಂದಲ ಆಯ್ತು, ನಮಗೆ ಗೊಂದಲ ಆಗುವುದು ಸಹಜ. ಅವರಿಗೆ ನಮಗೆ ಗೊಂದಲ ಉಂಟು ಮಾಡುವುದು ಅವರಿಗೆ ಸಹಜ. ಯಾಕೆಂದ್ರೆ ನಮಗೆ ಗೊಂದಲ ಉಂಟಾಗದಿದ್ದರೆ ಇದು ಏನು ಎನ್ನುವ ಮೂಲಭೂತವಾದ ಪ್ರಶ್ನೆ, ಮಾರ್ಮಿಕವಾದ ಪ್ರಶ್ನೆ, ಏನೋ ಒಂದು ರಹಸ್ಯ ಇಲ್ಲಿ ಅಡಗಿದೆ ಎನ್ನುವ ಭಾವ ನಮಗೆ ಉಂಟಾಗುವುದೇ ಇಲ್ಲ. ಅವನು ಹೇಳಿದ, ಇವನು ಕೇಳಿದ ಅಷ್ಟೆ. ವಮನ ಅಂತ ಹೇಳ್ತಾರೆ ಅದನ್ನು, ಮನನ ಮಾಡದೆ ಅದು ಹೇಳಿದ ನನಗೆ ಅದರಲ್ಲಿಂತ ಉಂಟು ಆಯ್ತಾ. ಹಾಗಾದ್ರೆ ಗೊಂದಲ ಆಯ್ತು, ಗೊಂದಲ ಆಗುವಾಗ ಅಪರಾವಿದ್ಯೆಗೆ ಇದು ಅಂತಾದ್ರೆ ಏನ್ ಕತೆ? ಹಾಗಾದ್ರೆ ಪರಾವಿದ್ಯೆಗೆ ಯಾವುದು? ಅದೇ ಪರಾವಿದ್ಯೆಗೆ ಯಾವುದಾದ್ರೆ ಬೇರೆ ಒಂದು ವೇದ ಉಂಟಾ? ಇಲ್ಲ ಸ್ವಾಮಿ, ಅದೇ ಪರಾವಿದ್ಯೆಗೂ ಅದುವೇ. ಆದರೆ ಅದನ್ನು ಓದುವ ಬಗೆ ಬೇರೆ, ಭಗವದ್ವಾಚಕ. ಅದು ಇಡೀ ಭಗವದ್ ವಾಚಕ ಅದು ಏನು ಹೇಳುತ್ತದೆ ಅದೆಲ್ಲವೂ ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟ ಸಂಗತಿಯನ್ನಲ್ಲ ಅದು ಹೇಳ್ತಾ ಇರೋದು. ಹಾಗೆ ಹೇಳ್ತಾ ಇದೆ ಅಂತ ತೋರಿಸುವ ಮೂಲಕ ಅದು ಇದಕ್ಕೆಲ್ಲ ಮೂಲವಾಗಿರ್ತಕ್ಕ ಒಂದು ಸಂಗತಿಯನ್ನ ನಿರ್ದೇಶಿಸ್ತದೆ. ಈ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ ಅದೇ ಗ್ರಂಥವನ್ನು ಅಧ್ಯಯನ ಮಾಡಿ. ಜೀವನ ಇರೋದು ಒಂದೇ ಅಲ್ವಾ? ಜೀವನ ಎರಡು ಉಂಟ? ಜೀವನ ಕಟ್ಟಡ ಏನಿಲ್ಲ, ಜೀವನ ಇರುವುದು ಒಂದೇ. ವೇದಿಕೆಯು ಜೀವನವೇ, ಚೌಕಿಯು ಜೀವನವೇ, ಎರಡೂ ಒಂದೇ. ನೀವು ಬಣ್ಣ ಹಚ್ಚದೆ ನೀವು ಇಲ್ಲಿದ್ರೆ ಅದು ಜೀವನವೇ. ಬಣ್ಣ ಹಚ್ಚಿ ನಾನು ಇಂಥ ವೇಷ ಇವತ್ತು ಆಗ್ತಾ ಇದ್ದೇನೆ ಅಂತ ವೇದಿಕೆ ಮೇಲೆ ಹೋದ್ರೆ ಅದು ನಾಟಕ, ಅದನ್ನು ನೋಡ್ಲಿಕ್ಕೆ ಜನ ಬರ್ತಾರೆ, ಎಲ್ಲವೂ ಸರಿ. ಅದು ಜೀವನವೇ, ಇದು ಜೀವನವೇ, ಎರಡೂ ಒಂದೇ. ಜೀವನಕ್ಕೆ ಎಲ್ಲಿಯೂ ಕೂಡ ಯಾವ ವ್ಯಕ್ತಿಯು ಉಂಟಾಗುವುದಿಲ್ಲ, ನಾವು ಮಾಡಿಕೊಂಡದಷ್ಟೇ. ಹಾಗಾಗಿ ಪರ ಅಪರ ಎರಡು ವಿದ್ಯೆಗಳಿಗೂ ಕೂಡ ಒಂದೇ. ಇದನ್ನಿಟ್ಟುಕೊಂಡು ಮಧ್ವಾಚಾರ್ಯರು ಒಳನೋಟ ಪಡೆದದ್ದು ಹೇಗೆಂದ್ರೆ, ಒಂದು ಗುಟ್ಟಿದೆ ಸ್ವಲ್ಪ ಅದನ್ನು ಬೆಳೆಸು. ಹೇಗೆ ಅಂದ್ರೆ, ಉಪನಿಷತ್ತುಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ ಅರ್ಥವಾಗದ ಕೆಲವು ಸಂದರ್ಭಗಳಿದ್ರೆ ಅದನ್ನು ಏನು, ಅದನ್ನು ಹೇಗೆ ಅರ್ಥ ಮಾಡಬೇಕು ಎನ್ನುವ ಒಂದು ಬಿಡುಗಡೆಯ ಜಾಗ ಎಲ್ಲಿರಬಹುದು? ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಇರಬಹುದು. ಅದೊಂದು ಸ್ಪಂದನ. ಅದು ಈ ಇತಿಹಾಸ ಪುರಾಣಗಳು ಎನ್ನುವುದು ಉಪನಿಷತ್ತು ಆಧ್ಯಾತ್ಮಿಕ ವನ್ಮಯಕ್ಕೆ ಒಂದು ಸ್ಪಂದನ. ಆ ಸ್ಪಂದನದಲ್ಲಿ ಅದಕ್ಕೆ ಉತ್ತರ, ಅದಕ್ಕೆ ಅಜಿಜ್ಞಾಸೆಗೆ ಒಂದು ಸಿದ್ಧಾಂತ ಇರಬಹುದು. ಅದರಿಂದ ಎಲ್ಲವನ್ನೂ ಇಟ್ಟು ನೋಡಿ, ಒಂದರ ಉತ್ತರ ಅಲ್ಲಿಯೇ ಸಿಗ್ತದೆ ಅಂತ ಇಲ್ಲ, ಸಿಗಬೇಕಾಗಿಯೂ ಇಲ್ಲ, ಇನ್ನೊಂದು ಕಡೆ ಹುಡುಕಬೇಕಾಗ್ತದೆ. ಅದೇ ಮತ್ತೊಂದು ಕಡೆ ಮತ್ತೊಂದು ರೂಪದಲ್ಲಿ ಇದ್ದರೆ ಅದನ್ನು ಗುರುತಿಸಬೇಕಾದ ಒಂದು ಕಣ್ಣು ನಮ್ಮಲ್ಲಿ ಬೆಳೆಯಬೇಕು. ಗುರು ವಿಸ್ತಾರ, ನೆನಪಿನ ವಿಸ್ತಾರ. ವಾಂಗ್ಮಯದ ಅಧ್ಯಯನ ಅಂದರೆ ನಮ್ಮ ಪ್ರಜ್ಞೆಯ ನೆನಪಿನ ವಿಸ್ತಾರ. ಅದು ಎಲ್ಲೆಲ್ಲಿ ಎಲ್ಲೆಲ್ಲಿ ಕಡೆ ಯಾವ ರೀತಿ ಯಾವ ರೀತಿ ಬೇಕಾದ್ರೂ ದೇವರು ಸರ್ವವ್ಯಾಪಿಯಲ್ಲಿ ವೇದ ವಾಂಗ್ಮಯವು ಸರ್ವ ಬೇರೆ ಬೇರೆ ರೀತಿಯಲ್ಲಿದೆ. ಇದು ಮಧ್ವಾಚಾರ್ಯರ ಕೊಡುಗೆ. ಇದನ್ನು ಆತ್ಮಸಾತ್ ಮಾಡಿಕೊಂಡವರು ನನಗೆ ಗೊತ್ತಿದ್ದಾಗೆ ಬಂದವರು ಮಾತ್ರ. ಯಾಕೆಂದ್ರೆ ಅವರಿಗೆ ನೆನಪಿನ ಸಾಮರ್ಥ್ಯ ಅಂದ್ರೆ ಬೇರೆ ಮಾತೇ ಇಲ್ಲ. ಓ ದೇವರೇ ಅಂತ ಹೇಳಿದ್ರು, ಓ ಎಂ ಜಿ ಸ್ವರ್ಥದಲ್ಲಿ ಕೆಳದತ್ತಿ ಹಾಗೆ. ಓ ಮೈ ಗಾಡ್, ಅದೇನು ಏನು ಅಂದ್ರೆ, ಒಬ್ಬರು ನನ್ನ ಸ್ನೇಹಿತರಿದ್ದರು ಇದ್ದಾರೆ ಜೋಶಿ, ಅವರು ಬನ್ನಂಜಿಯವರ ಸ್ಪೀಚ್ ಅನ್ನು ಕೇಳಿದ್ರು. ಇವರು ಮಹಾಭಾರತದ ಪಾತ್ರ ಚಿತ್ರಣಗಳನ್ನೆಲ್ಲ ಮಾಡುವಾಗ ಈಗ ದೊಡ್ಡ ದೊಡ್ಡದಾದ್ರೆ ನಾವು ಬಾಯ್ಪಾಠ ಉಡಿದ್ರು ಕೃಷ್ಣನ ಪಾತ್ರ ಏನಾದ್ರು, ಭೀಷ್ಮ ಏನು ಹೇಳಿದ ಇಲ್ಲಿ ಒಂದು ಅಶ್ವತ್ಥಾಮನ ಪಾತ್ರ, ಒಂದು ಸಣ್ಣ ಪಾತ್ರ. ಅದು ಅಶ್ವತ್ಥಾಮನ ಪಾತ್ರ ಚಿತ್ರಣವನ್ನು ಈಗ ಮಾಡಬೇಕಾದ್ರೆ ಯಾವ ಸಂದರ್ಭದಲ್ಲಿ ಅಶ್ವತ್ಥಾಮ ಯಾವ ಮಾತಾಡಿದ ಅಂತ ಉಲ್ಲೇಖ ಕೋಟ್ ಮಾಡುವುದು. ಅದನ್ನು ಕೇಳಿ ನನ್ನ ಹತ್ರ ಕೂತಿದ್ರು, ಇದು ಭೀಕರ ಅಂತ ಹೇಳಿದ್ರು. ಭೀಕರ ಅಂತ ಹೇಳಿ ಬಹಳ ಅದ್ಭುತ ಅಂತ ಅರ್ಥ. ಅದ ಚೆನ್ನಾಗಿಲ್ಲ, ಅದು ಬಿಡುವ, ಅದು ಚೆನ್ನಾಗಿಲ್ಲ ಅಂದಿರೋದೇ ಚೆನ್ನಾಗಿದೆ. ಇದು ನಾ ಹೇಳುದು ಭಯಂಕರ ಒಳ್ಳೆದಾಗಿದೆ ಅಂತ ಹಾಗೆ ಭೀಕರ ಅಂತ ಹೇಳಿ ಮುಖೋದ್ಗತ. ಕುರ್ತುಕೋಟಿಯವರು ಸಾಹಿತ್ಯದಲ್ಲಿ ಕನ್ನಡದಲ್ಲಿ
ಕುರ್ತುಕೋಟಿಯವರನ್ನು ಬಿಟ್ಟರೆ ಕುರ್ತುಕೋಟಿಯವರಿಗೆ ಈ ಮಟ್ಟದ ಇತ್ತು ಇಲ್ವೋ ನನಗೆ ಬಿಟ್ಟರೆ ಕುರ್ತುಕೋಟಿಯವರಿಗೆ ಅಪಾರವಾಗಿರ್ತಕ್ಕ ಸ್ಮೃತಿ ಸಾಮರ್ಥ್ಯ ಇತ್ತು. ಆದರೆ ಬನ್ನಾಜಿ ಅವರಿಗೆ ಮಾತ್ರ ಇದೆ. ಎಲ್ಲಿ ಎಲ್ಲಿಂದ ಅವರಿಗೆ ಮಾತಾಡೋದು ಅಂತ ಹೇಳಿದರೆ ಏನಿಲ್ಲ, ಮೂಡ್ ಸರಿ ಇದ್ರೆ ಆಯ್ತಷ್ಟೇ. ಅದು ಯಾವುದೋ ಕಾರಣದಿಂದ ಮೂಡ್ ಕೆಟ್ಟಿದ್ರೆ ಅದು ಸ್ವಲ್ಪ ಚೆನ್ನಾಗಿಲ್ಲದಿರ್ಬೋದು. ಅದಿಲ್ಲದಿದ್ದರೆ ಯಾಕೆಂದ್ರೆ ಅದರಲ್ಲಿ ಏನಿದೆ, ಸದಾ ಸನ್ನಿಹಿತವಾಗಿರತಕ್ಕ ಒಂದು ಓಪನ್ ಬುಕ್ ಅವರ ಮನಸ್ಸು ಅಂತ ಹೇಳಿ. ಏನ್ ಏನು ನೀವು ಎಂತ ಮಾಡ್ತೀರಿ, ಏನ್ ಮಾಡಲಿ, ಕೇಳಿ ಕೇಳೋದು ಮಾತ್ರ ಹೇಳೋದಷ್ಟೆ, ಇನ್ನೇನು ಇಲ್ಲ. ಹೀಗೆ ಅಲ್ಲಿ ಇದ್ದದ್ದು ಇನ್ನೊಂದು ಕಡೆ ಇನ್ನೊಂದು ರೂಪದಲ್ಲಿ ಇದೆ ಅಂತ ಗೊತ್ತಾಗುವುದುಂಟಲ್ಲ, ಇದು ಬರೀ ಪಾಂಡಿತ್ಯ ಅಲ್ಲ, ಇದು ಸೃಷ್ಟಿಶೀಲ ಕನೆಕ್ಟ್ ಮಾಡುವ ಒಂದು ಸಾಮರ್ಥ್ಯ. ಹೀಗೆ ಒಂದು ಬದಿಯಲ್ಲಿ ಸಂಶೋಧನಾ ಪ್ರವೃತ್ತಿ, ಒಂದು ಬದಿಯಲ್ಲಿ ಅಪಾರವಾಗಿರತಕ್ಕ ಪಾಂಡಿತ್ಯ, ಒಂದು ಬದಿಯಲ್ಲಿ ಈ ಸೃಷ್ಟಿಶೀಲತೆ. ಈ ಸೃಷ್ಟಿಶೀಲತೆಯಿಂದಾಗಿ ಅವರ ವ್ಯಕ್ತಿತ್ವಕ್ಕೆ ಒದಗಿ ಬಂದ ಒಂದು ರಸಮಯತೆ. ಅದು ಅವರು ಅವರು ಹಾಕಿದ ಒಂದು ಸವಾಲನ್ನು ಹೇಳ್ತಾರೆ, ಭಾರತೀಯತೆಯನ್ನು ಒಂದು ಸವಾಲು ಏನಂದ್ರೆ, ಇಡೀ ದಿಕ್ಕು ತಪ್ಪಿಸ್ತಾ ಆಧುನಿಕ ಚಿಂತಕರನ್ನು, ಒಂದು ಕನ್ನಡವು ಸಂಸ್ಕೃತವು ಎಲ್ಲ ಸೇರಿ ಭಾರತೀಯತೆ ಅಂದರೆ ಏನು ಅಂತ ಯೋಚನೆ ಮಾಡತಕ್ಕ ಆಧುನಿಕ ಚಿಂತಕರನ್ನು ದಿಕ್ಕು ಕೇಳಿಸಿದ ಮನುಷ್ಯ ಒಬ್ಬ ಇದ್ದಾನೆ. ಅವನು ಯಾರು ಅಂತ ಕೇಳಿದರೆ ಶೆಲ್ಡನ್ ಪೊಲಾಕ್. ಬಹಳ ಹೆಸರು ಅವನು, ಶೆಲ್ಡನ್ ಪೊಲಾಕ್ಗೆ ಬಹಳ ಹೆಸರು, ಬಹಳ ದೊಡ್ಡ ಮನುಷ್ಯ, ಒಳ್ಳೆ ಸ್ಕಾಲರ್. ಅವನಿಗೆ ಕನ್ನಡ ಬಹಳ ಚೆನ್ನಾಗಿ ಗೊತ್ತಿದೆ, ಅವನಿಗೆ ಕನ್ನಡ ಬಹಳ ಚೆನ್ನಾಗಿ ಗೊತ್ತಿದ್ದರಿಂದ ಇವರು ಹೇಳ್ತಾ ಇರೋದು. ಇದೆಲ್ಲ ಮಾಡಿದವನು ಅವನು. ಅವನಲ್ಲಿ ನನ್ನ ಒಂದು ಸವಾಲಿದೆ, ಅದ್ಯಾವುದು, ಯಾವುದೇ ಭಾರತೀಯ ಗ್ರಂಥದಲ್ಲಿ ಆರ್ಯ ಎನ್ನುವ ಪದ ಜನಾಂಗವಾಚಕವಾಗಿ ಬಂದಿದ್ದರೆ ತೋರಿಸು. ಅದು ಜನಾಂಗವಾಚಕವಲ್ಲ, ಅಲ್ಲವೇ ಅಲ್ಲ. ಆರ್ಯ ಅಂದ್ರೆ ಒಳ್ಳೆಯವನು ಅಂತ, ನೋಬಲ್ ಮ್ಯಾನ್ ಅಂತ ಅರ್ಥ, ನೋಬಲ್ ವುಮನ್ ಅಂತ ಅರ್ಥ. ಮಹಾಭಾರತದಲ್ಲಿದೆ, ದುಶಾಸನ ದ್ರೌಪದಿಯ ಸೀರೆಯನ್ನು ಸುಟ್ಟಾ ಇದ್ದಾಗ, ಆ ಕಾಲದಲ್ಲಿ, ಆ ಆಪತ್ ಕಾಲದಲ್ಲಿ, ಸಂಕಟದ ಕಾಲದಲ್ಲಿ ದ್ರೌಪದಿ ಗಾಂಧಾರಿ ಹತ್ರ ಹೇಳ್ತಾರೆ, ತ್ವಮಾರ್ಯೇ ವೀರಜನನಿ ಕೃಷ್ಯಮಾಣ ಅನಾರ್ಯೇಣ. ತಾಯಿಯನ್ನು, ದುಶಾಸನನ ತಾಯಿಯನ್ನು ಏನ್ ಹೇಗೆ ಹೇಳ್ತಾಳಂದ್ರೆ, ತ್ವಮಾರ್ಯೇ ಅಂತ, ನೀನು ಆರ್ಯೇ, ನೀನು ನೋಬಲ್ ವುಮನ್, ನೀನು ಗೌರವಾರ್ಹ ವ್ಯಕ್ತಿತ್ವ ಇದ್ದವರು. ಇಲ್ಲಿ ಒಬ್ಬ ಅನಾರ್ಯನಿಂದ ನಾನು ಹೀಗೆ ಮಾನಹಾನಿಗೆ ಒಳಗಾಗ್ತಾ ಇದ್ದೇನೆ ಅಂತ ಹೇಳ್ತಾಳೆ. ತಾಯಿ ಆರ್ಯೆ, ಮಗ ಅನಾರ್ಯನಾಗುವುದುಂಟೆ? ಇದೇನು ಹೀಗೆ ಇರು, ಯಾವುದೋ ಒಂದು ಪೂರ್ವಾಗ್ರಹದಿಂದ ನೀವು ಓದುವುದಕ್ಕೆ ಹೊರಟರೆ ಅದರ ಫಲವೂ ಹಾಗೇ ಆಗು. ನಿಮ್ಮದು ಪೂರ್ವಾಗ್ರಹ ಅಂತ ಗೊತ್ತಾಗಬೇಕಾಗಿದ್ರೆ ಸಾಮಾನ್ಯರಿಗೆ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ವ್ಯಕ್ತಿ ಪೂಜೆ ಎನ್ನುವುದು ನಮ್ಮಲ್ಲಿ ತಡೆದುಕೊಳ್ಳಿಕ್ಕೆ ಓದಬೇಕಾಗೇ ಇಲ್ಲ, ಅವನು ಹೀಗೆ ಹೀಗಾಗಿದೆ. ಹೀಗೆ ಬನ್ನಂಜಿಯವರು ಮಾಡಿದ ಉಪಕಾರ, ಭಾರತೀಯತೆ ಅಂದ್ರೆ ಏನು, ವೈದಿಕತೆ ಅಂದ್ರೆ ಏನು, ಈ ಎನ್ನುವ ಎರಡು ಪ್ರಮೇಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಯೋಚನೆ ಮಾಡಬಲ್ಲವರಿಗೆ, ಸಂಸ್ಕೃತಿಯಲ್ಲಿ ಆಸಕ್ತರಾದವರಿಗೆ ಬನ್ನಂಜಿಯವರು ಮಾಡಿದ ಉಪಕಾರ ಶತಮಾನಗಳ ತನಕ ಬರಲಿಕ್ಕೆ. ಆದ್ದರಿಂದ ಪ್ರಕೃತಿ ಧರ್ಮ ದೇಹ ಬಂದದ್ದು ಹೋಗಲೇಬೇಕು, ಅದು ಹೋಗಿದೆ. ಆದರೆ ಅವ್ರು ಕೊಟ್ಟದ್ದು ಉಂಟಲ್ಲ, ಅದು ನಮ್ಮನ್ನು ಯಾವಾಗಲೂ ಕೃತಜ್ಞರಾಗಿಸ್ತದೆ. ಹಾಗೆ ನನ್ನ ದೇವರ ಬಗ್ಗೆ ಎಲ್ಲರೂ ಶ್ರದ್ಧಾಂಜಲಿ ಅರ್ಪಿಸ್ತೀನಿ.
ಡಾಕ್ಟರ್ ವೀಣಾ ಅವರು ಅವರ ಮನೆಯವರು ಈ ಒಂದು ಕಾರ್ಯಕ್ರಮವನ್ನು ಭಗವದ್ಗೀತೆಯಲ್ಲಿ ಕರ್ಮಯೋಗ ಎನ್ನುವ ಈ ಒಂದು ಶೀರ್ಷಿಕೆಯ ಕಾರ್ಯಕ್ರಮವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರೇ ಅವರ ಪರಿಚಯ ಭಾಷಣದಲ್ಲಿ ಹೇಳಿದ ಹಾಗೆ ಬಹಳ ಹಿಂದೆ ದ್ವಾಪರದಲ್ಲಿ ಅಂದರೆ ನಾವು ಅದನ್ನು ನೆನಬಹುದಾದರೆ ಈ ಹಿಂದಿನ ಯುಗದಲ್ಲಿ ಹೇಳಿದ ಮಾತು, ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು, ಅದು ಕೃಷ್ಣಾರ್ಜುನ ಸಂವಾದ ಅಂತ ಹೆಸರು. ಉಪನಿಷತ್ತಿಗೆ ಸಮಾನವಾಗಿರ್ತಕ್ಕ ಸ್ಥಾನ ಅದು. ಅದರಲ್ಲಿ ಹೇಳದೇ ಇದ್ದ ವಿಷಯಗಳು ಇಲ್ಲ. ಅಷ್ಟು ವಿಸ್ತಾರವಾಗಿ 18 ಪರ್ವಗಳಲ್ಲಿ 700 ಶ್ಲೋಕಗಳಲ್ಲಿ ಕೇಳಿದ ಪ್ರಶ್ನೆಗೆ ಪ್ರಶ್ನೆ ಕೇಳುವಂತೆ ಸಂವಾದ ಮಾಡಿ, ಅಂದರೆ ಸಂವಾದ ಮಾಡುವಾಗಲೇ ಇವನು ಕೇಳುವಾಗಲೇ ಕೃಷ್ಣನ ಮಾತುಗಳನ್ನು ಕೇಳುವಾಗಲೇ ನಿನ್ನ ಮಾತುಗಳಲ್ಲಿ ಪರಸ್ಪರ ವಿರುದ್ಧವಾಗಿರತಕ್ಕ ಪರಸ್ಪರ ವ್ಯಾಮಿಶ್ರವಾದ ಮಾತುಗಳಿವೆ, ನನಗೆ ಅರ್ಥ ಆಗುವುದಿಲ್ಲ, ನೇರವಾಗಿ ಮಾತಾಡು ನೀನು, ನೀನು ಬಹಳ ಸಮುಗ್ಧವಾಗಿ ಬಹಳ ಸಂಕೀರ್ಣವಾಗಿ ಮಾತಾಡಿದರೆ ನನಗೆ ಅರ್ಥ ಆಗುವುದಿಲ್ಲ, ನನಗೆ ಅರ್ಥ ಆಗುವಾಗಿ ನೀನು ಮಾತಾಡು ಎನ್ನುವ ಮಾತನ್ನು ಅರ್ಜುನ ಕೇಳುವಂತೆ ಮಾತಾಡಿ, ಕೃಷ್ಣ ಮಾತಾಡಿ, ಈ ಗೀತೆ ಎನ್ನುವ ಒಂದು ಗ್ರಂಥ ಮಹಾಭಾರತದ ಮಧ್ಯದಲ್ಲಿ ಹೊಳೆಯುತ್ತಾ ಇದೆ. ಕೃಷ್ಣ ಮಾತ್ರ ಅರ್ಜುನ ಮಾತ್ರ ಕೃಷ್ಣ ಹೇಳಿದ ಮಾತನ್ನು ಕೇಳಿದ ಸಂದರ್ಭದಲ್ಲಿ ಅರ್ಜುನ ಮಾತ್ರ ಅದನ್ನು ಹೇಳಿದ್ದಲ್ಲ, ನಿನ್ನ ಮಾತು ನನಗೆ ಇದು ನೇರವಾಗಿ ಹೇಳಿದರೆ ಏನು ನಿನಗೆ ನೀನು ಬೇರೆ ಬೇರೆ ವಿಷಯಗಳನ್ನು ಸೇರಿಸಿ ಬೆರೆಸಿ ಮಾತಾಡ್ತೀವಿ, ಬೆರೆಸಿ ಮಾತಾಡುವುದು ಕೇಳಿಕೆ ಏನೋ ಚೆನ್ನಾಗಿರ್ಬೋದು, ಅರ್ಥ ಆಗುವುದಿಲ್ಲ, ಅರ್ಥ ಆಗುವ ಗೊಂದಲ ಉಂಟಾಗ್ತದೆ ಅಂತ ಹೇಳಿದ್ದ ಅರ್ಜುನ ಮಾತ್ರ ಅಲ್ಲ, ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲರಿಗೂ ಆಗಿದೆ. ನಾನು ಸ್ವಲ್ಪ ಅದನ್ನು ನೀನು ಬಿಡಿಸಿ ಬಿಡಿಸಿ ಹೇಳಿದರೆ ಒಳ್ಳೆಯದಿತ್ತು, ಇನ್ನೊಂದು ರೀತಿಯಲ್ಲಿ ಹೇಳಿದರೆ ನಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿದರೆ ಒಳ್ಳೆಯದಿತ್ತು ಅಂತ. ಇದು ಒಂದು ಗ್ರಂಥದ ಹಿರಿಮೆ. ಅರ್ಥ ಆಯ್ತು ಅಂದ್ರೆ ಅದು ಹಾಗೆ ಇಲ್ಲ ಸರ್, ಜೀವನ ನಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಮುಗೀತಲ್ಲಿಗೆ ನಮ್ಗೆ ಎಲ್ಲ ಅರ್ಥ ಆಯ್ತು. ಮತ್ತೇನು ನಮ್ಗೆ ಪೂರ್ತಿ ಅರ್ಥ ಆಯ್ತು ನಮಗೆ ಜೀವನ ಅಂತ ಹೇಳಿದ್ರೆ ಮುಂದಿನ ಕ್ಷಣ ಏನು ನಿರ್ಜೀವ ಆಗ್ತದೆ, ನಿರ್ಜೀವ ಆಗದಿದ್ರು ನಿರ್ಜೀವವಾದಂತೆ ಇರ್ತದೆ, ನಮಗೆಲ್ಲ ಈಗೆಲ್ಲ ಅರ್ಥ ಆಗಿದೆಲ್ಲ ಹಾಗಾಗುದಿಲ್ಲ. ಅದು ಸರ್ವವ್ಯಾಪಿ ಅಂದ್ರೆ ಏನು, ಭಗವಂತ ಸರ್ವವ್ಯಾಪಿ ಅಂದ್ರೆ ಎಲ್ಲ ಕ್ಷಣದಲ್ಲಿಯೂ, ಮುಂದಿನ ಕ್ಷಣದಲ್ಲಿಯೂ ಇದ್ದಾನೆ, ಈ ಕ್ಷಣದಲ್ಲಿಯೂ ಇದ್ದಾನೆ, ಹಿಂದಿನ ಕ್ಷಣದಲ್ಲಿಯೂ ಇದ್ದ, ಕ್ಷಣ ಅಂತ ನಾವು ವಿಘಟಿಸುವುದಕ್ಕೆ ಅವನಿಗೆ ಎಲ್ಲವೂ ಒಂದೇ. ಬಹಳ ಜೀವಂತವಾಗಿರತಕ್ಕ ಒಂದು ಪ್ರಕ್ರಿಯೆ, ಒಂದು ಅನುಭವವನ್ನು ಒಬ್ಬ ಹೇಳಬೇಕಾದ್ರೆ ಅದು ಹೀಗೆ ಹೀಗೆ ಬಂದ್ರೆ ಮಾತ್ರ ನಾನು ಅರ್ಥ ಮಾಡಿಕೊಳ್ತೇನೆ, ಇಲ್ಲದ್ರೆ ನನಗೆ ಅರ್ಥ ಆಗುದಿಲ್ಲ ಎನ್ನುವ ಚೌಕಟ್ಟನ್ನು ಅದು ಒಡೆಯಲೇಬೇಕಾಗ್ತದೆ. ಅದು ಒಡೆಯದೇ ಇದ್ರೆ ಅದರ ಸಾರ್ಥಕತೆ ಇಲ್ಲ. ಅದರ ಸಾರ್ಥಕತೆ ಇರುವುದು ನಮ್ಮನ್ನು ಮೀರಿಸುವುದರಲ್ಲಿ, ನಮ್ಮ ಅರ್ಥ ಮಾಡುವ ಸಾಮರ್ಥ್ಯವನ್ನು ಹಾಗೆ ಹೇಳ್ತಾ ಬೆಳೆಯಿಸುವುದರಲ್ಲಿ. ಹಾಗೆ ಗೀತೆ ಇದೆ, ಮಹಾಭಾರತದ ಸಾರ ಅಂತ ಹೇಳಿದ್ದ. ಮಹಾಭಾರತದ ಸಾರ ಎಲ್ಲ ವೇದಗಳ ಸಾರ ಮಹಾಭಾರತ ಅಂತ ಹೇಳಿ. ಬಹಳ ಆಶ್ಚರ್ಯ. ಈ ಎರಡು ಪಕ್ಷಗಳು ಒಂದು ಕಡೆ ಕೌರವರು ಒಂದು ಕಡೆ ಪಾಂಡವರು ಸೇರಿ 18 ಅಕ್ಷೋಣಿ ಸೇನೆ ಸೇರಿ ಕುರುಕ್ಷೇತ್ರದಲ್ಲಿ 18 ದಿವಸ ಕೋಲಾಹಲ ಮಾಡಿ ಹುಡಿ ಹಾರಿಸಿ ಎಲ್ಲರೂ ಹೋಗಿ 10 ಜನ ಮಾತ್ರ ಉಳಿದದ್ದು ದಶಶೇಷ. 18 ಅಕ್ಷೋಹಣಿ ಸೇನೆಯಲ್ಲಿ ಉಳಿದವರು ಇಷ್ಟು ಮಾತ್ರ. ಹಾಗೆ ಮತ್ತೆ 36 ವರ್ಷ ಪಾಂಡವರು ರಾಜ್ಯಭಾರ ಮಾಡಿ ಆಮೇಲೆ ಎಲ್ಲರೂ ಸ್ವರ್ಗ, ಯಾದವರನ್ನು ನಾಶ ಇಲ್ಲ. ಇದೊಂದು ಭಯಾನಕವಾಗಿರತಕ್ಕ ಒಂದು ಕ್ಷತ್ರಿಯರ ಇತಿಹಾಸ ಗ್ರಂಥ. ವೇದಗಳ ಸಾರ ಇಲ್ಲಿದೆ ಅಂತ. ಕಷ್ಟ ಅಲ್ವಾ ಇದಕ್ಕ ಅರ್ಥ ಹೇಳುದು? ವೇದಗಳ ಸಾರ ಅಂದ್ರೆ ಆಧ್ಯಾತ್ಮಿಕ ಅಲ್ಲ ಅಂತ ಯಾರು ಹೇಳಿದ್ರು? ಅದು ಇಲ್ಲಿ ಇದೆ ಅಂತ. ಅದು ಇಲ್ಲ ಅಂತ ಯಾರು ಹೇಳಲಿಲ್ಲ, ಅಧ್ಯಾತ್ಮ ಇಲ್ಲ ಅಂತ ಯಾರು ಹೇಳಿ, ಅದು ಇಲ್ಲಿ ಇದೆ ಅಂತ. ರಣರಂಗದಲ್ಲಿ ಅಧ್ಯಾತ್ಮದ ಪರೀಕ್ಷೆ ಆದ
ಆಶ್ರಮದಲ್ಲಿ ಮಾತ್ರ ಅಲ್ಲ ಅಂತ, ಆಶ್ರಮದಲ್ಲಿ ಅಲ್ಲ ಅಂತ ಹೇಳಿ, ಆಶ್ರಮದಲ್ಲಿ ಮಾತ್ರ ಅಲ್ಲ, ಮತ್ತೇನು ರಣರಂಗದಲ್ಲಿ ಆಗುವುದು. ಹಾಗಾದರೆ ಇತಿಹಾಸ ಆಯಿತು ಅಂದ್ರೆ ಏನು? ಇತಿಹಾಸ ಅಂದ್ರೆ ಅಷ್ಟೇ, ಮತ್ತೇನು? ಒಂದು ಯುದ್ಧ ಮತ್ತೊಂದು ಯುದ್ಧ, ಮಧ್ಯದ ಅಂತರದ ಬಹಳ ಚಿಕ್ಕ ಕಾಲವನ್ನು ನಾವು ಬಹಳ ಶಾಂತಿಯ ಕಾಲ ಅಂತ ಹೇಳು. ಶಾಂತಿಯ ಕಾಲ ಅಂದ್ರೆ ಇನ್ನೊಂದು ಯುದ್ಧಕ್ಕೆ ಒಳಗಿಂದಲೇ ಕುದೀತಾ ಇರುವ ಕಾಲ, ಅದಕ್ಕೆ ಬೇಕಾದ ರೀತಿಯಲ್ಲಿ ಸನ್ನದ್ಧರಾಗುವಂತ ಒಂದು ಕಾಲ ಇದು. ಇದು ಇದೆ, ಇದು ಲೋಕದಲ್ಲಿ ಇದು. ಇದು ಈಗ ನಮಗೆ ಮೇಲ್ನೋಟಕ್ಕೆ ಹೀಗೆ ಕಾಣ್ತದೆ. ಎಷ್ಟೋ ಸತಿ ನಾವು ಓಂ ಶಾಂತಿ ಅಂತ ಮೂರು ಸತಿ ಹೇಳಿದ್ರು, ಅದ ನಾಲ್ಕನೇ ತಕ್ಕ ಅದು ಇಲ್ಲ, ಅದು ಹೀಗಿದೆ. ಹೀಗೆ ಇರುವ ರಣರಂಗದಲ್ಲಿ ಯಾಕೆ ಅಧ್ಯಾತ್ಮ ಇರಬೇಕು? ದೇವರು ಸರ್ಪದ ಯಾಕೆ ಅಲ್ವ? ಕಾಲ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಅವನ ಸಾನ್ನಿಧ್ಯ ಉಂಟಲ್ಲ, ಹಾಗಾದ್ರೆ ರಣರಂಗದಲ್ಲಿ ಯಾಕೆ ಇಲ್ಲ ಅವನು ಕೇಳಬೇಕು ಒಬ್ಬ ಕ್ಷತ್ರಿಯ. ಕೇಳುವುದಿಲ್ಲ ಯಾರು, ಮಾಮೂಲಾಗಿದ್ದಾರೆ ಪ್ರತಿಯೊಬ್ಬರು ಕೂಡ. ಹಾಗಾಗಿ ಮಹಾಭಾರತ ಎನ್ನುವುದು ವೇದಗಳ ಸಾರ ಅಲ್ಲಿದೆ. ಮಹಾಭಾರತದ ಸಾರ ಭಗವದ್ಗೀತೆಯಲ್ಲಿ ಒಂದು ಬಹಳ ಪ್ರಸಿದ್ಧವಾಗಿರತಕ್ಕ ಗೀತೆಯ ಹಿರಿಮೆಯನ್ನು ಹೇಳತಕ್ಕ ಮಾತು. ಭಗವದ್ಗೀತೆಗೆ ನೇರವಾಗಿ ಪ್ರವೇಶಿಸುವುದಕ್ಕೆ ಮುಂಚೆ ಒಂದು ಧ್ಯಾನ ಶ್ಲೋಕ ಇದೆ, ನಾನು ಅವಾಗ ಹೇಳಿದೆ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರ ವೇತ್ರೈಕ ಪಾನಯ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ಬುದ್ಧಿ. ನಮ್ಮ ಪುತ್ತೂರಿನ ಬಹಳ ದೊಡ್ಡ ವಿದ್ವಾಂಸರಾದ ಕಡವ ಶಂಭುಶರ್ಮರು ಭಗವದ್ಗೀತೆಯನ್ನು ಹಳಗನ್ನಡದ ನುಡಿಗಟ್ಟಿನಲ್ಲಿ ಮಾಡಿದ್ದಾರೆ. ಬಹಳ ಅದ್ಭುತವಾಗಿದೆ. ಬನ್ನಂಜಿಯವರು ಹೇಗೆ ಹೊಸಗನ್ನಡದ ನುಡಿಗಟ್ಟಿನಲ್ಲಿ ಕನ್ನಡವನ್ನು ಭಗವದ್ಗೀತೆಯನ್ನು ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ಅದು ಹೇಗಿದೆ. ಆದರೆ ಈ ಪ್ರಪನ್ನ ಪಾರಿಜಾತ ಎನ್ನುವ ಶ್ಲೋಕವನ್ನು ಕಂದ ಪದ್ಯದಲ್ಲಿ ಕಡವ ಶಂಭುಶರ್ಮರು ಮಾಡಿದ್ದಾರೆ. ಹೇಗಿದೆ ನೋಡಿ, ಅರಿವಿನ ಮುದ್ರೆಯನ್ನುಳ್ಳಂ ಜ್ಞಾನಮುದ್ರೆ, ಅರಿವಿನ ಮುದ್ರೆಯನ್ನುಳ್ಳಂ ಕರಮುಂದರಿನ ಅಂತ ಬೆತ್ತ ಕಡಿಯಣಮುಳ್ಳಂ, ಕರಮುಂದರಿನ ಅಂತ ಬೆತ್ತ ಕಡಿಯಣಮುಳ್ಳಂ, ಕಡಿಯಣ ಅಂದ್ರೆ ಕಡಿವಾಣ, ಕಡಿಯಣಮುಳ್ಳಂ ಕರೆದಂ ಗೀತಯ ಪಾಲಂ ಶರಣರ ಸುರತರು ಎನಿಪ್ಪ ಕೃಷ್ಣಂಗೆ ತುಳಿಲ್ಲ. ತುಳಿಲ್ ಅಂದ್ರೆ ಅಚ್ಚ ಕನ್ನಡ ಅಂದ್ರೆ ನಮಸ್ಕಾರ ವಂದನೆ ಅಂತ, ವಣಕ್ಕಂ ತುಳಿಲ್ ಕೃಷ್ಣಂಗ ತುಳಿ. ಅರಿವಿನ ಮುದ್ರೆ ಜ್ಞಾನಮುದ್ರಾಯ ಕೃಷ್ಣಾಯ, ಅದರಲ್ಲಿ ಕೊನೆಗೆ ಬಂದಿದ್ರೆ ಸಂಸ್ಕೃತದಲ್ಲಿ ಮೊದಲೇ ಅರಿವಿನ ಮುದ್ರಯನ ಉಳ್ಳಂ, ಮತ್ತೆ ಸ್ತೋತ್ರವೇತ್ರೈಕ ಪಾಣಯ ಕರಮುಂದರಿನ ಅಂತ ಬೆತ್ತ ಕಡಿಯಣಮುಳ್ಳಂ. ಒಂದು ಕೈಯಲ್ಲಿ ಜ್ಞಾನಮುದ್ರೆ, ಒಂದು ಕೈಯಲ್ಲಿ ಜ್ಞಾನಮುದ್ರೆ ಅಂದ್ರೆ ಹೆಬ್ಬೆರಳು ಮತ್ತು ತೋರ್ಬೆರಳು ಎರಡು ತುದಿಯಲ್ಲಿ ಸೇರಿರತಕ್ಕ ಒಂದು ಬೆರಳಿನ ವಿನ್ಯಾಸ, ಅದು ಜ್ಞಾನಮುದ್ರೆ ಅಂತ ಅದಕ್ಕೆ ಹೆಸರು. ಅದಿರಲಿ, ಹಾಗೆ ಒಂದು ಕೈಯಲ್ಲಿ ಜ್ಞಾನಮುದ್ರೆ, ಒಂದು ಕೈಯಲ್ಲಿ ಮತ್ತೆ ಒಂದು ಕೈಯಲ್ಲಿ ಕುದುರೆಗಳನ್ನು ಪ್ರಚೋದಿಸುವುದಕ್ಕಾಗಿರತಕ್ಕ ಬೆತ್ತ ಮತ್ತು ಕುದುರೆಗಳನ್ನು ನಿಯಂತ್ರಿಸುವುದಕ್ಕಾಗಿರತಕ್ಕ ಕಡಿವಾಣ ಎರಡೂ ಇರತಕ್ಕ. ಕರೆದಂ ಗೀತೆಯ ಪಾಲ, ಗೀತೆಯ ಗೀತಾಮೃತದ ಗೀತೆ ಎನ್ನುವ ಹಾಲನ್ನು ಕರೆದ ಅಂತ, ಅಮೃತ ಸಮಾನವಾಗಿರ್ತಕ್ಕ ಹಾಲನ್ನು ಕರೆದ ಅಂತ. ಅದಕ್ಕೊಂದು ಪ್ರಶ್ನೆ, ಈಗ ಒಂದು ಕೈಯಲ್ಲಿ ಜ್ಞಾನಮುದ್ರೆ ಆಯಿತು, ಒಂದು ಕೈಯಲ್ಲಿ ಬೆತ್ತ ಮತ್ತು ಕಡಿವಾಣ ಆಯಿತು, ಅವನು ಗೀತೆಯ ಹಾಲನ್ನು ಕರೆದದ್ದು ಯಾವ ಕೈಯಲ್ಲಿ? ಅದಕ್ಕೆ ಉತ್ತರ ಎಂತ ಗೊತ್ತಾ? ಬಹಳ ಒಳ್ಳೆಯ ಉತ್ತರ. ಅದು ಎಂಥದ್ದು ಅಂದರೆ, ಜ್ಞಾನಮುದ್ರೆ ಎನ್ನುವುದು ದನಗಳ ಹಾಲು ಕರೆಯುವಾಗ ನಮ್ಮ ಕೈಯ ಬೆರಳು ಯಾವ ಮುದ್ರೆ ಹೊಂದುತ್ತದೆ ಅದೇ ಮುದ್ರೆ ಅಂತ. ಜ್ಞಾನಮುದ್ರೆ ಉಂಟಲ್ಲ ಅದು ಹೀಗೆ ಇದ್ರೆ ಮಾತ್ರ, ಈಗ ಕೆಲವರು ಹೀಗೆ ಮಾಡ್ತಾರೆ, ಆದರೆ ನಮ್ಮ ತಾಯಿ ಕರೆಯುವುದನ್ನು ನಾನು ಅನ್ಕೊಂಡಿದ್ದೇನೆ. ಎರಡೇ ಬೆರಳು, ಎರಡು ಬೆರಳಲ್ಲಿ ಅದಕ್ಕೆ ಹೆಚ್ಚು ಹೇಳಿ ಕರೆಯುವುದು. ಅದೇನಂದ್ರೆ ಜ್ಞಾನಮುದ್ರೆಯು ದೋಹನ ಮುದ್ರೆಯು ಎರಡೂ ಒಂದೇ, ಕರ್ಮಯೋಗವು ಜ್ಞಾನಯೋಗವು ಎರಡೂ ಒಂದೇ. ಕಡಿಯಣ ಕರೆದಂ ಗೀತೆಯ ಪಾಲಂ ಶರಣರ ಸುರತರು, ಅದು ಕೊನೆಗೆ ಬಂತು. ಪ್ರಪನ್ನ ಪಾರಿಜಾತಾಯ ಅಂತ ಮಾಡಲು ಬಂತು. ಪಾರಿಜಾತ ಅಂದ್ರೆ ಮೇಲಿನ ವೃಕ್ಷ, ಶರಣರ ಸುರತರು ಕೃಷ್ಣನ ತುಳಿಲ್ಲ ಅಂತ.
ಇದು ನನಗೆ ಬಹಳ ಇಷ್ಟವಾಗಿರುತ್ತೆ ಕೊಂಕಣದ ಅನುವಾದ. ನನಗೆ ಧನಂಜಯವರ ಅನುವಾದದಷ್ಟೇ ಇಷ್ಟವಾದದ್ದು. ಜ್ಞಾನ ಮುದ್ರೆ ಮತ್ತು ಕರ್ಮ ಮುದ್ರೆ, ದೋಹನ ಮುದ್ರೆ, ಎರಡೂ ಒಂದೇ, ಎರಡೂ ನಮ್ಮಲ್ಲಿ ಇದೆ. ಎರಡು ಬೆರಳು ಸೇರಿದ್ರೆ ಆಯಿತು, ಅದಕ್ಕೆ ಮತ್ತೆ ಒಂದು ಅರ್ಥ ಇದೆ. ಏನೋ ಜ್ಞಾನ ಮುದ್ರೆ ಅಂದರೆ ಎರಡು ಬೆರಳು ಸೇರದೆ ನಾವು ಉಪಕರಣವನ್ನು ಹಿಡಿಯಲಾಗಿದೆ. ಯಾವುದೇ ಉಪಕರಣವನ್ನು ನಾವು ಹಿಡಿದು ಬಳಸಬೇಕಾದ್ರೆ ನಮ್ಮ ಎರಡು ಬೆರಳು ಸೇರಿದೆ. ಉಪಕರಣವನ್ನು ನಾವು ಬಳಸುತ್ತಿದ್ದೇವೆ, ನಮಗೆ ಬಳಸುವುದಕ್ಕೆ ಸಾಧ್ಯ, ಇನ್ನೊಂದು ಉಪಕರಣ ನಮಗೆ ಬೇಕಾಗಿದೆ ಎನ್ನುವುದು ಅರಿವಿನ ನಿಲುವು, ಅದು ಜ್ಞಾನ. ಮನುಷ್ಯ ಉಪಕರಣವನ್ನು ನಾನು ಬಳಸಬಲ್ಲೆ ಅಂತ ಅವನಿಗೆ ಗೊತ್ತಾಗುವಾಗ ಅವನು ಜ್ಞಾನದ ಸ್ಥಿತಿಯಲ್ಲಿದ್ದ. ನಾನೀ ನನ್ನ ನಾಗರಿಕತೆ ಸಂಸ್ಕೃತಿ ಅಂತ ಹೇಳ್ತೇವಲ್ಲ, ಅದು ಎಲ್ಲವೂ ಬೆಳೆದದ್ದು ಉಪಕರಣ ಅಂದರೆ, ಅದು ಕರಣ ಅಂದರೆ ಕೈ, ಕರ ಕೈಯಿಂದ ಇನ್ನೊಂದನ್ನು ಹಿಡಲಿಕ್ಕಾಗ್ತದೆ, ಇನ್ನೊಂದನ್ನು ಬಳಸಲಿಕ್ಕಾಗ್ತದೆ, ನಾನು ಇನ್ನೊಂದನ್ನು ಬಳಸಬಲ್ಲೆ. ಕರ್ಮ ಎನ್ನುವುದು ಬೆಳೆಯುವುದು, ಕರ್ಮ ಸಂತತಿ ಬೆಳೆದದ್ದು ಇನ್ನೊಂದನ್ನು ಬಳಸಬಲ್ಲೆ ಅಂತ ಗೊತ್ತಾದದ್ದರಿಂದ ಜ್ಞಾನ ಎನ್ನುವುದು ಅದರ ಮತ್ತೆ ಒಂದು ಮುಖದಲ್ಲಿ ಅದು ಹೇಗೆ ಅಂದರೆ, ನಾನು ಯಾರ ಉಪಕರಣ, ಉಪಕರಣವನ್ನು ಬಳಸಬಲ್ಲ ಈ ಮನುಷ್ಯ. ಹಾಗಾದರೆ ನನ್ನನ್ನು ಯಾರಾದರೂ ಬಳಸ್ತಾ ಇದ್ದಾರೋ? ನನಗೆ ಗೊತ್ತಿಲ್ಲದೆ ನನ್ನನ್ನು ಯಾರಾದರೂ ಬಳಸ್ತಾ ಇದ್ದಾರೋ? ಹಾಗಾದರೆ ಬಳಸ್ತಾ ಇದ್ದರೆ ನಾನು ಅವರ ಉಪಕರಣವಾದನಲ್ಲ. ನಾನು ಉಪಕರಣವನ್ನು ಬಳಸುವ ಹಾಗೆ ಆದದ್ದು ನಾನು ಉಪಕರಣವಾಗಿ ಮತ್ತೊಬ್ಬರಿಂದ ಬಳಸಲ್ಪಡುವುದರಿಂದಲೇ ಏನೋ ಯಾರಿಗೆ ಗೊತ್ತು ಅಂತ ಆಲೋಚನಾ ಸರಣಿಗಳು ನಿಂತಲ್ಲಿ ನಿಲ್ಲುವುದಿಲ್ಲ. ಅದು ಎಷ್ಟು ಮುಂದಕ್ಕೆ ಬೇಕಾದರೂ ಹೋಗ್ತದೆ, ಅಷ್ಟೇ ವೇಗದಲ್ಲಿ ಹಿಂದಕ್ಕೆ ಬೇಕಾದರೂ ಬರ್ತದೆ. ಅದಕ್ಕೆ ಬಹಳ ವಿಸ್ತಾರ ಇದೆ. ಮುಂದಕ್ಕೆ ಹೋಗುವುದನ್ನು ಕರ್ಮ ಮಾರ್ಗ ಅಂತ ಹೇಳ್ತದೆ, ಹಿಂದಕ್ಕೆ ಹೋಗೋದನ್ನು ಜ್ಞಾನ ಮಾರ್ಗ ಅಂತ ಹೇಳ್ತದೆ. ಅಷ್ಟೇ ವ್ಯತ್ಯಾಸ ಇರುವುದು. ಇದನ್ನ ಈ ಜ್ಞಾನ ಮುದ್ರೆಯ ಒಂದು ಸಂಕೇತದಲ್ಲಿ ಕೃಷ್ಣನ ಪ್ರಾರ್ಥನೆ ಮಾಡಿದ್ದರಲ್ಲಿ ಗೊತ್ತಾಗ್ತದೆ. ಅಂಥ ಕೃಷ್ಣ ಅರ್ಜುನನ ತೇರಿನಲ್ಲಿ ಕೂತಿದ್ದಾನೆ, ಸಾರಥ್ಯ ಕುದುರೆಗಳ ಕಡಿವಾಣ ಅವನ ಕೈಯಲ್ಲಿ, ಸಾರಥಿ ಅವನು ರಥಿಕನಲ್ಲ, ಯೋಧನಲ್ಲ, ಯೋಧನ ಸಾರಥಿ ಅವನಿಗೆ ಎಲ್ಲಿಗೆ ಹೋಗಬೇಕು ಅಂತ ನೀನು ಹೇಳ್ತೇನೆ, ನಡ್ಕೊಂಡು ಹೋಗೋದಷ್ಟೇ, ಡ್ರೈವರ್ ಸಾರಥಿ ಅವನು. ಎಲ್ಲಿಗೆ ಹೋಗ್ಬೇಕು ನಾವು? ಇಂದಲ್ಲಿಗೆ ಹೋಗುವ ಅಷ್ಟೇ, ಮಾರ್ಗ ಗೊತ್ತುಂಟ? ಗೊತ್ತುಂಟು. ನೀನು ಹೇಳಿದಲ್ಲಿ ಹೋಗುವ, ನೀನು ಹೇಳಿದಲ್ಲಿ ಹೋಗುವ ಅಷ್ಟೇ, ಇನ್ನೇನಿಲ್ಲ. ಆಳ್ ಒಂದು ರೀತಿಯಲ್ಲಿ ಇಲ್ಲಿಗೆ ಹೋಗು. ಗೀತೆಯ ಪ್ರಥಮಾಧ್ಯಾಯದಲ್ಲಿ ಅದು ಇದೆ, ರಥಿಕನ ಠೇಂಕಾರ ಇದೆ, ಸೇನೆಯವರು ಉಭಯೋರ ಮಧ್ಯೆ ರಥಂ ಸ್ಥಾಪಯ, ಎರಡೂ ಸೇನೆಗಳ ಮಧ್ಯದಲ್ಲಿ ಒಂದು ಕಡೆ 7 ಅಕ್ಷೋಹಿಣಿ, ಒಂದು ಕಡೆ 11 ಅಕ್ಷೋಹಿಣಿ ಸೇನೆ. ಆ ಕಾಲದಲ್ಲಿ ಕೂಡ ಒಳ್ಳೆಯವರಿಗೆ ಜನಬೆಂಬಲ ಕಮ್ಮಿ, ಎಲ್ಲ ಕಾಲದಲ್ಲಿ ಇದ್ದ ಹಾಗೆ ಜನಬೆಂಬಲ ಎಲ್ಲ ಇರಲಿ, ಕೌರವನಂತವರಿಗೆ ಜನಬೆಂಬಲ ಅವರಿಗೆ ಸಾಕು ನಾವು ಒಳ್ಳೆಯವರು ಅಂತ ಸ್ಥಾಪಿಸಲಿಕ್ಕೆ. ಹಾಗಾದರೆ ಜನರ ಪಾಡೇನು ಅಂತ ಯೋಚಿಸಿ. ಈಗ ಇದೇ ಕಥೆ, ನನ್ನನ್ನು ಕಟ್ಟಿಯಲ್ಲ ಹೇಳಿ, ಮಹಾಭಾರತದಲ್ಲಿ ಇದೆ. 18 ಅಕ್ಷೋಹಿಣಿ ಸೇನೆಯ ಮಧ್ಯದಲ್ಲಿ ಸೇರಿದ್ದಾರೆ. ಸೇರುವಾಗ ಎಲ್ಲರಿಗೂ ಅರ್ಜುನನ ಮೇಲೆ ಒಂದು ಕಣ್ಣು, ಯಾಕಂದ್ರೆ ಪಾಂಡವರ ಇಡೀ ಕೇಂದ್ರ ಇರುವುದು ಇಬ್ಬರಲ್ಲಿ, ಭೀಮಾರ್ಜುನರು. ಅದರಿಂದ ಅರ್ಜುನ ಹಿಡಿಬೇಕಾಗಿದ್ರೆ, ಕೆಡವಬೇಕಾಗಿದ್ರೆ ಅರ್ಜುನನನ್ನು ಭೀಮನನ್ನು ಎಲ್ಲ ಇದ್ದದ್ದು. ಅರ್ಜುನನಿಗೆ ಅದು ಗೊತ್ತು, ಅವನಿಗೆ ಗೊತ್ತಾಗಬೇಕಾದ್ದು. ಅವನಿಗೆ ಒಂದು ಆತ್ಮ ಸನ್ಮಾನ ಇದೆ, ಅಂದರೆ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರೆ, ನಾನೊಂದು ದೊಡ್ಡ ವಿಷಯವನ್ನು ಸಾಧಿಸಬೇಕಾಗಿದೆ. ಇಡೀ ಜೀವನ ಈ ಕುರುಕ್ಷೇತ್ರ ಯುದ್ಧಕ್ಕೋಸ್ಕರ ಮುಡಿಬಿಟ್ಟದ್ದು. ಯಾವಾಗ ಆಗ್ತದೆ ಅಂತ, ಯಾವಾಗ ಆಗ್ತದೆ ಅಂದರೆ ಆವಾಗ ತೋರಿಸಬೇಕು ಅಂತ. ಪ್ರತಾಪ ಪರಾಕ್ರಮ ಏನಿದ್ರೂ ಕೂಡ ತೋರಿಸಬೇಕು. ಅವನಿಗೆ ಹೆಸರು ವಿಜಯ. ಇಂಥವ ಕೃಷ್ಣ 5 ಕುದುರೆಗಳನ್ನು, ಬಿಳಿ ಕುದುರೆಗಳನ್ನು, ಶ್ವೇತೈರ್ ಹೈರಯುಕ್ತ 5 ಕುದುರೆಗಳನ್ನು ಕಟ್ಟಿದ ಬಹಳ ಅದ್ಭುತವಾದ ಒಂದು ರಥದಲ್ಲಿ ರಥಿಕನಾದ ಅರ್ಜುನನನ್ನು ಸ್ವಾಗತಿಸಿ, ನಾವು ಕಾರಿನಲ್ಲಿ ಡೋರ್ ತೆಗೆದು ಬಾಗಿಲು ತೆಗೆದು ಕೂತುಕೊಳ್ಳಿ ಅಂತ ಇದೇ ಮಾತನ್ನು ಹೇಳುದು, ಹಾಗೆ ಕೂತುಗೊಳಿಸಿ ಅರ್ಜುನ ಅಲ್ಲಿ ಕೂತ ಮೇಲೆ
ಇವನು ಚಕ್ಕನೆ ಹಾರಿ ಕೂತು ಕಡಿವಾಣ ಹಿಡಿದು ಆಗ ಅರ್ಜುನ ಹೇಳ್ತ ಸೇನೆಯವರು ಉಭಯವರ ಮಧ್ಯೆ ಎರಡೂ ಸೇನೆಯನ್ನು ನನಗೆ ನೋಡಬೇಕು. ಒಂದು ಸೇನೆಯನ್ನು ಮಾತ್ರ ಅಲ್ಲ, ಶತ್ರು ಸೇನೆಯನ್ನು ಮಾತ್ರ ಅಲ್ಲ, ಮಿತ್ರ ಸೇನೆಯನ್ನು ನಮ್ಮವರನ್ನು ನನಗೆ ನೋಡಬೇಕಾಗಿದೆ. ಎರಡೂ ಸೇನೆಯನ್ನು ಅಂತ ಒಂದು ಜಾಗದಲ್ಲಿ ನನ್ನ ರಥವನ್ನು ಸೇನೆಯವರು ಉಭಯವರ ಮಧ್ಯೆ ಅದು ಬಹಳ ಮುಖ್ಯವಾದ ವಾಕ್ಯ. ಬಹಳ ಅದರ ಒಂದು ಅರ್ಥ ಇದೆ, ಅಂದರೆ ಒಂದು ವಿಶೇಷವಾದ ಅರ್ಥ ಇದೆ. ಎರಡೂ ಸೇನೆಗಳ ಮಧ್ಯೆ, ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸತಕ್ಕ ಒಂದು ಜಾಗ ಇದೆ ಅದು ಕೃಷ್ಣನಿಗೆ ಗೊತ್ತಿದೆ. ಚಂಕನೆ ಒಂದು ಕುದುರೆಗಳನ್ನು ಹಾರಿಸಿ ಆ ಜಾಗದಲ್ಲಿ ತಂದು ನಿಲ್ಲಿಸ್ತಾನೆ. ಆಮೇಲೆ ಹೇಳ್ತಾನೆ ಆ ಚೀಟಿ ನೋಡಿ, ಹೇಳ್ತಾನೆ ಏನು ಗೊತ್ತಿಲ್ಲದವರೆ, ಅಶ್ಯ ಸಮವೇತಾನ್ ಕುರು ಅಂತ ಎಲ್ಲ ಬಂದು ಸೇರಿದ್ದಾರಲ್ಲ 18 ಅಕ್ಷೋಹಿಣಿ ಸೇನೆ ನೋಡು, ಒಂದು ಅದ್ಭುತವಾಗಿರತಕ್ಕ ಸೇನಾ ಸಾಗರ ಇದು. ಏನಂದ್ರೆ ಸಮವೇತಾನ್ ಕುರು ಉನ್ನಿತಿ, ಎಲ್ಲರೂ ಕುರುಗಳಲ್ಲ, ಆದರೆ ಕುರುಕ್ಷೇತ್ರ ಸಂಬಂಧಿ ಆದ್ದರಿಂದ ಎಲ್ಲರೂ ಕುರುಗಳೇ. ಕ್ಷೇತ್ರ ಸಂಬಂಧಗಳಿಂದ ಈ ಕುರುಕ್ಷೇತ್ರದ ಬಂದು ಸೇರಿದ್ದಾರಲ್ಲ ರಣರಂಗದಲ್ಲಿ, ಎಂತ ಉತ್ಸಾಹ, ಬಾರಿ ಒಂದು ಆಶ್ಚರ್ಯ ಆಗ್ತದೆ. ನಾನು ಹಾಗೆ ಇಲ್ಲದೇ ಇದ್ರೆ ನನಗೆ ಆಶ್ಚರ್ಯ ಆಗುದ. ಯುದ್ಧ ಅಂತ ಹೇಳಿದ್ರೆ ಒಂದು ಎಂತ ಉತ್ಸಾಹ ಎಲ್ಲರಿಗೂ ಒಳಗಿನಿಂದ. ನಾವು ಶಾಂತಿ ಅಂತ ಹೇಳೋದು ಮಾತ್ರ, ನಾಲ್ಕೆ ತುದಿಯಲ್ಲಿ ಹೇಳೋದು ಮಾತ್ರ, ನಿಜವಾದ ಉತ್ಸಾಹ ಉಂಟಾಗುವುದು. ಅಲ್ಲಿ ಏನಾಯ್ತಂತೆ, ಪೆಟ್ಟುಕೊಟ್ಟಾಯ್ತಂತೆ. ಆಗ ಒಂದು ಉಂಟಾಗುವ ಒಂದು ರಭಸ ರಕ್ತ ಸಂಚಾರ ಏನು ಎಲ್ಲ ಸರಿ ಆಯ್ತಲ್ಲ, ಹೋಯ್ತಾ ಅದನ್ನು ಮುಗೀತದ ಎಲ್ಲ ಅಲ್ಲಿ ಮುಗಿಸಿದ್ರು ಅಂತ ಹೇಳುವಾಗ ಇಲ್ಲ. ಮತ್ತೇನಂದ್ರೆ ಅದು ಮುಗಿಲಿಕ್ಕಿಲ್ಲ ಅಂತ, ಅದು ಮುಗಿಬಾರದು ಅಂತಲೇ ಬಹಳ ವಿಚಿತ್ರ ಕ್ಷಾತ್ರ. ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ರಾಜಸ ತಮ ತಾಮಸಗಳ ಪ್ರತಾಪ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ನಡೀತಾ ಇದೆ. ಕ್ಷತ್ರಿಯರು ಅದಕ್ಕೋಸ್ಕರವೇ ಹುಟ್ಟಿದವರು. ಅಂಥದ್ರಲ್ಲಿ ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನೋಡು ಅಂತ ಹೇಳಿದ. ನೋಡಿದ ಅರ್ಜುನ, ನೋಡಿದ ನೋಡುವಾಗ ಅದುವರೆಗೆ ಬಾರದೇ ಇದ್ದ ವಿಲಕ್ಷಣವಾಗಿರ್ತಕ್ಕ ಅರ್ಥವೇ ಆಗದ ವಿಲಕ್ಷಣವಾಗಿರ್ತಕ್ಕ ನಿನ್ ಯಾರೂ ಕೂಡ ನಿರೀಕ್ಷೆಯೇ ಮಾಡದೇ ಇದ್ದ ಕೃಷ್ಣನ ವಿಷಯ ಗೊತ್ತಿಲ್ಲ, ಉಳಿದ ಯಾರೂ ಕೂಡ ನಿರೀಕ್ಷೆಯೇ ಮಾಡದೇ ಇದ್ದ ಒಂದು ವಿಲಕ್ಷಣವಾದ ಭಾವಾವೇಗ ಅರ್ಜುನನಲ್ಲಿ ಉಂಟು. ತಿರು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ತಿರು. ಇದು ಏನು ಅಂದ್ರೆ, ಕೃಷ್ಣನನ್ನು ಕಟ್ಟಿಕೊಂಡ್ರೆ ವಿಲಕ್ಷಣ ವ್ಯಕ್ತಿಯ ವಿಲಕ್ಷಣ ಪುರುಷ ಕೃಷ್ಣ, ಅವನನ್ನು ಕಟ್ಟಿಕೊಂಡ್ರೆ ಹೀಗೆ ಅದು ಈಗ ಆಗದೆ ಇರಲಿಕ್ಕೆ ಸಾಧ್ಯ. ಅವನು ವಿಲಕ್ಷಣ ಹೇಗೆ ಕೃಷ್ಣ ವಿಲಕ್ಷಣ ಹೇಗೆ ಬೇಜಾರ ಮಾಡಿಕೊಳ್ಬೇಕು. ಕೃಷ್ಣ ವಿಲಕ್ಷಣ ಅಂದ್ರೆ ವಿಲಕ್ಷಣ ಎನ್ನುವುದೇ ಅವನ ಆಕರ್ಷಣೆ. ವಿಲಕ್ಷಣ ಹೇಗೆ ಅಂದ್ರೆ, ನಾನು ಅರ್ಜುನ ಹತ್ರ ಕೇಳ್ತಾನೆ ಇದಕ್ಕಿಂತ ಮುಂಚಿತವಾಗಿ ದ್ವಾರಕ್ಕೆ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಬಂದಿದ್ದಾರೆ ಯಾದವರ ಸಹಾಯವನ್ನು ಕುರುಕ್ಷೇತ್ರದ ಯುದ್ಧದಲ್ಲಿ ಕೇಳುವುದಕ್ಕೆ ಇಮ್ಮಿಡಿಯೇಟ್ ಪಾಸ್ಟ್. ಆಗ ಕೃಷ್ಣ ಹೇಳ್ತಾನೆ ಅರ್ಜುನ ಮತ್ತು ಒಂದು ಬದಿಯಲ್ಲಿ ಅಕ್ಷೋಹಿಣಿ ಗಟ್ಟಲೆ ಇರತಕ್ಕ ಯಾದವರ ಸೇನೆ, ಯಾದವರ ಸೇನೆ ಇದೆ, ಮತ್ತೆ ಒಂದು ಬದಿಯಲ್ಲಿ ನಾನಿದೆ, ನಾನೊಬ್ಬನೇ ಏಕಾಂಗಿ ಏಕಾಂಗಿ ಯಾದವನಾಗಿ ಯಾದವನಾಗಿಯೂ ಲೋಕ ಎಲ್ಲ ನನ್ನ ಯಾದವ ಕುಲ ಶಿರೋಮಣಿ ಅಂತ ಯದು ಕುಲ ನಂದನ ಅಂತೇಳಿ ಹೊಗಳ್ತಾ ಹೊಗಳ್ತಾ ಇದ್ದಾಗಲೂ ಒಂದು ಬದಿಯಲ್ಲಿ ಯಾದವರ ಸೇನೆ ಇದೆ, ಇನ್ನೊಂದು ಬದಿಯಲ್ಲಿ ನಾನಿದ್ದೇನೆ. ನನ್ನ ಕಥೆ ಏನು ಅಂತ ಕೇಳಿದ್ರೆ ಶಸ್ತ್ರ ಹಿಡಿಯುವವನಲ್ಲ. ಯೋಚನೆ ಮಾಡಿ, ಶಸ್ತ್ರ ಹಿಡಿಯುವವನಲ್ಲ, ನನ್ನೆಷ್ಟು ಶಸ್ತ್ರ ನನಗೆ ಕತ್ರಿ ಹಿಡಿದಲ್ಲ. ಅವನು ಹೇಳಿದ ಕುಮಾರವ್ಯಾಸ ಇದನ್ನು ಬಹಳ ಚೆನ್ನಾಗಿ ಹೇಳಿದ. ಅವನು ಅಂಜಯನ ಹತ್ರ ಹೇಳ್ತಾನೆ ಕೃಷ್ಣ ಏನಂದ್ರೆ, ಯಮಗೆ ಸರಿ ಇತ್ತಂಡ, ನನಗೆ ಕೌರವರು ಪಾಂಡವರು ಒಂದೇ ಉಂಟ ಇಲ್ಲಿ. ಅದು ನಾವು ಲೋಕದಲ್ಲೆಲ್ಲ ಹೇಳೋದು, ಕೌರವರು ದುಷ್ಟರು, ಪಾಂಡವರು ಶಿಷ್ಟರು, ಒಳ್ಳೆಯವರು, ಅವರು ದುರ್ಜನರು ಅಂತಲೂ ಹೇಳುದು ಹೇಳುವುದಿಲ್ಲಲ್ಲ ಇವನು ಕೃಷ್ಣ. ಯಾಕೆ, ವಿಲಕ್ಷಣ ವಿಲಕ್ಷಣ ಪುರುಷ. ಅವನೇನು ಹೇಳ್ತಾನೆ, ಯಮಗೆ ಸರಿ ಇತ್ತಂಡ ಪಕ್ಷಭ್ರಮಯ ಮಾಡೆವು. ಆ ಪಕ್ಷ ಎನ್ನುವ ಪದದ ಒಟ್ಟಿಗೆ ಕುಮಾರವ್ಯಾಸರನ್ನು ಇಟ್ಟ ಒಂದು ಪದ ಭ್ರಮೆ ಅಂತ, ಭಾರಿ ಚೆನ್ನಾಗಿದೆ. ಪಕ್ಷಭ್ರಮೆಯ ಮಾಡೆವು, ಮತ್ತೇನು ಹಿತವ ಬಯಸುವೆವು ಎರಡು ಸಂತತಿ.
ಇಬ್ಬರಿಗೂ ಒಳ್ಳೆಯದು, ಇದು ಲಕ್ಷಣ ಹೌದು. ಹಾಗೆ ಕೇಳ್ತಾನೆ ಸಂಜಯ್, ಅದೆಲ್ಲ ಸರಿ, ಅದೆಲ್ಲ ಹೌದು. ಏನೋ ಬಹಳ ದೊಡ್ಡ ಮಾತು, ದೊಡ್ಡ ಜ್ಞಾನಿಗಳಿಗೆ ಮಾತಾಡೋಕ್ಕಾಗತಕ್ಕ ಮಾತು, ಬಹಳ ದೊಡ್ಡ ಒಂದು ನೆಲೆಯ ಮಾತು. ಮತ್ತೆ ನೀನು ಪಾಂಡವರ ಪಕ್ಷ ಅಲ್ವಾ? ಹೌದು, ಒಂದ್ಸಲ ಬೇಜಾರಾಯ್ತು ನನಗೆ ಒಂದ್ಸರ್ತಿ. ಹೌದು, ಪಾಂಡವರೊಟ್ಟಿಗಿದ್ದೇನೆ ಹೌದು. ಅದು ಯಾಕೆ ಅಂದ್ರೆ ಕೌರವರನ್ನು ದ್ವೇಷಿಸ್ತೇನೆ ಅಂತಲ್ಲ, ಮತ್ತೇನು ಅಂದ್ರೆ ನನ್ನನ್ನು ಕೂಗಿ ಕರೆದಳಲ್ಲ, ಕಮಲಮುಖಿ ಸುಲಿವಡೆದು ಲಕ್ಷ್ಮೀ ರಮಣ ಎಂದು ಒರಲಿದೊಡೆ ಸಂಜಯ ನೊಂದೆ ನಾನೆ. ಎಲ್ಲರೂ ಸೇರಿ, ದೊಡ್ಡ ದೊಡ್ಡವರೆಲ್ಲ ಸೇರಿ, ಎಲ್ಲರ ಮಧ್ಯದಲ್ಲಿ ಆ ಸ್ಥಾನದಲ್ಲಿ ನನ್ನ ಸೀರೆ ಸೆಳೆಯುವಂತ ಕೆಲಸ ಮಾಡಿದ್ರಲ್ಲ. ಆಗ ಎಲ್ಲರನ್ನು ಕೇಳಿದ್ದ, ಯಾರನ್ನು ಬಾಕಿ ಬಿಡಲಿಲ್ಲ, ಹೆಸರೆತ್ತಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಯಾರೆಲ್ಲ ಇದ್ದಾರಲ್ಲಿ, ಯಾರ ಹೆಸರೆಲ್ಲ ಅವಳಿಗೆ ನೆನಪಿದೆ, ಎಲ್ಲರನ್ನು ಭಾನುಮತಿ ಕೌರವನ ಹೆಂಡತಿ ಕೇಳ್ಯಾರ ಗಾಂಧಾರಿ ಎಲ್ಲರ ಹತ್ರವೂ ಕೇಳಿದ್ದಾರೆ. ಸುಡ್ಲಿ ಅವರು ಯಾ ಆ ಸ್ಥಾನ ಬಂದಿದ್ದಾರೆ. ಒಬ್ಬನೇ ಒಬ್ಬ ಮನುಷ್ಯ ವಿದುರನನ್ನ ಬಿಟ್ಟು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳುವ ಎದೆಗಾರಿಕೆಯನ್ನು ತೋರಿಸಿದ್ರು. ಯಾರಾದ್ರೆ ಇದೇನು ಹೀಗೆ ಎನ್ನುವಂತಹ ಒಂದು ಏನೋ ಒಂದು ಗಾಢವಾಗಿರತಕ್ಕ ಆತಂಕಕ್ಕೆ ಒಳಗಾಗಿ ಇನ್ನು ಯಾರೂ ಇಲ್ಲ, ನೀನು ಒಬ್ಬನೇ ಇರೋದು ಅಂತ ಕೃಷ್ಣನನ್ನು ಕೂಗಿ ಕರೆದಳು. ಮಹಾಭಾರತದಲ್ಲಿ ಗೋಪಿಗೆ ಜನಪ್ರಿಯ ಕರೆದು ಕೃಷ್ಣನನ್ನು ದ್ರೌಪದಿ ಕರೆದರು. ಗೋಪಿ ಜನಪ್ರಿಯ ಯಾವಾಗ ಕರೆದದ್ದು? ತನ್ನ ಸೀರೆಯನ್ನು ಸೆಳೆಯುವ ಒಂದು ಆತಂಕದ ಸಂದರ್ಭದಲ್ಲಿ ಕೃಷ್ಣ ದೇವರು ಎಲ್ಲ ಹೌದು ಕರೆದದ್ದು ಹೇಗೆ? ಅವನ ಕಿವಿಗೆ ಕೇಳಬೇಕಾದ್ರೆ ಹೀಗೆ ಕರೆದ್ರೆ ಮಾತ್ರ ಕೇಳ್ತದೆ, ನಿನಗೆ ಗೊತ್ತಿದೆ ಹೆಂಗಸರ ಅಂತರಂಗ. ಇವುಗಳಿಗೆ ಯಾರಿಗೂ ಗೊತ್ತಿಲ್ಲ, ನಿನಗೆ ಒಬ್ಬನಿಗೆ ಗೊತ್ತಿರುವುದು ಅಂತ ಕರೆದಳು. ಕರೆಯದೆ ಸ್ಪಂದಿಸಬಲ್ಲೆನಾದರೂ ಲೋಕಕ್ಕೆ ಬಂದ ಮೇಲೆ ಕರೆದರೆ ಮಾತ್ರ ಸ್ಪಂದಿಸುವುದು ನನ್ನ ಗುಣ. ಆಯ್ಕೆ ಮಾಡಿದಳಲ್ಲ, ನಾನೇನು ಅಲ್ಲಿಗೆ ಬರಲಿಲ್ಲ, ಯಾರು ಕೃಷ್ಣ ಏನು ಅಲ್ಲಿಗೆ ಬರಲಿಲ್ಲ, ಎಲ್ಲರೂ ಇದ್ರು ಅವನು ಬರಲಿಲ್ಲ. ಬಾರದೆ ಅದೃಶ್ಯನಾಗಿದ್ದುಕೊಂಡೇ ಅವನು ದ್ರೌಪದಿಯನ್ನು ಕಾಪಾಡಿದ. ಹೀಗೆ ಇದ್ದಾಗ ಕರೆದರೆ ನೀನು ನನ್ನನ್ನು ಆಯ್ಕೆ ಮಾಡಿದರೆ ಕೇಳಿಲ್ಲ ನೋಡಿ, ಎಲ್ಲರನ್ನು ಕರೆದ ಮೇಲಲ್ವ ನನ್ನನ್ನು ಕರೆದದ್ದು ನೀನು ಅಂತ ಒಂದು ಅಡ್ಡ ಮಾತು ಕೃಷ್ಣ ಹೇಳಿ. ಎಲ್ಲರೂ ಭೀಷ್ಮ ದ್ರೋಣ ಎಲ್ಲರೂ ಕೈಬಿಟ್ಟರು ಅಂತ ಆದ ಮೇಲಲ್ವ ನಿನಗೆ ನನ್ನ ತಪ್ಪಾದದ್ದು ಅಂತ ಯಾರಾದರೂ ಹೇಳ್ಬೋದಲ್ಲ. ಮನುಷ್ಯರಾದವರು ಹೇಳಿಯೇ ಹೇಳ್ತಾರೆ, ದೇವರು ಮಾತ್ರ ಹೇಳು ಅವ ಹೇಳಲೇ ಇಲ್ಲ. ಮತ್ತೆ ಕರೆದಿಯಲ್ಲ ಸರ್, ಕರೆಯದೆ ಇಲ್ಲ, ಈ ಲೋಕಕ್ಕೆ ಬಂದ ಮೇಲೆ ಕರೆಯಬೇಕು ನೀನು, ಕರೆದ್ರೆ ಇದೆ ನಾನು. ಹಾಗೆ ದ್ರೌಪದಿಗೆ ಕರೆಗೆ ಹೋಗ್ಬಿಟ್ಟು ಬಂದವ ಅರ್ಜುನನಿಗೆ ಏನು ಹೇಳಿದ ಅಂದ್ರೆ, ಆಯ್ಕೆ ನಿನ್ನದು, ನೀನು ಆಯ್ಕೆ ಮಾಡಿದರೆ ಮಾಡುತ್ತೆ ಹೇಳಿದ, ಮಾಡುತ್ತೆ ಆಯ್ಕೆ ನಿನ್ನದು, ನೀನು ಆಯ್ಕೆ ಮಾಡಿದರೆ ನಿನಗಾಗಿ ದುಡಿಯಬಲ್ಲೆ. ಉಂಟಳ್ಳಿಗೆ ಎಲ್ಲಿಯಾದ್ರು ಆದ್ರಿಂದ ಆಯ್ಕೆ ಮಾಡುವುದು ಸುಲಭ ಇಲ್ಲ. ಯಾಕೆ ಇಲ್ಲ? ಯಾಕೆ ಇಲ್ಲ ಅಂದ್ರೆ ಆಯ್ಕೆ ಮಾಡ್ಬೇಕಾದ್ರೆ ದೇವರು ಏನ್ ಮಾಡ್ತಾನೆ, ವಿಲಕ್ಷಣ ಪುರುಷ ಅಂತ ಹೇಳ್ತಾನೆ. ಆ ಕಾರಣಕ್ಕೆ ದೇವರು ಆಯ್ಕೆ ಮಾಡಬೇಕಾಗಿದ್ರೆ ಬಹಳ ಸುಲಭವಾಗಿರತಕ್ಕ ಸಂಗತಿ ಆಯ್ಕೆ ಮಾಡಬಹುದು ಕೃಷ್ಣನನ್ನು ಅಂತ ಆ ಸಂದರ್ಭವನ್ನು ಸೃಷ್ಟಿಸುವುದಿಲ್ಲ. ಮತ್ತೇನ್ ಮಾಡ್ತಾನಂದ್ರೆ ಅವನನ್ನು ಆಯ್ಕೆ ಮಾಡಬೇಕಾದ್ರೆ ಲೌಕಿಕದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಯಾವುದನ್ನು ಆಯ್ಕೆ ಮಾಡುವುದು ಸಾಧ್ಯವೋ ಆ ಆಮಿಷವನ್ನು ಮುಂದೆ ಇಟ್ಟು ಅದನ್ನು ಬಿಟ್ಟು ನೀನು ನನ್ನನ್ನು ಆಯ್ಕೆ ಮಾಡುವುದಾದ್ರೆ ನಾನು ನಿನ್ನ ಆಳು ಅಂತ. ಸೇನೆ ಇದೆ ಯಾವ್ದವರ, ಬಹಳ ದೊಡ್ಡವರು ಸೇನೆ ಇದೆ. ಎಲ್ಲ ಏನು ವ್ಯೂಹ ರಚನೆ ಮಾಡತಕ್ಕವರಿಗೂ ಯುದ್ಧಾಕಾಂಕ್ಷಿಗಳಿಗೂ ಸೇನೆ ದೊಡ್ಡದಾದಷ್ಟು ಅವರ ಅಹಂಕಾರ ಹೆಚ್ಚಾಗು, ಅದವರಿಗೆ ಬೇಕಾದದ್ದು. ಲೌಕಿಕದ ಈ ಪ್ರಯೋಜನವನ್ನು ನೀನು ಚೆಲ್ಲಿ ಬಿಡಬಲ್ಲೆಯಾದರೆ ನನ್ನನ್ನು ನೀನು ಆಯ್ಕೆ ಮಾಡಿದರೆ. ನನ್ನ ಕಥೆ ಏನು ಅಂದ್ರೆ ಶಾಸ್ತ್ರ ಹಿಡಿಯುವುದಿಲ್ಲ, ಮತ್ತು ಮಾತಾಡಿದ್ದು ಮಾತಾಡಿದ್ದೆ ಏನು ಯಮಗೆ ಸರಿ ಇತ್ತಂಡ, ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪಕ್ಷಭ್ರಮಯ ಮಾಡೆವು, ಮತ್ತೆ ಹಿತವ ಬಯಸು, ಇದು ಎಲ್ಲ ಕಾಲಕ್ಕೂ ಸಿಗತಕ್ಕ ಸಂಗತಿ. ಆದರೂ ನೀನು ನನ್ನನ್ನು ಆಯ್ಕೆ ಮಾಡಿದರೆ ನಿನಗಾಗಿ ದುಡಿಯಬಲ್ಲೆ,
ನೀನು ನನ್ನನ್ನು ಆಯ್ಕೆ ಮಾಡಿದರೆ ನಿನಗೆ ಒಂದು ವಿಶೇಷವಾಗಿರ್ತಕ್ಕ ಹೊಣೆಗಾರಿಕೆ ಇದೆ. ಅದ್ಯಾವುದು ಅಂದ್ರೆ, ನಾನು ಮಾಡಿದ ಪ್ರತಿಜ್ಞೆಯನ್ನು ಕೈ ಬಿಡುವಂತೆ ನೀನು ನನ್ನನ್ನು ಒತ್ತಾಯಿಸಬಾರದು. ಅದು ನಿನ್ನ ಹೊಣೆಗಾರಿಕೆ. ನೀನು ರಥಿಕ, ನಾನು ಸಾರಥಿ. ನಾನೇನು ಪ್ರತಿಜ್ಞೆ ಮಾಡಿದ್ದು? ಶಸ್ತ್ರ ಹಿಡಿಯುವುದಿಲ್ಲ. ಅದರಿಂದ ನೀನು ಶಸ್ತ್ರ ಹಿಡಿ ಎನ್ನುವಂತ ಒಂದು ಸೂಚನೆಯನ್ನು ನನಗೆ ಕೊಟ್ಟರೆ ಅದು ನೀನು ಕೊಡಬಾರದು. ಯಾಕೆ ಅಂದ್ರೆ, ನನ್ನ ಧರ್ಮವನ್ನು ಕಾಪಾಡಬೇಕಾದ್ದು ನಾನು ನಿನ್ನವನಾದ ಮೇಲೆ ನಿನ್ನ ಕರ್ತವ್ಯ ಅಂತ. ಕಷ್ಟ ಇದೆ ಏನು ಅರ್ಜುನದ ದೃಷ್ಟಿ ಆಯ್ತು. ಅರ್ಜುನ ಹೇಳಿದ, ನಾವು ಬಡವರು. ಇದು ಮರವ್ಯಾಸಮ್ಮ, ಇದು ಇದು ಮಹಾಭಾರತದಲ್ಲಿದೆ. ಭಾಗವತದಲ್ಲಿ ಕೃಷ್ಣನ ಮಾತೆ ಇದೆ, ನಾವು ಬಡವರು. ಕೃಷ್ಣನೇ ಹೇಳ್ತಾನೆ, ತನ್ನನ್ನೇ ತಾನು ಬಡವ ಅಂತ ಹೇಳ್ತಾನೆ. ಯಾರತ್ರ ಹೇಳ್ತಾನೆ ಗೊತ್ತುಂಟ? ಹೆಂಡತಿ ಹತ್ರ. ಹೆಂಡತಿ ಹತ್ರ ಅದು ಹೇಳ್ತಾನೆ, ಬಡವ ಬಡವ ಅಲ್ಲದಿದ್ರು ಸ್ವಲ್ಪ ಸ್ವಲ್ಪ ಇದೆ ಅಂತ ಏನಾದ್ರೂ ಒಂದು ಹೇಳುವುದಲ್ಲದೆ ತಾನು ಬಡವ ಅಂತ ಹೇಳ್ತಾರೆ. ಯಾರು? ಕೃಷ್ಣ ಹೇಳ್ತಾನೆ. ಮೊದಲ ರಾತ್ರಿ ರುಕ್ಮಿಣಿ ಹತ್ರ, ಎಂತೆಂಥ ಶ್ರೀಮಂತರೆಲ್ಲ ನಿನಗಾಗಿ ಕಾತುಕೊಂಡಿದ್ರು, ನನ್ನಂತ ಬಡವನನ್ನು ನೀನು ಆಯ್ಕೆ ಮಾಡಿದಿಲ್ಲ ಅಂತ ಅವಳಿಗೆ ಆಶ್ಚರ್ಯ ಆಗಿ ಹೋಯ್ತು, ಆಘಾತ ಆಯ್ತು. ಆಶ್ಚರ್ಯ ಮಾತ್ರ ಅಲ್ಲ, ಅದು ವಿಷಯ ಇರಲಿ. ಅರ್ಜುನ ಹೇಳ್ತಾನೆ, ಬಡವ ನಾವು ಬಡವರು, ಬಡವರಿಗೆ ನೀವು ದಿಟ ಬೆಂಬಲವೆಂಬ ಬಿರುದನ್ನು ಕೇಳಿ ಬಲ್ಲೆವು. ಲೋಕ ಹೀಗೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ, ನಂಬಿದ್ದೇನೆ. ಆದ್ರೆ ನೀನೇ ನಂಬಬೇಕು. ಕೃಷ್ಣನನ್ನು ಆಯ್ಕೆ ಮಾಡಿದ, ಕೃಷ್ಣನನ್ನು ವಿಲಕ್ಷಣ ಪುರುಷ ಕೃಷ್ಣ. ಕೃಷ್ಣನನ್ನು ಆಯ್ಕೆ ಮಾಡಿದರೆ, ಕೃಷ್ಣನು ಸಾರಥಿಯಾದರೆ ಹೋರಾಟವು ಸುಳ್ಳಾಗುವಂತಿಲ್ಲ, ಹುಸಿಯಾಗುವಂತಿಲ್ಲ, ಹುಸಿಯಾಗದಂತೆ ಮಾಡ್ತಾನೆ. ಕೃಷ್ಣನನ್ನು ಆಯ್ಕೆ ಮಾಡಿ, ಕೃಷ್ಣ ವಿಲಕ್ಷಣ ಪುರುಷ. ಹಾಗೆಯೇ ಅವನು ಒಂದು ವೇಳೆ ಕೃಷ್ಣನನ್ನು ಆಯ್ಕೆ ಮಾಡದೆ ಯಾದವರ ಸೇನೆಯನ್ನು ಆಯ್ಕೆ ಮಾಡ್ತಾ ಇದ್ರೆ ಭಗವದ್ಗೀತೆ ಉಂಟಾಗ್ತಾನೆ ಇರಲಿಲ್ಲ, ಧರ್ಮ ಸಂಕಟ ಅರ್ಜುನನಿಗೆ ಉಂಟಾಗ್ತಾನೆ ಇರಲಿಲ್ಲ. ಅದು ಕೃಷ್ಣ ಒಟ್ಟಿಗಿದ್ದರಿಂದಲೇ ಉಂಟಾಗುತ್ತೆ. ಅದು ಕೂಡ ಎರಡೂ ಸೇನೆಗಳ ಮಧ್ಯೆ ರಥ ನಿಲ್ಲಿಸಿ ಹೇಳ್ತಾನಲ್ಲ, ನೋಡುವಂತ ಕುರುಸೇನೆಯನ್ನು ನೋಡುವಂತ ಬಂದಿದ್ದಾರಲ್ಲ, ಎಲ್ಲ ಇದ್ದಾರಲ್ಲ ನೋಡವರನ್ನು ಹೇಳ್ತಾನಲ್ಲ, ಅದರ ಒಳಗೆ ಒಂದು ಬಿಟ್ಟಿ ನೋಡಿ ಎಲ್ಲರ ಹಾಗೆ ಆಗ್ತೀಯ ಹಾಗೆ ಆಗ್ತೀಯ ಅಲ್ಲ, ಸ್ವಲ್ಪ ಬೇರೆ ಆಗ್ತೀಯ, ಏನಾಗ್ತೀನಿ, ಏನಾಗೋದಕ್ಕೆ ಸಾಧ್ಯ? ವಿಲಕ್ಷಣವಾದ ಒಂದು ತಿರುವು ಉಂಟಾಯಿತು ಸರಿಗೆ ಅರ್ಜುನ. ಅದು ಉಂಟಾಗದೇ ಇದ್ರೆ ಕೃಷ್ಣನಿಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಅವನಂತ ಮಾತಾಡೋದು ಕಷ್ಟ ಇದೆ ಸರ್. ಇದು ಏನು ವೀರಸ್ವರ್ಗ, ಧರ್ಮಯುದ್ಧ, ಹರಹರ ಮಹಾದೇವ ನೋಡಿ, ಎರಡು ಪಕ್ಷಗಳು, ಅದರಲ್ಲಿ ಒಂದು ಪಕ್ಷ ಒಂದು ಧರ್ಮದ್ದು, ಮತ್ತೊಂದು ದೇಶದ್ದು, ಒಂದು ಪಕ್ಷ ನಮ್ಮ ದೇಶದ್ದು ಅಂತ ಹೇಳಿ ಆದರೆ ಅಲ್ಲಿ ದ್ವಂದ್ವವಿಲ್ಲ. ಅವರು ಎಂಥದ್ದು ಒಂದು ಹೇಳ್ತಾರೆ, ಅವರ ಭಾಷೆಯಲ್ಲಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಮಗೆ ಬೇಡ. ನಾವು ಹರಹರ ಮಹಾದೇವ ಅಂತ ಹೇಳ್ತೇವೆ, ಧರ್ಮಯುದ್ಧ ಅಂತ ಹೇಳ್ತೇವೆ, ವೀರಸ್ವರ್ಗ ಅಂತ ಹೇಳ್ತೇವೆ. ಅದು ಸರಿ ಅಂದರೆ ಎರಡು ದೇಶಗಳ ಮಧ್ಯೆ ಯುದ್ಧ ಆಗ್ತದೆ, ಅವರ ಸಂಸ್ಕೃತಿ ಬೇರೆ ನಮಗೆ ಬೇರೆ. ಈಗ ಒಂದೇ ಸಂಸ್ಕೃತಿಯವರು ಎರಡು ಪಕ್ಷಗಳವರು ಹರಹರ ಮಹಾದೇವ ಅಂತ ಹೇಳಿ ಯುದ್ಧಕ್ಕೆ ಧುಮುಕುವುದಾದರೆ ಇದೊಂದು ದ್ವಂದ್ವ ಅಲ್ವ? ಎರಡು ಪಕ್ಷಗಳವರು ವೀರಸ್ವರ್ಗ ಅಂತ ಹೇಳುವುದಾದರೆ, ಎರಡು ಪಕ್ಷಗಳವರು ಧರ್ಮಯುದ್ಧ ಅಂತ ಒಂದೇ ಭಾಷೆಯಲ್ಲಿ ಮಾತಾಡುವುದಾಗಿದ್ರೆ ಆಗ ದ್ವಂದ್ವ ಇನ್ನೊಂದು ರೀತಿಯ ದ್ವಂದ್ವವೇ ಗೆಲ್ತದೆ. ಬಹಳ ವಿಚಿತ್ರವಾಗಿ ಕೌರವರು ಹೇಳುವುದಷ್ಟೇ. ಒಂದು ಕಡೆಯಲ್ಲಿ ಭೀಷ್ಮ ಇದ್ದಾನೆ, ಭೀಷ್ಮನಿಗೆ ಯಾರು? ಕೃಷ್ಣನೇ ದೈವ. ಆ ಕೃಷ್ಣ ಯಾರು? ಅವನು ಅರ್ಜುನನ ಸಾರಥಿ. ಭೀಷ್ಮ ಎಲ್ಲಾದರೂ ಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾರೆ, ಮಾಡಲಿಲ್ಲ ಅಲ್ಲಿ ಮಾಡಲಿಲ್ಲ, ಸ್ತುತಿ ಮಾಡ್ತಾ ಇದ್ದ ಅರ್ಜುನ ಒಂದ್ಸಲ ಕೃಷ್ಣನನ್ನು, ಇವನು ನಮ್ಮ ಪಕ್ಷದವನು ಅಲ್ಲ ಕಡೆ ಅವನ ಪಕ್ಷದವನು ಅಂತ ಹೇಳಿದ್ರು. ಅಷ್ಟು ಇಬ್ಬರಿಗೂ ಕೃಷ್ಣ ಬೇಕು. ಹೀಗಿದೆ ವಿಚಿತ್ರವಾಗಿರ್ತಕ್ಕ ಒಂದು ದ್ವಂದ್ವ ಉಂಟಾಗಿದೆ, ತಿರುವು ಉಂಟಾಯಿತು ಅಂತ. ಅದು ಏನು ಅಂದ್ರೆ, ಆ ತಿರುವು ಏನು ಅಂದ್ರೆ, ಸಮವೇತ ಕುರುವನಿತಿ ಅಂತ ಹೇಳಿದ್ರು. ಎಲ್ಲದೂ ಸ್ವಜನ, ಸ್ವಜನರು ಶತ್ರುಗಳಲ್ಲ, ಶತ್ರುಗಳು ಅಂತ ಇದುವರೆಗೆ ತಿಳಿದುಕೊಂಡು ಬಂದು ಪಕ್ಷವನ್ನು ಕಟ್ಟಿದ್ರು, ಒಂದು ಸೇನೆಯನ್ನು ಕಟ್ಟಿದ್ರು. ಯಾಕೆಂದ್ರೆ ಅವರು ಶತ್ರುಗಳು, ನಮ್ಮ ನಾಮಾವಶೇಷ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಹೋರಾಟವೇ ಅನಿವಾರ್ಯ. ಹೋರಾಟ ನಮಗೆ ಬೇಕಾಗಿಲ್ಲ, ಹೋರಾಟದ ಮೇಲೆ ನಮಗೆ ಇಲ್ಲದಿದ್ದರೂ
ಹೋರಾಟಕ್ಕೆ ಕರೆದ ಮೇಲೆ ಒಬ್ಬ ಕ್ಷತ್ರಿಯನಾದವನು ಹೋರಾಟಕ್ಕೆ ಅವನು ಸ್ಪಂದಿಸದೇ ಇದ್ದರೆ ಅವನು ಕ್ಷತ್ರಿಯನೇ ಅಲ್ಲ ಮಾಡಬೇಕಿದೆ ಅಂತ ಮಾಡಿ ಶತ್ರು ಸ್ಥಾನದಲ್ಲಿ ಅವರನ್ನು ನಿಲ್ಲಿಸಿ ಈಗ ನೋಡಿದರೆ ನಮ್ಮ ಹಾಗೆ ಇಲ್ಲ ಸ್ವಜನರು ಇವರನ್ನು ಕೊಂದು ರಾಜ್ಯ ಪಡೆಯುವುದು ಅಂದರೆ ಹೇಳಿದರೆ ಇದು ಏನು ಕಥೆ ಇದುವರೆಗೆ ಯೋಚನೆಯೇ ಮಾಡದಿದ್ದ ಒಂದು ವಿಶೇಷವಾದ ಹೊಳಪು ಅಂದರೆ ಯೋಚನೆ ಮಾಡಲಿಕ್ಕೆ ಇದೊಂದು ದಾರಿ ಇದೆ ಇದುವರೆಗೆ ಆ ಬಾಗಿಲನ್ನು ನೀವು ಮುಚ್ಚಿದ್ದೀರಿ ಶತ್ರು ಮಿತ್ರ ಭೇದವನ್ನು ಮಾತ್ರ ನೋಡಿ ಎರಡು ಬದಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಪ್ಪು ಬಿಳಿ ಅಂತ ಮಾತ್ರ ನೋಡಿ ಜೀವನವನ್ನು ಮಾಡ್ತಾ ಇದ್ದೀರಿ ಎಲ್ಲ ಶಕ್ತಿಯನ್ನು ಈ ಕಪ್ಪು ಬಿಳಿಯಲ್ಲಿ ವ್ಯಯಿಸ್ತಾ ಇದ್ದೀರಿ ಇದು ಪಲ್ಲಟವಾದಗಳು ಶತ್ರುಗಳು ಸ್ವಜನರು ಯಾಕೆ ಅಲ್ಲ ಅವ್ರು ಯಾರು ಭೀಷ್ಮ ಎದುರು ನಿಂತವ ಯಾರು ಸೇನಾನಿ ಯಾರು ಶತ್ರುಪಕ್ಷದ ಸೇನಾನಿ ಯಾರು ಭೀಷ್ಮ ಗುರು ಯಾರು ದ್ರೋಣ ದ್ರೋಣ ಯಾರು ಅಶ್ವತ್ಥಾಮನಿಗಿಂತ ಹೆಚ್ಚು ಪ್ರೀತಿಯಿಂದ ತನ್ನ ಔರಸ ಪುತ್ರನಿಗಿಂತ ಹೆಚ್ಚು ಪ್ರೀತಿಯಿಂದ ತನ್ನ ಬಿಲ್ಲುವಿದ್ಯೆಯ ಸರ್ವಸ್ವವನ್ನು ಸುರಿದು ಅರ್ಜುನನನ್ನು ಒಬ್ಬ ಏನು ಒಬ್ಬ ಬಿಲ್ಗಾರ ಶ್ರೇಷ್ಠ ಬಿಲ್ಗಾರ ಅಂತ ಮಾಡಿದ ಗುರು ಈಗ ಆ ಗುರುವನ್ನೇ ನಾನು ಹೊಡಿಬೇಕಾಗಿದೆ ಅವನು ಶತ್ರು ಸ್ಥಾನದಲ್ಲಿದ್ದಾನೆ ಅಂತ ಭಾವಿಸಿಕೊಂಡು ಅಜ್ಜ ಭೀಷ್ಮ ಅವರಿಲ್ಲದೇ ಇದ್ರೆ ಪಾಂಡವರೇ ಇಲ್ಲ ಕುಂತಿ ಐದು ಮಂದಿ ಮಕ್ಕಳನ್ನು ಕರೆದುಕೊಂಡು ಬಂದು ಆ ಕಾಡಿನಿಂದ ಪಾಂಡವರಾಜ ಸತ್ತ ಮೇಲೆ ಈ ಐದು ಮಂದಿ ಮಕ್ಕಳನ್ನು ಕೆಲವು ಪುರೋಹಿತರನ್ನು ಕರೆದುಕೊಂಡು ಬಂದು ಹಸ್ತಿನಾವತಿಯ ಅರಮನೆಯ ಬಾಗಿಲಿನ ಮುಂದೆ ಬಂದು ನಿಂತಾಗ ನೀವು ಪಾಂಡವರ ಮಕ್ಕಳೇ ಎನ್ನುವ ಪುರೋಹಿತರ ಮಾತನ್ನು ಕುಂತಿಯ ಮಾತನ್ನು ಮನಸ ನಂಬಿ ಇವರನ್ನ ಬೆಳೆಸಿದ್ದಾರು ಅಂದ್ರೆ ಒಬ್ಬ ಭೀಷ್ಮ ಅವನ ತೊಡೆಯ ಬಿಸಿಯಲ್ಲಿ ಬೆಳೆದ ವಾತ್ಸಲ್ಯದ ಬಿಸಿಯಲ್ಲಿ ಈಗ ಅವನು ಶತ್ರು ಸ್ಥಾನದಲ್ಲಿದ್ದಾನೆ ಅಂತ ಅವನಿಗೆ ಬರಿಬೇಕು ಕೃತಾರ್ಥ ಆಯ್ತು ಬದುಕಿದ್ದ ಈ ಎಲ್ಲ ಭಾವನೆಗಳು ಊಹಿಸಲಾಗದ ರೀತಿಯಲ್ಲಿ ಇದುವರೆಗೆ ಯೋಚನೆಯೇ ಮಾಡದೇ ಇದ್ದಂತಹ ಈ ಭಾವಗಳು ಅದೇ ಒಂದು ಕ್ಷಣಕ್ಕೆ ಒಂದು ಕ್ಷಣ ಅದು ಕ್ಷಣಿಕ ಅದು ಆ ಒಂದು ಕ್ಷಣ ಅದು ಉಮ್ಮಳಿಸಿ ಉಮ್ಮಳಿಸಿದ ಯಾರಿಗೆ ಅರ್ಜುನನಿಗೆ ಏನು ಮಾಡಿದ್ರು ಏನು ಮಾಡಬೇಕು ಅಂತ ಗೊತ್ತಾಗ ಅದು ಭಗವದ್ಗೀತೆಯ ಪ್ರಥಮ ಅಧ್ಯಾಯದಲ್ಲಿ ಆ ಮಾತುಗಳು ಕರಳು ಕಲಕುವಂತ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯದ್ವಾದೇವ ಯದಿವಾನೋದೇ ನಾವು ಗೆಲ್ಲಬೇಕು ಇಲ್ಲ ಸೋಲಬೇಕು ಇದರಲ್ಲಿ ಯಾವುದು ಒಳ್ಳೆ ಕ್ಷತ್ರಿಯ ಬಿಲ್ಲು ಹಿಡಿದುಕೊಂಡು ಗೆಲ್ಲಬೇಕೋ ಸೋಲ್ಬೇಕೋ ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳನ್ನು ಆಮೇಲೆ ಅಜ್ಜನನ್ನು ಪಿತಾಮಹ ಮತ್ತು ಗುರು ಇಬ್ಬರನ್ನು ಇವರನ್ನು ಕೊಂದು ಕೆಡವಿ ಆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ನಾನು ಇದಕ್ಕಿಂತ ಬೇಡಿ ತಿನ್ನುವುದು ಪಟ್ಟದಲ್ಲ ಈ ಮಾತಿದೆ ಇದಕ್ಕಿಂತ ಬೇಡಿ ತಿನ್ನುವುದು ಒಳ್ಳೆಯಲ್ಲ ಹೊಟ್ಟೆ ಹೊಡ್ಕೊಳ್ಳೋಕೆ ಇಷ್ಟೆಲ್ಲ ಮಾಡಿದ್ರು ಸಿಂಹಾಸನ ಕೂತು ಚಕ್ರವರ್ತಿಯಿಂದ ಒಟ್ಟಿನಲ್ಲಿ ಎಂಥದಕ್ಕೆ ಅಂದರೆ ಹೊಟ್ಟೆ ಪಡ್ಕೊಂಡು ಹೋದಕ್ಕಲ್ಲ ಇದು ಅವನನ್ನು ಕೊಂದು ನನ್ನನ್ನು ಸಾಕಿದ ಅವನನ್ನು ಕೊಂದು ನಾನು ಅವನ ಸಿಂಹಾಸನದಲ್ಲಿ ಕೂತು ನಾನು ಚಕ್ರವರ್ತಿಯಿಂದ ಮೆರಿಬೇಕು ಈ ಲೋಕಕ್ಕೆ ಬೆಂಕಿ ಹಾಕಿ ಇದು ಬೇಡ ಇದು ವಿಲಕ್ಷಣವಾದ ಒಂದು ತಿರುವು ಉಂಟಾಯಿತು ಆಹಾ ಇದೇ ಕೃಷ್ಣನಿಗೆ ಬೇಕಾದ ಇದುವರೆಗೆ ಮುಚ್ಚಿಟ್ಟಿದೆಯಲ್ಲ ಆ ಮಾನವೀಯ ಭಾವನೆಗಳ ಒಂದು ಸಂಪುಟ ಅದರ ಬಾಗಿಲು ತೆರೀಬೇಕು ಆ ಭಾವಗಳೆಲ್ಲ ಅದು ಅಲ್ಲಿಯೇ ಒಣಗಿ ಹೋಗಬಾರದು ಹೃದಯದ ಭಾವ ಹೊರಗೆ ಬಂದು ಪ್ರಕಟ ಆಗಿ ಅದನ್ನು ಕೇಳಿದವರೆಲ್ಲರಲ್ಲಿಯೂ ಕಣ್ಣ ನೀರನ್ನು ಹರಿಸಿ ಅರ್ಜುನ ಶೇ ಇದು ಹೀಗೆ ಇದು ಕೃಷ್ಣನ ಇಚ್ಛೆ ಇನ್ನೊಂದು ಆಶ್ಚರ್ಯ ಇದೆ ಇನ್ನೊಂದು ಆಶ್ಚರ್ಯ ಇದೆ ಅದೇನಂದ್ರೆ ನಾನು ಹೇಳಿ ಇವತ್ತೇನು ಅದೇನಂದ್ರೆ ಹೀಗೆ ಅರ್ಜುನನಿಗೆ ಅಥವಾ ಪಾಂಡವರಿಗೆ ಮುಖ್ಯವಾಗಿ ಧರ್ಮರಾಯನಿಗೆ ಅರ್ಜುನನಿಗೂ ಅಲ್ಲ ಧರ್ಮರಾಯನಿಗೆ ಮುಖ್ಯವಾಗಿ ಇಂಥ ಒಂದು ಭಾವೋದ್ರೇಕ ಉಂಟಾಗುತ್ತದೆ ಮತ್ತು ಉಂಟಾಗಬೇಕು ಅಂತ
ಕೌರವನ ಯೋಚನೆ ಇತ್ತು. ಇದು ಆಶ್ಚರ್ಯ. ತಿರುವನ್ನು ಊಹಿಸಲಿಕ್ಕೆ ಆಗ್ತದೆ ಇನ್ನೊಬ್ಬರ ಬಗ್ಗೆ, ನಮ್ಮ ಬಗ್ಗೆ ಅಲ್ಲ, ಇನ್ನೊಬ್ಬರ ಬಗ್ಗೆ ತಿರುವನ್ನು ಊಹಿಸಲಿಕ್ಕೆ ಆಗ್ತದೆ. ಷಡ್ಯಂತ್ರ ಅಂತ ಹೇಳ್ತೇವೆ ನಾವು. ನಾಗರಿಕತೆ ಬೆಳೆದ ಹಾಗೆ ಬೆಳೆಯುವಂಥದ್ದು ಈ ಒಂದು ಭಾವೋತ್ಕಟತೆಯ ಸನ್ನಿವೇಶ ಉಂಟಾದರೆ ಕೆಲವರಿಗೆ ಹುಚ್ಚಿಡೀತದೆ, ಮನೋರೋಗ ಉಂಟಾಗ್ತದೆ ಅಂತ ಮನೋವಿಜ್ಞಾನಿಗಳಿಗೆ ಗೊತ್ತಾಗ್ತದೆ. ಅದು ಮನೋವಿಜ್ಞಾನ ಬೆಳೆದ ಫಲ. ಅದು ಓದಿದವರಿಗೆ, ಅದರ ವಿಷಯ ಗೊತ್ತಾದವರಿಗೆ ಇನ್ನೊಬ್ಬರಲ್ಲಿ ಮನೋರೋಗ ಉಂಟು ಮಾಡುವುದು ಹೇಗೆ ಅಂತ ಗೊತ್ತಾಗ್ತದೆ. ಅದೇನಂದ್ರೆ ಅವರಿಗೆ ಅದಾಗಲಿ ಅಂತ. ಅದೇನು ಅದು ಇನ್ನೊಬ್ಬರಿಗಲ್ಲ, ಅವರನ್ನು ಗೆಲ್ಲಬೇಕಾಗಿದ್ರೆ ಅವರಲ್ಲಿ ಈ ರೀತಿಯ ಒಂದು ದ್ವಂದ್ವವನ್ನು ಉಂಟು ಮಾಡಿ, ಒಂದು ಆತಂಕದ ಸ್ಥಿತಿಯನ್ನು ಅವರಲ್ಲಿ ನಿರ್ಮಾಣ ಮಾಡಿ, ಅವರ ಶಕ್ತಿಯು ಪ್ರಕಟವಾಗದಂತೆ ಮಾಡಿದರೆ ನಾವು ಗೆಲ್ತೇವೆ ಅಂತ. ಇದು ಲೋಕದಲ್ಲಿ ಆಗ್ತಾ ಇರತಕ್ಕದ್ದು. ನಾಗರಿಕತೆ ಬೆಳೆದಂತೆ ಬೆಳೆಯುವುದು ಇದು, ಇದು ಕೂಡ ಬೆಳೆಯುತ್ತದೆ ಅದರ ಒಟ್ಟಿಗೆ. ಇದು ಮಹಾಭಾರತದಲ್ಲಿ ಉಂಟಲ್ಲ, ಇದು ಭಗವದ್ಗೀತೆಯಲ್ಲಿ ಉಂಟಲ್ಲ. ಭಗವದ್ಗೀತಾ ಪರ್ವ, ಭಗವದ್ಗೀತೆ ನೇರವಾಗಿ ಪ್ರಾರಂಭ ಆದದ್ದು, 18 ಪರ್ವಗಳ ಭಗವದ್ಗೀತೆ ನೇರವಾಗಿ ಪ್ರಾರಂಭವಾದದ್ದು ಧೃತರಾಷ್ಟ್ರ ಸಂಜಯನ ಹತ್ರ ಕೇಳಿದ ಒಂದು ಮಾತಿನಿಂದ. ಧರ್ಮಕ್ಷೇತ್ರ ಗೊತ್ತೇ ಇದೆ ನಿಮಗೆ, ಅದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಉತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಅದು ಸರಿ ಅಂದ್ರೆ ಮತ್ತೆ ಹೋಗ್ತದೆ. ಮಹಾಭಾರತದಲ್ಲಿ ಭಗವದ್ಗೀತಾ ಪರ್ವ ಅಂತ ಇದೆ. ಭಗವದ್ಗೀತಾ ಪರ್ವ ಪ್ರಾರಂಭ ಆಗುವುದು ಧರ್ಮಕ್ಷೇತ್ರೇ ಕುರುಕ್ಷೇತ್ರದಿಂದ ಅಲ್ಲ, ಅದಕ್ಕಿಂತ 12 ಅಧ್ಯಾಯ ಮೊದಲು. ಅಂದ್ರೆ ಒಟ್ಟಿಗೆ ಭಗವದ್ಗೀತಾ ಪರ್ವದಲ್ಲಿ 3 ಅಧ್ಯಾಯ ಇದೆ. ಇದು ಒಂದು ತಿರುವು ಹೀಗೆ ಉಂಟಾಗ್ತದೆ, ಹಾಗೆ ಉಂಟಾಗಬೇಕು ಎನ್ನುವ ಒಂದು ಸಂಚನ್ನು ಧರ್ಮ ದುರ್ಯೋಧನ ಉಂಟು ಮಾಡಿದ ಅಂತ ನಮಗೆ ಗೊತ್ತಾಗುವುದು ಈ 12 ಅಧ್ಯಾಯಗಳ ಭಗವದ್ಗೀತಾ ಪರ್ವದಲ್ಲಿ. ಅಂದ್ರೆ ಈಗ ಪ್ರಾರಂಭ ಆದ ಭಗವದ್ಗೀತೆಯ ಮೊದಲಿನ 12 ಅಧ್ಯಾಯಗಳಲ್ಲಿ ಅದು ಹೆಜ್ಜೆ ಹೆಜ್ಜೆಗೆ ಇದೆ. ಒಂದೆರಡು ಹೇಳ್ತೇನೆ. ಭೀಷ್ಮ ಸೇನಾಧಿಪತಿಗೆ ಒಪ್ಪಿದ, ಅದು ಯಾಕೆ ಏನು ಅದು ಬೇಡ, ಅದು ಒಪ್ಪಿದ ಆಯ್ತಲ್ಲ, ಇವರು ಒಪ್ಪಿದ ಆಯ್ತು ಸರಿ. ಅವನು ಒಪ್ಪಿ ಅವನು ಸನ್ನದ್ಧನಾದ. ಆವಾಗ ದುರ್ಯೋಧನ ದುಶಾಸನನ್ನು ಕರೆದು ಒಂದು ಮಾತು ಹೇಳ್ತಾನೆ. ಸೇರಿದ್ದಾರೆ 18 ಅಕ್ಷೋಹಿಣಿ ಸೇನೆ, ಅಜ್ಜ ಅವನನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಅವನು ತೋರಿಸಿ ತಮ್ಮನಾದ ದುಶಾಸನ ಹತ್ರ ಹೇಳ್ತಾನೆ ದುರ್ಯೋಧನ, ಅಜ್ಜನನ್ನು ಕಾಪಾಡಿಕೋ ಅಂತ. ಅಜ್ಜನನ್ನು ಕಾಪಾಡಿಕೋ ಅಂದ್ರೆ ಸೇನಾಧಿಪತಿ ಅವನೇ ಸೇನೆಯನ್ನು ಕಾಪಾಡಬೇಕಾದ್ದು, ಅವನೇ ಬೇರೆಯವರನ್ನು ಕಾಪಾಡಬೇಕಾದ್ದು, ಕಾಪಾಡೋದಕ್ಕೆ ಸಮರ್ಥನೂ ಇದ್ದಾನೆ, ಅವನನ್ನು ಕಾಪಾಡಬೇಕು ಅಂತ ಹೇಳ್ತಾನೆ. ಹೇಗೆಂತ ಹೇಳ್ತಾನೆ, ಎಂತ ಹೇಳ್ತಾನೆ ಅಂದ್ರೆ ಬಹಳ ಮುಖ್ಯ, ಅಜ್ಜನನ್ನು ತೋರಿಸು. ಅದಕ್ಕೆ ಸರಿಯಾಗಿ ಅಲಂಕಾರ ಹೇಗೆ ಮಾಡಿದ್ದಾನೆ ಅಂದ್ರೆ ಬೆಳ್ಳಿ, ಅದೊಂದು ಬೆಳ್ಳಿಯ ಒಂದು ಪ್ರತಿಮೆಯ ಹಾಗೆ ಇದೆ. ಅದು ಹೇಗೆ ಅಂದ್ರೆ ಅದು ಶ್ವೇತೋಷ್ಣೀಶಂ, ಅವನ ತಲೆಗೆ ಅದು ಬೆಳ್ಳಿಯ ಕಿರೀಟ ಇಟ್ಟಿದ್ದಾರೆ, ಆಮೇಲೆ ಶ್ವೇತ ಕವಚ ಇದೆ, ಗೊತ್ತಾಯ್ತು ಇದೆಲ್ಲ ಇದೆ. ಎಲ್ಲ ನೋಡಿದ್ರೆ ಅದು ಹೇಗೆ ಒಂದು ಕೈಲಾಸ ಪರ್ವತದಾಗಿದೆ. ಅವನನ್ನು ನೋಡ್ತಾನೆ, ಅವನನ್ನು ನೋಡ್ಬೇಕು, ಅವನನ್ನು ನೋಡ್ಬೇಕು, ಈ ಚಿತ್ರ ನೋಡ್ಬೇಕು ಪಾಂಡವರು. ಆದ್ರಿಂದ ಸೇನೆಯವರು ಉಭಯವ್ರ ಮಧ್ಯೆ ಅವನನ್ನು ಕೂಡ ಅಂಕಿಸು. ಅವನನ್ನು ಅವನ ಇದನ್ನು ನೋಡಿದರೆ ಏನಾಗ್ತದೆ ಅಂದ್ರೆ ಕೈ ಕಾಲ ಅದಿರುತ್ತದೆ. ಯಾರಿಗೆ ಸಾಕ್ಷಾತ್ ಭೀಷ್ಮನೆ ಬಂದು ನಿಂತಿದ್ದಾನೆ ಅಜ್ಜ. ಆದ್ದರಿಂದ ಭೀಷ್ಮನನ್ನು ಚೆನ್ನಾಗಿ ಕಾಪಾಡಿಕೋ, ನಾವು ಅದರಿಂದ ಪಡೆದುಕೊಳ್ಳಬಹುದಾದ ಪ್ರಯೋಜನ ಬೇರೆಯೇ ಇದೆ, ಇದೆಲ್ಲ ನಿಮಗೆ ಅರ್ಥ ಆಗುದಿಲ್ಲ, ಇದೆಲ್ಲ ರಾಜಕಾರಣ, ಇದೆಲ್ಲ ರಾಜಕಾರಣ ನಮಗೆ ಅರ್ಥ ಆಗುದಿಲ್ಲ ಎನ್ನುವ ಮಾತಿಲ್ಲ, ಆದರೆ ಧ್ವನಿ ಇದೆ ಹೀಗಿದೆ. ಹಾಗೆ ಆಯ್ತಲ್ಲ, ಹಾಗೆಯೇ ಆಯ್ತಲ್ಲ. ಭೀಷ್ಮನನ್ನು ನೋಡಿದ ಯಾರು ಮೊತ್ತ ಮೊದಲ ಬಾರಿಗೆ ವಿಷಾದ ಬಂದದ್ದು ಯಾರಿಗೆ, ಅರ್ಜುನನಿಗಲ್ಲ, ಧರ್ಮರಾಯ ಭೀಷ್ಮನನ್ನು ನೋಡಿದ, ದಿಗ್ಭ್ರಾಂತನಾದ. ಕಲ್ಪಿಸಿಕೊಂಡರೆ ಸಾಲದು, ಕಲ್ಪಿತವಾದದ್ದು ಕಣ್ಣೆದುರಿಗೆ ಬಂದು ನಿಂತಾಗ ಆತಕ್ಕ
ಭಾವ ಪಲ್ಲಟವೇ ಬೇರೆ. ನೋಡಿದ ನೋಡಿ ಹತ್ರ ಇದ್ದಾನೆ ಅರ್ಜುನ. ಇದೆಲ್ಲ ಭಗವದ್ಗೀತೆಗೆ ಮುಂಚೆ, ಭಗವದ್ಗೀತೆ ಪ್ರಾರಂಭ ಆಗುವುದಕ್ಕೆ ಮುಂಚೆ ಹೇಳ್ತಾನೆ. ಏನು ನಾವು ಗೆಲ್ಲಿಕೊಂಡು ಯಶಾಂ ಯೋಧ ಪಿತಾಮಹ, ಏನು ಅವನು ಬಂದು ನಿಂತಿದ್ದಾನೆ ನೋಡಿದರೆ ಅವನ ಹೆಸರು ಬಿಡುವುದಿಲ್ಲ. ಪರಶುರಾಮರ ಶಿಷ್ಯರು ಅದೇ ಆ ಗುಣ ಒಂದು ಉಂಟು. ಇವನು ಕೂಡ ಕ್ಷತ್ರಿಯ ಸಂಹಾರ ಮಾಡಬೇಕು. ದಿವಸಕ್ಕೆ 10,000 ಜನರ ತಲೆ ಕಡಿಯುತ್ತೇನೆ ಅಂತ ಹೇಳ್ತಾನೆ. ಬಹಳ ದೊಡ್ಡ ಪರಾಕ್ರಮ, ಕ್ಷತ್ರಿಯ ಸಂಹಾರ. ಅದು ಪರಶುರಾಮನ ಗುಣ, ಇವನು ಪರಶುರಾಮನ ಶಿಷ್ಯ. ಈ ಸತಿ ಉಳಿಗಾಲ ಇಲ್ಲ ಅಂತ ಬೇರೆ ಯಾವ ಭಾವವೂ ಅಲ್ಲ. ನಾವು ಗೆಲ್ಲಿಕ್ಕೆ ಹುಟ್ಟ ಎನ್ನುವ ಭಾವ ಕ್ಷತ್ರಿಯ ಸಹಜವಾಗಿರ್ತಕ್ಕವನು ಅಂದ್ರೆ ಆ ಅರ್ಥದಲ್ಲಿ ಭಾವ ಧರ್ಮರಾಯನಿಗೆ ಉಂಟಾಯಿತು. ಧರ್ಮರಾಯನಿಗೆ ಉಂಟಾಗುವಾಗ ಅವನಿಗೆ ಏನು ಮಾಡುವುದು ನಾವು ಈಗ ಅಂತ ಎನ್ನುವ ತನ್ನ ದ್ವಂದ್ವವನ್ನು ಹೇಳಿದ್ದೆ ಯಾರಲ್ಲಿ ಅಂದ್ರೆ ಅರ್ಜುನನಲ್ಲಿ. ಯಾರ ವಿಷಾದವನ್ನು ಆಮೇಲೆ ಕೃಷ್ಣ ಕಳೆದನೋ ಅದೇ ಅರ್ಜುನನಿಗೆ ಧರ್ಮರಾಯನ ವಿಷಾದವನ್ನು ಮೊದಲು ಕಳೆಯಬೇಕಾದ ಒಂದು ಸಂದರ್ಭ ಉಂಟಾಗಿತ್ತು ಅಂತ ಗೊತ್ತಾಗುವುದು ಈ ಪರ್ವದಲ್ಲಿ ಬಂದ ಶ್ಲೋಕಗಳನ್ನು ಮಾಡಿದ್ರು. ಅವ ಹೇಳ್ತಾನೆ ಯಾರು, ಆವಾಗ ಅರ್ಜುನ ಹೇಳ್ತಾನೆ, ಏನನ್ನ ಹೇಳ್ತಾ ಇರೋದು ನೀವು? ಮೊನ್ನೆ ನಾರದವರು ಬಂದವರು ಒಂದು ಮಾತು ಹೇಳಿದ್ರು, ಯಥೋ ಧರ್ಮಸ್ತಥೋ ಕೃಷ್ಣ, ಯಥೋ ಕೃಷ್ಣಸ್ತಥೋ ಜಯ. ಎಲ್ಲಿ ಧರ್ಮ ಇದೆ ಅಲ್ಲಿ ಕೃಷ್ಣ ಇದ್ದಾನೆ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಜಯ ಇದೆ. ಇದೆಲ್ಲ ಯಾವ ಲೆಕ್ಕ? ನಾರದರು ಬಂದು ಹೇಳಿದ್ದೆ ಬಹುಶಃ ನಮಗೆ ಹೀಗಾಗ್ಬೋದು ಅಂತ ಊಹಿಸಿ ಹೇಳಿದ್ದೆ, ಕೃಷ್ಣ ಇದ್ದಲ್ಲಿ ಜಯ ಇದೆ. ಆವಾಗ ನನಗೆ ಸಮಾಧಾನ ಆಗ್ತದೆ, ಒಂದು ಮಟ್ಟದ ಸಮಾಧಾನ ಆಗ್ತದೆ. ಯಾರಿಗೆ? ಧರ್ಮರಾಯ. ಆ ಸಮಾಧಾನವನ್ನು ಮಾಡಿದವನು ಅರ್ಜುನ, ಸ್ವಯಂ ಅರ್ಜುನ. ಏನ ಆಶ್ಚರ್ಯ, ಇಷ್ಟ ಆಯ್ತು, ಇನ್ನೇನು ಯುದ್ಧ ಪ್ರಾರಂಭ ಇಲ್ಲ, ಜಳಪಿಸ್ತಾ ಇದ್ದಾರೆ, ಕರವಾಳಗಳೆಲ್ಲ ಹುರಿತಾ ಇದ್ದಾವೆ, ಕೋಪವನ್ನು ಭರಿಸಿಕೊಳ್ತಾ ಇದ್ದಾರೆ. ಈಗ ಹೀಗೆಲ್ಲ ಆಗ್ತಾ ಇದೆ. ಆಗ್ತಾ ಇದ್ದಾವಾಗ ಕೃಷ್ಣ ಏನು ಅರ್ಜುನನನ್ನು ಕರೆದು, ಎಲ್ಲರನ್ನೂ ಬಿಟ್ಟು ಅರ್ಜುನನನ್ನು ಕರೆದು ಒಂದು ಮಾತಿದೆ ಅಂತ. ಏನು? ದುರ್ಗಾಸ್ತೋತ್ರ ಹೇಳಿ. ದುರ್ಗಾಸ್ತೋತ್ರ ಸೇನೆ ಸೇವೆಯಲ್ಲಿ ಯಾವಾಗ ಯುದ್ಧ ಮಾಡುದು ಅಂತ ಕಾದುಕೊಂಡಿದ್ದಾರೆ. ಮತ್ತು ಇಲ್ಲಿ ದುರ್ಗಾಸ್ತೋತ್ರ ಯಾಕೆ ಏನು ಅಂತ ಕೇಳಬೇಡ, ಒಂದು ರಹಸ್ಯ ಇದೆ, ಇರ್ಲಿಕ್ಕೆ ಸಾಕು, ನಾನು ಹೇಳಿದ್ದನ್ನು ಕೇಳು. ಏನು ದುರ್ಗಾಸ್ತೋತ್ರ ಹೇಳು? ವ್ಯಾಖ್ಯಾನಕಾರ ಬರೀತಾನೆ ದೀಪಗಂಟ. ಏನಂದ್ರೆ ದುರ್ಗಾಸ್ತೋತ್ರ ಯಾಕೆ ಹೇಳುದು ಅಂತ ಹೇಳಿದ್ರೆ, ಎದೆಗೇಡಿತನ ಉಂಟಾಗಬಹುದು ಅಂತ ಊಹಿಸಿ ಕೃಷ್ಣ ನೀನು ದುರ್ಗಾಸ್ತೋತ್ರ ಹೇಳುವಂತೆ. ಎಷ್ಟು ಆಶ್ಚರ್ಯ, ಅವನಿಗೆ ಭಗವದ್ಗೀತೆ ಹೇಳಬೇಕು ಅಂತ ಇದೆ. ಆದರೂ ಲೌಕಿಕವಾದ ಸಂದರ್ಭ ಉಂಟಲ್ಲ, ಭಗವದ್ಗೀತೆಯನ್ನು ಹೇಳುವ ಸಂದರ್ಭವೇ ಬಾರದೆ ಇವನೇ ಯುದ್ಧ ಮಾಡುವುದಾಗಿದ್ರೆ ಮಾಡಲಿ, ಅದಕ್ಕೆ ಬೇಕಾಗಿರ್ತಕ್ಕ ಒಂದು ಏನು ಒಂದು ದೋಸೆ ಇದೆ. ಒಂದು ಒಂದು ನೀನು ದುರ್ಗಾಸ್ತೋತ್ರ ಮಾಡಿದೀನಿ, ಒಂದು ಒಂದು ಏನೋ ಕುದುರಿ ಇದೆ ಸಾಕು, ಮಾಡ್ತಾನೆ ದುರ್ಗಾಸ್ತೋತ್ರ ಇದೆ. ಬಹಳ ಜನ ಅದನ್ನು ಪ್ರಕ್ಷೇಪ ಅಂತ ಹೇಳ್ತಾರೆ. ಈಗ ಏನು ಹೇಳುದು ಪ್ರಕ್ಷೇಪ ಅಂತ ಹೇಳುದು? ಯಾವುದು ಸುಲಭ ಇಲ್ಲ, ಅದೆಲ್ಲ ಬಹಳ ಸುಲಭ ಇಲ್ಲ. ಯಾವುದೋ ಒಂದು ಕಾರಣದಿಂದ ಪ್ರಕ್ಷೇಪ, ಮಧ್ಯದಲ್ಲಿ ದುರ್ಗಾಸ್ತೋತ್ರ ಹೇಳಿದ ಪ್ರಕ್ಷೇಪ ಅಂತ ಹೇಳಿದ್ರೆ ಹಾಗೆ ಆಗುದಿಲ್ಲ. ರಾಮಾಯಣದಲ್ಲಿದೆ, ರಾವಣನನ್ನು ಕೊಲ್ಲುವ ಸಂದರ್ಭದಲ್ಲಿ ರಾಮನಿಗೆ ಅಗಸ್ತ್ಯರು ಬಂದು ಆದಿತ್ಯ ಹೃದಯವನ್ನು ಉಪದೇಶಿಸಿದ್ರು ಅಂತ, ಅದು ಪ್ರಕ್ಷೇಪವ? ಇದೆಲ್ಲ ಸುಲಭ ಇಲ್ಲ, ಅದಿರಲಿ ಹಾಗೆ. ಹೀಗೆ ಇದೆ, ಇದೆಲ್ಲ ಗೊತ್ತಾಗುದು ಯಾವಾಗ? ಇದನ್ನು ನೀವು ಭಗವದ್ಗೀತಾ ಪರ್ವ ನೋಡಿದ್ರೆ ತಿರುವನ್ನು ಊಹಿಸಿದ್ದಾರೆ ಅಂತ. ಬಹಳ ಸೂಕ್ಷ್ಮಜ್ಞರು ಈ ಅರ್ಥದಲ್ಲಿ. ಸರಿಯಾಗಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎನ್ನುವ 13ನೇ ಅಧ್ಯಾಯ ಪ್ರಾರಂಭ ಆಗುವುದಕ್ಕಿಂತ ಮುಂಚಿನ 12ನೇ ಅಧ್ಯಾಯ ಮಹಾಭಾರತದಲ್ಲಿದೆ. ಬಹಳ ಚಿಕ್ಕ ಅಧ್ಯಾಯ, ಒಂದು 10 ಶ್ಲೋಕ ಇರ್ಲಿಕ್ಕೆ ಸಾಕಾಗಿ ಲೆಕ್ಕ ಮಾಡಲಿಲ್ಲ, ಅಷ್ಟೇ ಒಂದು 10-11 ಶ್ಲೋಕ ಇರ್ಲಿಕ್ಕೆ ಸಾಕು, ತುಂಬಾ ಚಿಕ್ಕದು. ಅದರಲ್ಲಿ ಧೃತರಾಷ್ಟ್ರ ಸಂಜಯ ಅಂತ ಕೇಳ್ತಾನೆ, ಎಲ್ಲರೂ ಸೇರಿದ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತಲೂ ಕೇಳುದು. ಅದನ್ನು ಕೇಳುವುದಕ್ಕಿಂತ ಮುಂಚೆ ಅವನು ಕೇಳುದು ಬಹಳ ಸಾಕೂತವಾಗಿರ್ತಕ್ಕ, ಬಹಳ ಕುತೂಹಲಕಾರಿಯಾಗಿರ್ತಕ್ಕ ಒಂದು ಮಾತು. ಯಾರು ಹೇಗಿದ್ದಾರೆ ಸರಿಯಾಗಿ ನೋಡಿ ಹೇಳು. ಅಂದರೆ ಯಾರು ಖಿನ್ನತೆಯಿಂದ ಭೀಷ್ಮದ್ರೋಣ ಅಂತವರ ಮುಂದೆ ಯುದ್ಧ ಮಾಡಬೇಕಾಗಿ ಬಂದ ಒಂದು ಸಂದರ್ಭ ಬಂದಿದೆ ಎನ್ನುವ ಭಾವನೆಯಿಂದ ಖಿನ್ನತೆಗೆ ಒಳಗಾಗಿ, ಡಿಪ್ರೆಷನ್, ಖಿನ್ನತೆಗೆ ಒಳಗಾಗಿ ಯಾರ ಮುಖ ಕಂದಿದೆ, ಮ್ಲಾನವಾಗಿದೆ, ತಲೆ ತಗ್ಗಿಸಿದ್ದಾರೆ, ನೋಡಿ ಹೇಳು. ಯಾರು ಝಳಪಿಸ್ತಾ ಇದ್ದಾರೆ, ಯಾರಲ್ಲಿ
ಕ್ಷಾತ್ರ ಉದ್ರೇಕ ಆಗಿದೆ ಅದನ್ನು ನೋಡಿ ಹೇಳುವಂತ ಅದರ ತಾತ್ಪರ್ಯ ಏನಂತದ್ದು ಅಂದ್ರೆ ಪಾಂಡವರಲ್ಲಿ ಖಿನ್ನತೆಯನ್ನು ಕೌರವರಲ್ಲಿ ಈ ಉದ್ರೇಕವನ್ನು ಊಹಿಸಿ ಅವನು ಹೇಳಿದ ಹಾಗಂದ್ರೆ ಕಣ್ಣಿಲ್ಲದ ಇದ್ದವನು ಇದು ಗೊತ್ತಿದೆ ಯಾವುದು ಈ ಸಂಚು ಹೀಗಾಗ್ತದೆ ಅಂತ ಧರ್ಮರಾಯನ ಅರ್ಜುನನಿಗಲ್ಲ ಧರ್ಮರಾಯನ ದೌರ್ಬಲ್ಯ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರ ದೌರ್ಬಲ್ಯ ನಮಗೆ ನಮ್ಮದಲ್ಲ ಮತ್ತೊಬ್ಬರ ದೌರ್ಬಲ್ಯ ನಮಗೆ ಗೊತ್ತಾದರೆ ಗೊತ್ತಾಗುವುದು ನಾಗರಿಕತೆಯ ಬೆಳವಣಿಗೆಯಲ್ಲಿ ಒಂದು ದಾರಿ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಬೆಳವಣಿಗೆ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ತದೆ ಅಂತ ಅದು ಪರ ಇದು ಅಂತಲ್ಲ ಏನು ಶ್ರೇಷ್ಠತೆ ಅಂತಲ್ಲ ಒಂದು ದಾರಿ ಹೀಗಾಗಿದೆ ಹೀಗೆ ಆಗಿ ಅದಕ್ಕೆ ಏನು ಒಂದು ಸರಿಯಾದ ಒಂದು ಏನು ಹೇಳಲಿಲ್ಲ ಯಾರು ಸಂಜಯ್ ಅಂತ ಅದು ಇನ್ನೂ ಕೂಡ ಪ್ರಕಟ ಆಗಲಿಲ್ಲ ಆಯ್ತು 13ನೇ ಅಧ್ಯಾಯ ಅಂದ್ರೆ ನಮ್ಮ ಭಗವದ್ಗೀತೆ ಪ್ರಾರಂಭ ಆಯಿತು ಅದು ಧರ್ಮಕ್ಷೇತ್ರ ಏನಾಯಿತು ಆವಾಗ ಬಂದದ್ದು ಎರಡು ಸೇನೆಗಳ ಮಧ್ಯದಲ್ಲಿ ನಿಂತು ನೋಡುವ ಸೇನೆ ನೋಡಿಲ್ಲ ಹೀಗಾಯಿತು ಧರ್ಮರಾಯನಿಗೆ ಆಗದೇ ಇದ್ದದ್ದು ಧರ್ಮರಾಯನಿಗೆ ಆಗಬಹುದಾಗಿದ್ದದ್ದು ಇದಕ್ಕಿಂತ ಮೊದಲೇ ಆಗದೇ ಇದ್ದದ್ದು ಅರ್ಜುನನಲ್ಲಿ ವಿಷಾದ ವಿಷಾದ ಉಂಟ ವಿಷೀದ ಇದು ಏನರ್ಥ ಯುದ್ಧಕ್ಕೆ ಏನರ್ಥ ಎನ್ನುವ ತೀರಾ ಮಾನವ ಸಹಜವಾದ ಮಾನವೀಯವಾದ ಅಂತಃಕರಣದ ಒಂದು ಭಾವ ಅರ್ಜುನನಿಗೆ ಕ್ಷತ್ರಿಯರಲ್ಲಿ ಶ್ರೇಷ್ಠನಾಗಿರತಕ್ಕ ಅರ್ಜುನನಿಗೆ ಕೃಷ್ಣನ ಸಮ್ಮುಖದಲ್ಲಿ ಉಂಟಾಯಿತು ದೇವರನ್ನು ಆಯ್ಕೆ ಮಾಡಿದರೆ ಇದಾಗು ನನ್ನ ಸಾರಥಿಯಾಗುವಂತ ದೇವರ ಕೈಗೆ ನಮ್ಮ ರಥದ ಕಡಿವಾಣವನ್ನು ಕೊಟ್ಟು ಹಿಂದಕ್ಕೆ ಕೂತ್ರೆ ಈಗ ಮಾಡೋದೇವನು ಬಿಡು ಧರ್ಮ ಸಂಕಟಕ್ಕೆ ಹಾಕದೆ ಯಾವುದು ಧರ್ಮ ಯಾವುದು ಅಧರ್ಮ ಏನು ಮಾಡಬೇಕು ಅಂತ ಗೊತ್ತಾಗದಂತ ಒಂದು ವಿಚಿತ್ರವಾಗಿರತಕ್ಕ ಸ್ಥಿತಿಗೆ ಎಂತ ವಿಚಿತ್ರ ಅಂತ ಹೇಳಿದತ್ತೆ ನಾನು ಯಾವ ಸ್ಥಿತಿ ಅಂತ ಅದು ಹೇಳಿಕಾಗುದಿಲ್ಲ ಅಂತ ಒಂದು ಸ್ಥಿತಿಗೆ ಮಾಮೂಲ ಅಲ್ಲ ಅನಿರೀಕ್ಷಿತವಾಗಿರತಕ್ಕ ಒಂದು ಸ್ಥಿತಿಗೆ ನಮ್ಮನ್ನು ಒಯ್ಯದೆ ನಮ್ಮನ್ನು ಹೊಸವರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಮನುಷ್ಯನ ಜೀವನ ಹೊಸತಾಗಬೇಕಾದ್ರೆ ಹೊಸ ಮನುಷ್ಯನಾಗಬೇಕಾದ್ರೆ ಅವನಿಗೆ ಧರ್ಮ ಸಂಕಟಕ್ಕೆ ಒಳಗಾಗ ಇಲ್ಲದಿದ್ರೆ ಹಳೆ ಮನುಷ್ಯನೇ ತಿರುವನ್ನು ಇನ್ನೊಬ್ಬರ ಬಗ್ಗೆ ಊಹಿಸ್ತಾನಲ್ಲದೆ ತನ್ನ ಬಗ್ಗೆ ಊಹಿಸಲಾರ ಮತ್ತು ಹಿಂದೆ ಏನು ನಮ್ಮ ಮನಸ್ಸು ಕೆಲಸ ಮಾಡುವ ರೀತಿ ಹೇಗಿದೆ ಅಂತ ಹೇಳಿದ್ರೆ ಇವತ್ತಿನ ಹಾಗೆ ನಡೆಯುವುದಿಲ್ಲ ಇದೇ ನಮ್ಮ ಮನಸ್ಸಿನ ಬಹಳ ದೊಡ್ಡ ಒಂದು ಅಭ್ಯಾಸ ನಮ್ಮ ಮಕ್ಕಳ ಕಾಲಕ್ಕೂ ಹೀಗೆ ಇರು ಹಾಗೊಂದಿರ್ಲಿ ಸಾಧ್ಯ ಉಂಟು ಹೀಗೆ ಇರು ಹೊಸತನ್ನು ನಾವು ನಿರೀಕ್ಷೆ ಹೇ ಬಾಯಿಲಿ ಮಾತ್ರ ಹೇಳುವುದು ಹೊಸತನ್ನು ನಿರೀಕ್ಷಿಸುವುದೇ ಇಲ್ಲ ನಮ್ಮ ಮನಸ್ಸು ಅದನ್ನು ನಿರೀಕ್ಷಿಸಲಾರದು ಅದಕ್ಕೆ ಬೇಕಾದ ಆ ಓಪನಿಂಗ್ ಉಂಟಲ್ಲ ಅದು ನಮ್ಮಲ್ಲಿ ಉಂಟಾಗುವುದೇ ಇಲ್ಲ ಆ ಧರ್ಮ ಸಂಕಟವೇ ನಮಗೆ ಉಂಟಾಗುವುದಿಲ್ಲ ಬಹಳ ಕಷ್ಟ ಇದೆ ಬಲಿಯಾಗುತ್ತೇವೆ ಜೀವ ಬೇಕಾದ್ರೆ ಕೊಟ್ಟೆವು ನಮ್ಮ ನಾವು ನಂಬಿದ ಮೌಲ್ಯಗಳನ್ನು ಕಾಪಾಡಲಿಕ್ಕೆ ಅಂದರೆ ನಮಗೆ ಅಂದರೆ ಇವತ್ತು ಇದ್ದ ಹಾಗೆಯೇ ನಾಳೆಯೂ ಇರಲಿ ಅಂತ ಭಾವಿಸುವುದಕ್ಕೋಸ್ಕರ ಅದಕ್ಕೋಸ್ಕರ ನಮ್ಮ ಜೀವನವನ್ನು ಬೇಕಾದ್ರೆ ಬಲಿ ಕೊಡ್ತೇವೆ ಹೊಸದಾಗಲಾರಿ ಹೊಸತಾಗುವುದು ಆದುದರಿಂದಲೇ ಹೊಸತಾಗಬೇಕಾದ ಹೊಸತಾಗುವುದು ಎಷ್ಟು ಮುಖ್ಯ ಈ ಪಲ್ಲಟ ಉಂಟಾಗಬೇಕಲ್ಲ ಈ ಪಲ್ಲಟ ಉಂಟಾಗಬೇಕಾದ್ರೆ ಧರ್ಮ ಸಂಕಟ ಉಂಟಾಗ ಆ ಧರ್ಮ ಸಂಕಟದ ವಿವರಗಳು ಮೊದಲನೆಯ ಅಧ್ಯಾಯದಲ್ಲಿವೆ ಅದನ್ನು ಮುಂದಿನ ವಾರ ನೋಡೋಣ